राम। बोलो सेठ। वो राजाराम है ना, हमारे रास्ते पे नहीं आ रहा है वो। अरे छोड़ो सेठ, मारने दो साले को। नहीं बाबा जी, सुबह वो विटनेस बोलना कोर्ट जा रहा है, अगर वो विटनेस बोल दिया तो मेरे लिए सब कुछ खत्म, समझो। अरे सेठ तुम फिक्र मत करना, वो साला तुम्हारा रास्ते पे नहीं आएगा, उसे दूसरा रास्ता दिखा दूंगा। अब तुम फोन रख के आराम से सो जाओ साला। लक्ष्मी इदोंदु डॉक्यूमेंट प्रोड्यूस साकु नम्म डिपार्टमेंट भ्रष्टाचारनेल्ल बयलिगेळिबहुदु। इदक्के संबंधपट्टवरु यारे आदरू चिंते इल्ल, अवरेल्ल कंबे एडिसबेकागुत्ते। री रात्रि 12 गंटे आयितु, बेळग्गे एद्दु बरदायितु, होगि मल्को बरदा। इल्ल लक्ष्मी, इदन्न नाळे बेळग्गे कोर्ट प्रोड्यूस माडलेबेकु। यारे इष्टोत्तिनल्ली लक्ष्मी याकिष्ट गाबरी? ವಾಚ್ಮನ್ ಚೆನ್ನಯ್ಯ ಅಂತ ಕಾಣುತ್ತೆ, ಸಿಗರೇಟ್ ಮುಗಿದೋಗಿತ್ತು ತರಕ್ಕೆ ಹೇಳಿದ್ದೆ। ನೀವೆಲ್ಲೇ ಕೂತಿರಿ, ನಾನು ಹೋಗಿ ಇಸ್ಕೊಂಬಾ। ಯಾರು ನೀವು? ಅಯ್ಯೋ ಯಾರು? ಏನಾಗಬೇಕಿತ್ತು? ದೇವ್ರೆ, ನನ್ನ ಮಗನ ಬಗ್ಗೆ ಒಂದು ಒಳ್ಳೆ ಸುದ್ದಿ ಕಿವಿಗೆ ಬೀಳೋ ಹಾಗೆ ಮಾಡಪ್ಪ। ಏನಪ್ಪ ಮರಿ, ನನ್ನ ಮಗನ ರಿಸಲ್ಟ್ ಏನಾದರೂ ಗೊತ್ತಾಯ್ತಾ? ಅಯ್ಯೋ ನಮಗೆ ಏನು ರಿಸಲ್ಟ್ ಲಿಸ್ಟ್ ಬಂದಿಲ್ಲ, ಆಗ್ಲೇ ನಿಮಗೆ ಹೇಳ್ಬಿಡ್ಬೇಕಾ? ಯಾಕಮ್ಮ ಇಷ್ಟೊಂದೆಲ್ಲ ಅವಸರ ಮಾಡ್ತೀರಾ? ಅಯ್ಯೋ ಏನಪ್ಪ ರಿಸಲ್ಟ್ ಕೇಳಿದ್ರೆ ಹಾಗೆ ಹೋಗ್ಬಿಟ್ಟಿಲ್ಲ, ನನ್ನ ಮಗನ ರಿಸಲ್ಟ್ ಏನಾಯ್ತು ಹೇಳಪ್ಪ? ಅಯ್ಯೋ ರಾಮ, ನಿಮ್ದು ಒಳ್ಳೆ ಕತೆ ಆಯ್ತಲ್ಲಮ್ಮ, ಯಾಕಮ್ಮ ಬೆಳಗ್ಗೆ ಬಂದು ನಮ್ಗೆ ಇಷ್ಟೊಂದು ಪ್ರಾಣ ಹಿಡ್ತೀರಾ? ಅಯ್ಯೋ ಏನಮ್ಮ ನಿನ್ನ ಮಗನ ನಂಬರು? 684639। ದೇವಾ ದೇವಾ, ಓಹೋ ನಿಮ್ಮ ಮಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದಾನಲ್ಲಮ್ಮ? ಸತ್ಯ, ಏ ಸತ್ಯಮೂರ್ತಿ ಹೋಗ್ಬಿಟ್ಟ ಇವನು. ಏ ಸತ್ಯಮೂರ್ತಿ ಬಡವ, ಎಲ್ಲಿದ್ರು ಆಚೆ ಬರ್ಬೇಕು ನೀನು. ಏ ನಿಮ್ಮಮ್ಮ ಬಂದಿದ್ದಾರೋ? ಹಾ, ನೀವು ಸುಳ್ಳು ಹೇಳ್ತಿದ್ದೀರಾ, ಸೀದಾಕೊಂಡ್ಬಿಟ್ಟಾರ. ಸತ್ಯ, ಸತ್ಯಮೂರ್ತಿ ಬಾರೋ ಹೊರಗೆ, ನನ್ನ ಹತ್ರನೇ ಆಟ ಆಡ್ತೇನಲ್ಲಿ. ನನ್ನ ಸರ್ವಿಸ್ ನಲ್ಲಿ ಎಂತೆಂತ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ ನಾನು. ಬಾರೋ ಹೊರಗೆ, ಎಲ್ಲಿದೆಯೋ? ಹಿಡಿತೀನಿ ನೋಡಿ ನಾನೀಗ. ಆಹಾ, ನನ್ನ ಹತ್ರನೇ ಆಟ ಆಡ್ತೇನೆ ನೀನು, ಹೇಳ ಮೇಲೆ. ಹೋಯ್ತು ಕಿವಿ, ಹೋಯ್ತು ಹೆದ್ರ ಬುಕ್ಲ. ಹೆಣ್ಮಕ್ಳ ಎಷ್ಟು ವಾಸಿ ಕಣ ಅಲ್ವೋ ಸತ್ಯಮೂರ್ತಿ? ಪ್ರತಿ ವರ್ಷ ನಿಮ್ಮಮ್ಮನ ರಿಸಲ್ಟ್ ನೋಡ್ಕೊಂಡ್ ಬರೋದು, ವರ್ಷ ವರ್ಷ ನೀನು ಫಸ್ಟ್ ಕ್ಲಾಸ್ ನಲ್ಲೇ ಪಾಸ್ ಆಗ್ತಿದ್ಯಲ್ಲ. ಮಾಮೂಲಾಗಿ ಈ ವರ್ಷದ ರಿಸಲ್ಟ್ ನೋಡ್ಕೊಂಡ್ ಬರಕ್ ಹೋಗಿದ್ದಾರೆ, ಖಂಡಿತವಾಗಿಯೂ ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತೀಯ. ಅದಕ್ಕೆ ಯಾಕೋ ಈ ಕಳ್ಳಂತರ ಮುಖ ಮುಚ್ಚು ಕೂತಿದ್ಯಾ? ಬಾರ ಹೊರಗೆ. ಮೇಷ್ಟ್ರೆ ನಾನ್ ಪಾಸು ಅಂತ ಗೊತ್ತಾದ್ಮೇಲೆ ಹೊರಗಡೆ ಬರ್ತೀನಿ, ಪ್ಲೀಸ್. ನೋಡಿದೆ ಸತ್ಯ, ನಾನು ಹೇಳಿಲ್ಲ? ಬಾರೋ ಬಾರೋ ಹೊರಗೆ. ಮಾಡಿಬಿಟ್ರೆ ನನ್ನ ಮಗ ಈ ವರ್ಷನೇ ಪಾಸ್ ಆಗಿಬಿಟ್ಟ. ಅವ ಫಸ್ಟ್ ಕ್ಲಾಸ್ ಅಲ್ಲಿ ಬಿಷ್ಟೆ. ಬಾ ದೇವರಿಗೆ ನಮಸ್ಕಾರ ಮಾಡು ಬಾ. ದೇವರೇ ಈ ವರ್ಷನೇ ನನ್ನ ಮಗ ಪಾಸ್ ಆಗಿಬಿಟ್ಟ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿಬಿಟ್ಟ. ದೇವರೇ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾಗ್ಲಿಲ್ಲ. ಮೇಷ್ಟ್ರೆ ಇವತ್ತು ನನ್ನ ಆಸೆ ಈಡೇರ್ತು ಮೇಷ್ಟ್ರೆ. ನನ್ನ ಆಸೆ ಈಡೇರ್ತು. ಕೊನೆ ಗಳಿಗೆಲಿ ಇವರಪ್ಪ ಇವನ್ನ ನನ್ನ ಕೈ ಕೊಟ್ಟು ಇವನ್ ಚೆನ್ನಾಗಿ ಓದ್ಸು ಅಂತ ಹೇಳಿ ಕಣ್ಮುಚ್ಕೊಂಡ್ಬಿಟ್ರು. ಆ ದೇವ್ರು ನನ್ ಕೈ ಬಿಡ್ಲಿಲ್ಲ ಮೇಷ್ಟ್ರೆ. ಅವ್ರ ಕೊನೆ ಆಸೆನ ನೆರವೇರಿಸ್ಬಿಟ್ಟ. ನನಗಿನ್ನೇನು ಬೇಡ ಮೇಷ್ಟ್ರೆ, ನನಗಿನ್ನೇನು ಬೇಡ. ಸತ್ಯ ಮೇಷ್ಟ್ರ ಕಾಲಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಪ್ಪ. ಮೇಷ್ಟ್ರೆ ನಿಮ್ಮ ಟೈಮ್ ಸಿಕ್ಕಾಗೆಲ್ಲ ನನ್ನ ಕೋಚಿಂಗ್ ಕೊಟ್ಟು ನನ್ನ ಪಾಸ್ ಮಾಡಿಸ್ಬಿಟ್ರಿ. ಅದು ಫಸ್ಟ್ ಕ್ಲಾಸ್ ಅಲ್ಲಿ. ಆಶೀರ್ವಾದ ಮಾಡಿ ಹೇಳಪ್ಪ. ಏ ಸತ್ಯ, ಅಕ್ಟೋಬರ್ 2 ಹುಟ್ಟಿದವರೆಲ್ಲ ಹೇಗೆ ಮಹಾತ್ಮ ಗಾಂಧಿ ಆಗಕ್ಕೆ ಸಾಧ್ಯ ಅಲ್ವೋ ಹಾಗೆ ನನ್ನ ವಿದ್ಯಾರ್ಥಿಗಳೆಲ್ಲ ಫಸ್ಟ್ ಕ್ಲಾಸ್ ಪಾಸ್ ಮಾಡೋಕೆ ಆಗೋಲ್ಲ. ನಾನು ಹೇಳ್ತಾ ಇರೋದು, ನಿಮ್ಮ ತಾಯಿಯವರು ಹಗಲು ರಾತ್ರಿ ಕಷ್ಟಪಟ್ಟು ನಿನ್ನ ಓದಿಸಿದ್ದಾರೆ. ನೀನು ಶ್ರಮ ವಹಿಸಿ ಫಸ್ಟ್ ಕ್ಲಾಸ್ಲೇ ಪಾಸ್ ಆಗಿದೆಯೋ, ಇದರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಈ ಸಂತೋಷದಲ್ಲಿ ನಾನು ಭಾಗಿಯಾಗಬೇಕು ಅಷ್ಟೇ. ಸತ್ಯ, ಆಸ್ಪತ್ರೆಯಲ್ಲಿರೋ ನಿಮ್ಮ ತಾತನ ಆಶೀರ್ವಾದನ ತಗೋ ಹೋಗಪ್ಪ. ತಾತ, ತಾತ, ಓ ತಾತ, ತಾತ, ನಾನು ಪಾಸ್ ಆಗ್ಬಿಟ್ಟೆ ತಾತ. ನೀನ್ ಪಾಸ್ ಆಗೋದ್ರಲ್ಲಿ ಏನಪ್ಪಾ ವಿಶೇಷ? ಪ್ರತಿ ವರ್ಷ ನೀನ್ ತಾನೇ ಕಾಲೇಜಿಗೆ ಫಸ್ಟ್ ಬರೋದು. ಅದಿರ್ಲಿ ತಾತ, ನೀನಾಗ ಮಂಚದ ಮೇಲೆ ಮಲಗೋದ್ಬಿಟ್ಟು ಇಲ್ಲಿ ಕೆಳಗೆ ಚಾಪೆ ಮೇಲೆ ಮಲಗಿದ್ಯಾ? ನಿನ್ನೆವರೆಗೂ ಆ ಮಂಚದ ಮೇಲೆ ಮಲಗಿದ್ನಪ್ಪ. ಅವನು ಬಂದ ನನ್ ಕೆಳಗೆ ಹಾಕಿದ್ರು. ಏನಪ್ಪ ಇದು ಅನ್ಯಾಯ. ಇವ್ರು ನಾನು ನೆಲದ ಮೇಲೆ ಮಲಗಿಸಿದಿರಲ್ಲ, ಇವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಓಹೋ, ಯಾರೀ ಮುದ್ಕ? ನೋಡಿದ ತಕ್ಷಣ ಗುರ್ತಿಡಿಯೋದಕ್ಕೆ ಇವ್ರೇನ್ ಜವಾಹರ್ಲಾಲ್ ನೆಹರೂನ, ಮಹಾತ್ಮ ಗಾಂಧಿನ, ಇಲ್ಲ ಸುಭಾಷ್ ಚಂದ್ರ ಬೋಸ? ಇವರು ಅದೇ ಕಾಲದ ಮಂತ್ರಿಪ್ಪ. ರೇ, ನಮ್ ತಾತನ ಕಾಲದ ಮಂತ್ರಿ ಬಗ್ಗೆ ಎಲ್ಲ ಮಾತಾಡ್ಬೇಡ. ಈಗಿನ ಕಾಲದವ್ರು ಇದ್ರೆ ಹೇಳಿ. ಇಲ್ಲಿ ಏನಿದ್ರು ದುಡ್ಡಿದೆ, ಇಲ್ಲ ಅಂದ್ರೆ ಚಾಪೆನ ಗಟ್ಟಿ. ಗೊತ್ತಾ? ಮಂತ್ರಿಗಳು ಬಂದ್ರು, ಮಂತ್ರಿಗಳು ಬಂದ್ರು. ತಾತ, ನಿಮ್ಮ ನೋಡೋದಕ್ಕೆ ಮಂತ್ರಿಗಳು ಬರ್ತಾ ಇದ್ದಾರೆ. ಬನ್ನಿ. ನಮ್ಮ ಕಾಲದ ಮಂತ್ರಿಗಳೇ ನಾನು ನೋಡಕ್ ಬರ್ಲಿಲ್ಲ, ಇನ್ನು ಈ ಕಾಲದ ಮಂತ್ರಿಗಳು ಬರ್ತಾರೆ. ನಮಸ್ಕಾರ ಸರ್. ಏನ್ ಬಾಬಾ ನಾಯ್ಕ್, ಹೇಗಿದೀಯಾ? ಡಾಕ್ಟರ್, ಮಂತ್ರಿಗಳು ಯಾರು ನೋಡಕ್ ಬಂದಿದ್ದಾರೆ? ಅದು ಬಾಬಾ ನಾಯ್ಕ್ ಅಂತ. ಬಾಬಾ ನಾಯ್ಕ ಅವ್ರೇನ್ ದೊಡ್ಡ ತ್ಯಾಗಿಗಳ? ಇಲ್ಲಪ್ಪ, ಅವನೊಬ್ಬ ದೊಡ್ಡ ರೌಡಿ. ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಸ್ವಾರ್ಥತೆಯಿಂದ ಹೋರಾಡಿದವರಿಗೆ ಆರ್ಡಿನರಿ ವಾರ್ಡು, ಮಲ್ಕೊಳಕ್ ಚಾಪೆ. ಅದೇ ಒಬ್ಬ ದುಷ್ಟ ರೌಡಿಗೆ ಸ್ಪೆಷಲ್ ವಾರ್ಡು, ಮಲ್ಕೊಳಕ್ ಫೋಮ್ ಬೆಡ್ಡು. ಏನಾಗ್ತಿದೆ ನಮ್ಮ ದೇಶದಲ್ಲಿ? ತಾತ, ನಮಗೆ ಆಸ್ಪತ್ರೆ ಬೇಡ, ಬನ್ನಿ ಹೋಗೋಣ. ಬಿಪಿ ಇದೆಯಂತ ಮೊದಲು ಟೆಸ್ಟ್ ಮಾಡಿಸಿ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳಪ್ಪ. ಇಂಥ ವಿಷಯದಲ್ಲಿ ಉದಾಸೀನ ಮಾಡಬಾರ್ದು. ಸಾಯಂಕಾಲ ಒಂದೆರಡು ಪೆಗ್ ಹೆಚ್ಚಿಗೆ ಬಿದ್ರೆ ತಾನಾಗೆ ಎಲ್ಲ ಸರಿ ಹೋಯ್ತದೆ. ಅವನಿಗೆ ಯಾಕೆ ಬಿಪಿ ಬಂತು? ನೀನಾ ನಾಯಿ ನನ್ನ ಮಗ ನಾರಾಯಣನ ತಲೆ ಮೇಲೆ ಕೂರಿಸ್ಕೊಂಡು ಸಾಕ್ತಿದ್ಯಾ? ಅದಕ್ಕೆ ಯೋ ಸುಮ್ಮನೆ ಹುಚ್ಚುಚ್ಚ ಮಾತಾಡ್ಬೇಡ ಕಣಯ್ಯ. ನಾನಾ ಅವ್ನ್ ಸಾಕ್ದೆ, ನೀನೇ ಅವನ ಜೊತೆಲಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಪ್ಪ. ಹೌದು, ಮೆರೆಸ್ತಿದ್ದೆ. ನನ್ನ ತಮ್ಮನ್ಗಿಂತ ಅವನ ಕೈ ಹೆಚ್ಚ ನೋಡ್ಕೊತಿದ್ದೆ. ನೀ ಎತ್ತಿಲ್ಲ ನಾಯಿ ನನ್ನ ಮಗ ನನ್ನೇ ಕಚ್ಬಿಟ್ಟ. ಓಹೋ, ನನ್ನ ಎಂಜಿನ್ ತಿಂದು ಬೆಳೆದು ನನ್ನ ಮೇಲೆ ತೊಡೆ ತಟ್ತಾನ? ನನಗಿಂತ ದೊಡ್ಡ ಮನುಷ್ಯ ಅನ್ಕೊಂಡಿದ್ದಾನ ಅವನು. ಎತ್ತು ಬಿಡ್ತೀನಿ ಅವನ್ನ. ನೋಡು, ಈಗ ನಾನು ನಿನ್ ತಾನೇ ನೋಡಕ್ ಬಂದಿರೋದು. ಅವನ ಬಗ್ಗೆ ಯಾಕಯ್ಯ ಮಾತಾಡ್ತೀಯ? ಆಹಾ, ಅವನೆಷ್ಟೇ ಆದ್ರೂ ನಿನ್ ಫ್ರೆಂಡ್ ತಾನೆ, ನೀನೆಲ್ಲ ಅವನ್ನ ಬಿಟ್ಕೊಡ್ತೀಯ? ಯೋ ಯಾಕಯ್ಯ ಹಿಂಗೆಲ್ಲ ಮಾತಾಡ್ತೀಯ? ನೀನು ನನ್ನ ಫ್ರೆಂಡೇ ಅಲ್ವೇನಯ್ಯ? ಮಿನಿಸ್ಟ್ರು ಬಲಗೈಗೊಬ್ಬ ಎಡಗೈಗೊಬ್ಬ ಅಂತ ಇಬ್ರು ರೌಡಿಗಳನ್ನ ಇಟ್ಕೊಂಡು ರಾಜ್ಯಭಾರ ಮಾಡ್ತೀಯಾ? ಒಂದೇ ವೆರೈಟಿ ಎರಡು ಕತ್ತಿ. ಇರ್ಲಿ, ಮಾಡು ಮಾಡು. ಸರಿ, ಆದ ಮಿನಿಸ್ಟ್ರಯ್ಯ ನೀನು. ನೋಡು, सूम्ने इल्लद योचने माड़ी आरोग्य केळिस्कोबेड ನನಗೆ ತುಂಬಾ ಕೆಲಸ ಇದೆ ನಾನು ಇನ್ನು ಬರಲಾ ಆರೋಗ್ಯ ಸರಿಯಾಗಿ ನೋಡ್ಕೋ ಬಾಬಾ ನಾಯಕ್ ಮಾಸ್ಟರ್ ಪ್ಲಾನ್ ಮಾಡಿ ನೀನು ಇಲ್ಲಿ ಯಾಕೆ ಇದೀಯಾ ಅಂತ ನನಗೆ ಗೊತ್ತು ಹೊರಗಡೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಇಲ್ಲಿ ಬಂದು ಹಾಯಾಗಿ ಮಲ್ಕೊಂಡಿದ್ದೀಯಾ ನೀನು ಡಿಸ್ಚಾರ್ಜ್ ಆಗಿ ಹೊರಗಡೆ ಬಾ ನಿನಗೊಂದು ಗತಿ ಕಾಣಿಸ್ತೀನಿ ಮುಗಿತಾ ನೀನು ನಿನ್ನ ಡಿಪಾರ್ಟ್ಮೆಂಟ್ ನಂದೇನು ಕಿತ್ಕೊಳ್ಳಕ್ಕಾಗಲ್ಲ ಇಷ್ಟೆಲ್ಲ ನಿಯತ್ಗೆ ಹುಡ್ದೋಂತರ ಮಾತಾಡ್ತಾ ಇದೆಯಲ್ಲ ಆ ನಾರಾಯಣನ್ ಯಾಕೆ ಟಚ್ ಮಾಡ್ತಾ ಇಲ್ಲ ನೀನು ಅದಕ್ಕೆ ಮೊದಲು ಉತ್ತರ ಕೊಡು ಅವನ್ನ ಯಾವಾಗಲೂ ಒಳಗಾಕಾಯ್ತು ಇನ್ನು ನೀನೊಬ್ಬ ಬಾಕಿ ಇದೆಯಾ ಅಷ್ಟೇ ಆಯ್ತು ನಿನ್ ತಾಕತ್ತೇನು ಅಂತ ನಾನು ನೋಡೇ ಬಿಡ್ತೀನಿ ಡಿಸ್ಚಾರ್ಜ್ ಆಗೋವರೆಗೂ ಕಾಯಿ ಓಕೆ ಈಗ ಮೊದಲು ಜಾಗ ಖಾಲಿ ಮಾಡು ಏಯ್ ಬಾಬಾ ನಾಯಕ್ ಏಯ್ ನೀನು ರೈಟ್ ಹೇಳು ವಾರ್ ಕಲೆಕ್ಷನ್ಸ್ ಎಲ್ಲ ಹೆಂಗೈತೆ ನಾನು ಇಲ್ಲಿದ್ದೀನಿ ತಾಳೆ ಕತ್ರಿ ಕೆಲಸ ಶುರು ಮಾಡಿದ್ರೆ ಅಷ್ಟೇ ಆಮೇಲೆ ಇಡು ಫೋನು ಏನ್ ನಾರಾಯಣ ಹೆಂಗಿದ್ಯಾ ನಾನು ಎಲ್ಲೇ ಇದ್ರು ಸುಖವಾಗೇ ಇರ್ತೀನಿ ಮನೆಯಲ್ಲಿದ್ರೆ ಹೆಂಗೋ ಇಲ್ಲೂ ಹಂಗೇನೆ ಯಾವ್ದಕ್ಕೂ ಏನು ಕೊರತೆ ಇರಲ್ಲ ಹೌದು ಆ ಬಾಬಾ ನಾಯ್ಕನ್ ನೋಡ್ಕೊಂಡು ಬಂದಾಯ್ತಾ ಯೋ ನೀನ್ ಯಾಕೆ ಯಾವಾಗ್ಲೂ ಅವನ ಬಗ್ಗೆನೇ ಯೋಚಿಸ್ತೀಯ ನಂಬಿಕೆ ದ್ರೋಹಿ ನನ್ ಮಗ ನಿಯತ್ತಿಲ್ಲದ ನಾಯಿ ಅವನು ಅವನಿಗೋಸ್ಕರ ಅವ್ನ ಹೆಂಡ್ತಿನ ಚುಚ್ಚಿ ಸಾಯಿಸ್ತೆ ಗೊತ್ತಾ ನಾನೊಂದು ಹೊಸ ಅಂಗಡಿ ಮಾಡಿದ್ದು ಅವ್ನ್ ಕಣ್ ಕುಕ್ಬಿಡ್ತು ಹುಡುಗರ್ನ ಬಿಟ್ಟು ಗಲಾಟೆ ಮಾಡ್ಸವನೆ ಬರ್ದಿಟ್ಕೊಳ್ಳಿ ಇವತ್ತಲ್ಲ ನಾಳೆ ಅವ್ನ್ ಡೀಲ್ ಆಗೋದು ನನ್ ಕೈಯಲ್ಲಿ ನೀವಿಬ್ರು ನನ್ ಕಡೆಯ ಕಣಯ್ಯ ಯಾಕಯ್ಯ ಸುಮ್ನೆ ಕಿತ್ತಾಡ್ತೀರಾ ಛೇ ಸಾರಿ ನಾನ್ ಬರ್ತೀನಪ್ಪ ಹೋಗೋದು ನಿಜ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದಂಗ ಆಯ್ತು ನಾನ್ರಿ ಮಾಯ ಮಾತಾಡ್ತಾ ಇರೋದು ವಸೂಲಿ ಹೇಗಿದೆ 7 ಸರ ಅಂಗಡಿಯಿಂದ ನಿನ್ನೆವರೆಗೂ 19,000 ರೂಪಾಯಿ ಕಲೆಕ್ಷನ್ ಆಗಿದೆ ಇನ್ ಮಾಮೂಲಿ ರೋಲ್ ಕಾಲು 7,500 ರೂಪಾಯಿ ಆಗಿದೆ ಇನ್ನು ಆಟೋ ಡ್ರೈವರ್ಗಳು ನೈಟ್ ಡ್ಯೂಟಿಗೆ ಅಂತ ಹೋದವರು ಈಗಿನ್ನ ಬಂದಿದ್ದಾರೆ ಅವ್ರನ್ನ ಕಲೆಕ್ಷನ್ ಎಷ್ಟಾಗಿದೆ ಅಂತ ನಾನು ಇನ್ನೂ ಕೇಳಿಲ್ಲ ರೀ ಹಾಗಿರ್ಲಿ ನಿಮ್ಮಪ್ಪ ಹೇಗಿದ್ದಾನೆ ಅಯ್ಯೋ ಅವ್ರ ಆರೋಗ್ಯನೇ ದಿನಕ್ಕೂ ಹದ್ಗೆಡ್ತಾ ಇದ್ದಾರೆ ನನ್ಗೆ ಯಾಕೋ ಭಯ ಆಗುತ್ತೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀಯ ಯಾವನಾದ್ರೂ ಡಾಕ್ಟರ್ ಸಿಕ್ಕಿದ್ರೆ ನೋಡು ಇಲ್ಲ ಅಂದ್ರೆ ನೀನೇ ಒಂದ್ ಸೂಜಿನೋ ದಬ್ಳನೋ ತಗೊಂಡು ಚುಚ್ಚಿ ಸಾಯಿಸ್ಬಿಡು ಅವನ್ ಕತೆ ಅಲ್ಲಿಗೆ ಮುಗ್ದೋಗುತ್ತೆ ಅದ್ ಸರಿ ನಿಂದೇನೋ ಬಗ್ಗೆ ಹೇಳು ಅವರು ನಮ್ಮಪ್ಪ ತಿಳ್ಕೊ ಅಮ್ಮ ಒಟ್ಟಿಗೆ 3,800 ರೂಪಾಯಿ ಇದೆ ಯಾಕೋ ಇರೋ 20 ಆಟೋದಲ್ಲಿ 200-200 ರೂಪಾಯಿ ಜಾಸ್ತಿ ಕೊಡ್ಬೇಕು ಅಂತ ಹೇಳಿರಿಲ್ವಾ ಯಾಕೋ 200 ರೂಪಾಯಿ ಕಡಿಮೆ ಇದೆ ನಿನ್ನೆ ನನ್ನೊಂದು ಆಟೋ ಓಡ್ಲಿಲ್ಲಮ್ಮ ಯಾಕೆ ಓಡ್ಲಿಲ್ಲ ನನ್ನ ಮೈಯಾಗ ಹುಷಾರಿರ್ಲಿಲ್ಲ ಎಕಡ ತಗೊಂಡು ಹೊಡಿತೀನಿ ನಾಯಿ ನನ್ನ ಮಗನೇ ಆ 200 ರೂಪಾಯಿನ ನೀನೇ ಕಟ್ಟಬೇಕು ಏನೆಲ್ಲ ಮಕ್ಕ ನೋಡ್ತಾ ನಿಂತಿದ್ದೀರಾ ನಡೀರಿ ಎಲ್ಲ ನನ್ ಮಗ ಬಂದ್ಬಿಟ್ಟ ಬಾರೋ ಯಾಕೋ ತುಂಬಾ ಸುಸ್ತಾಗಿ ಹೋಗಿದ್ಯಾ ಎಲ್ಲಿ ಹೋಗಿದ್ದೆ ನಿನ್ನ ಮನೆ ಊನನ್ನ ಕರ್ಕೊಂಬ ಅಂತ ಹೇಳಿದಿಲ್ಲಮ್ಮ ಬಿಸ್ತಲ್ಲಿ ಹುಡುಕಿ ಸಾಕಾಗೋಯ್ತು ಸಾಯ್ತಾ ನನ್ ಮಗ ಕರ್ಕೊಂಬಂದಿದ್ದೀನಿ ನೋಡಲಿ ಏನಯ್ಯ ಆ ಮನೆಯವ್ರನ್ನ ಖಾಲಿ ಮಾಡ್ತು ಅಂತ ಹೇಳಿದ್ನಲ್ಲ ಏನ್ ಮಾಡ್ದೆ ಅಮ್ಮ ಅವ್ರ 20 ವರ್ಷದಿಂದ ಆ ಮನೇಲಿ ಬಾಡಿಗೆಲ್ಲಿದ್ದಾರೆ ಆ ತಾಯಿ ವಯಸ್ಸಾದ ತಂದೆನು ಮಗನ್ನು ಅವರೇ ಸಾಕ್ತಿದ್ದಾರೆ ಮಗ ಈಗ ತಾನೇ ಓದ್ ಮುಗಿಸಿದ್ದಾರೆ ಅವನಿಗೊಂದು ಕೆಲಸ ಸಿಕ್ಕಿದ ತಕ್ಷಣ ಮನೆ ಖಾಲಿ ಮಾಡ್ಬಿಡ್ತಾರೆ ಓಹೋ ಅವ್ರ ಮನೆ ಖಾಲಿ ಮಾಡಿದ ತಕ್ಷಣ ಆ ಜಾಗ ನೀನೇ ಇಟ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ 5 ವರ್ಷಕ್ಕೆ ಬರ್ಕೊಟ್ಟಿದ್ಯಾ ಜ್ಞಾಪಕ ಇಟ್ಕೋ ಇನ್ 2 ದಿನದಲ್ಲಿ ಅಂಧರಾಗಿರೋ ನನ್ನ ಗಂಡ ಹೊರಗೆ ಬರ್ತಾರೆ ಬಂದ ತಕ್ಷಣ ಆ ಟೈಲರು ಅವರಪ್ಪ ಮುದುಕ ಜೊತೆಗೆ ಅವ್ರ ಮಗ ನೀನು ನಿಮ್ಗೆಲ್ಲರಿಗೂ ಒಂದ್ ಗತಿ ಕಾಣಿಸೇ ಕಾಣಿಸ್ತಾರೆ ನಿಮ್ಗೆಲ್ಲ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಹೋಗು ಇನ್ 2 ದಿನದಲ್ಲಿ ಮನೆ ಖಾಲಿ ಮಾಡಿಸು ಸುಂದರವಾದ ಈ ಪ್ರಕೃತಿ ಪರಿಸರ ಸೊಗಸಾಗಿ ಬೀಸುತ್ತಿರುವ ತಂಗಾಳಿ ಜೀವಕ್ಕೆ ತಂಪು ನೀಡ್ತಾ ಇರೋ ಈ ಮರಗಿಡಗಳು ಅಮೃತ ಸೋಸ್ತಾ ಇರೋ ಈ ಹಕ್ಕಿ ಪಕ್ಷಿಗಳ ಆನಂದದ ಗಾನ ಇಂಥದ್ದೆಲ್ಲ ತುಂಬಿರೋ ಈ ಜಾಗನ ಬಿಟ್ಬಿಟ್ಟು ಆ ನರಕ ಅನ್ನೋ ಆಸ್ಪತ್ರೆಗೆ ಸೇರ್ಸ್ಬಿಟ್ಟಿಲ್ಲೋ 1 ವಾರದಿಂದ ಕೆಮ್ಟ ಉಸಿರಾಡಕ್ಕೂ ಕಷ್ಟ ಪಡ್ತಿದ್ ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸ್ತೆ ಹೇಗಿರಕ್ಕಾಗತ್ತೆ ಹೇಳಿ ಅಮ್ಮ ಆಸ್ಪತ್ರೆ ತಾತನ್ನ ನೆಲದ ಮೇಲೆ ಮಲಗಿಸಿದ್ರಮ್ಮ. ಇನ್ ಸ್ವಲ್ಪ ದಿನ ಕಷ್ಟ ಅಷ್ಟೇಪ್ಪ. ಈಗ ನಿನ್ಗೆ ಹೇಗೂ ಓದ್ ಮುಗ್ದಿದೆ, ನಿನ್ಗೊಂದು ಒಳ್ಳೆ ಕೆಲಸ ಅಂತ ಸಿಕ್ಕಿ ನೀನ್ ದೊಡ್ಡ ಮನುಷ್ಯ ಆದ್ಮೇಲೆ ನೀನೇ ನಿಮ್ ತಾತನ್ನ ಅಮೆರಿಕಾ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಬಹುದಲ್ವಾ? ಇಲ್ಲಮ್ಮ, ನಾನು ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ರು ಈ ಜಾಗ ಮಾತ್ರ ಬಿಟ್ಕದಲಮ್ಮ. ಈ ಪರಿಸರದಲ್ಲಿ ಸಿಗೋ ನೆಮ್ಮದಿ ಎಷ್ಟು ಕೋಟಿ ಕೊಟ್ರು ಸಿಗಲ್ಲಮ್ಮ. ಅಮ್ಮ, ನಿನ್ ಮಗ ಪ್ರತಿ ವರ್ಷ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾ ಇರೋದಕ್ಕೆ ನಾವು ವಾಸ ಮಾಡ್ತಾ ಇರೋ ಈ ವಾತಾವರಣ, ಈ ಭೂಮಿ ಗುಣನೇ ಕಾರಣಮ್ಮ. ಅದೆಲ್ಲ ಆಗಲ್ರಮ್ಮ, ನೀವು ಮನೆ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನು ನಮ್ಮನ್ನು ಒಟ್ಟಿಗೆ ಮುಗಿಸ್ಬಿಡ್ತಾರೆ. ಈ ಮನೆಗೆ ಓನರು ನೀವೇ ತಾನೆ? ಅದ್ ನಿನ್ನೆವರೆಗೂ ನೋಡಿ, ಈ ಮನೇಲಿ 20 ವರ್ಷದಿಂದ ನಾವು ಬಾಡಿಗೆಗಿದ್ದೀವಿ. ಹೀಗ್ ದಿಢೀರಂತ ಬಂದು ಒಂದೇ ಸರ್ತಿ ಖಾಲಿ ಮಾಡು ಅಂದ್ರೆ ಹೇಗಣ್ಣ? ಈ ಮನೆ ನಾನಾಗೆ ಮಾರ್ಬೇಕು ಅಂತ ಇರ್ಲಿಲ್ಲಮ್ಮ. ಆ ನಾರಾಯಣ್ ಕಡೆಯವರು ಎದುರಿಸಿ ಬೆದರಿಸಿ ಈ ಮನೆ ಬರ್ಸ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಕ್ಲಬ್ ಬಾರೋ ಓಪನ್ ಮಾಡ್ಬೇಕು ಅಂತಿದ್ದಾರೆ. ನಾರಾಯಣ ಅಂದ್ರೆ ಯಾರು? ಅವ್ರೇನ್ ಗೌರ್ಮೆಂಟ್ ಆಫೀಸರಾ? ಇಲ್ರಪ್ಪ, ಅವನೊಬ್ಬ ದೊಡ್ಡ ರೌಡಿ. ನೋಡಪ್ಪ, ಅವನು ಎಷ್ಟೇ ದೊಡ್ಡ ರೌಡಿ ಆಗಿರ್ಲಿ, ಕೊಲೆಗಾರ ಆಗಿರ್ಲಿ, ನಾವು ಹೆದರೋದಿಲ್ಲ. ನಮಗೆ ಇದಕ್ಕಿಂತ ಒಳ್ಳೆ ಜಾಗ ಸಿಕ್ಕೋವರೆಗೂ ನಾವು ಮನೆ ಖಾಲಿ ಮಾಡೋದಿಲ್ಲ. ಅವನೇ ನಿಮ್ಗೊಂದು ಜಾಗದ ವ್ಯವಸ್ಥೆ ಮಾಡಿದ್ದಾನೆ. ನಿಮ್ ಕೈ ಮುಗಿದು ಕೇಳ್ಕೊ, ಅವ್ನು ಜೈಲಿನಿಂದ ಬರೋದ್ರೊಳಗೆ ಮನೆ ಖಾಲಿ ಮಾಡಿ. ಇದ್ರ ಮೇಲೆ ನಿಮ್ ಇಷ್ಟ. ನಿಮಗೆಲ್ಲ ಈಗೊಂದು ಸಂತೋಷದ ಶುಭ ಸಮಾಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದ್ರೆ, ನಮ್ಮ ಯೂನಿವರ್ಸಿಟಿಲಿ ಮಾತ್ರ ಅಲ್ಲದೆ ಇಡೀ ರಾಜ್ಯದಲ್ಲಿ ಈ ಬಾರಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರೋ ವಿದ್ಯಾರ್ಥಿ ನಮ್ಮ ಯೂನಿವರ್ಸಿಟಿಲಿ ಇದ್ದಾನೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಆ ವಿದ್ಯಾರ್ಥಿ ಬೇರೆ ಯಾರೂ ಅಲ್ಲ, ನಮ್ಮ ವಿದ್ಯಾನಿಧಿ ಕಾಲೇಜಿನ ಶ್ರೀ ಸತ್ಯಮೂರ್ತಿ. ದಯವಿಟ್ಟು ಶ್ರೀ ಸತ್ಯಮೂರ್ತಿ ಅವರು ವೇದಿಕೆಗೆ ಬಂದು ಈ ಬಂಗಾರದ ಪದಕವನ್ನು ಸ್ವೀಕರಿಸಬೇಕು. ಮುಂದೆ ಹೈಯರ್ ಸ್ಟಡೀಸ್ನ ಎಲ್ಲಿ ಮಾಡಬೇಕು ಅಂತಿದ್ಯಾ? ಡೆಲ್ಲಿನ, ಬಾಂಬೆನ ಅಥವಾ ಫಾರಿನ? ಅಯ್ಯೋ, ಅದೆಲ್ಲ ಯಾವುದೂ ಇಲ್ಲಪ್ಪ ಪುಣ್ಯಾತ್ಮ. ಮೊದಲು ನಾನು ಓದಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆ ಕೆಲಸ ಹುಡ್ಕೋಬೇಕು. ಇದುವರೆಗೂ ನನ್ನ ಕಷ್ಟಪಟ್ಟು ಓದಿಸಿ ನಾನು ಈ ಲೆವೆಲ್ಗೆ ಬರೋದು ಕಾರಣ ಆಗಿರೋ ನಮ್ಮ ತಾಯಿನ ಹೂವಿನ ಹಾಗೆ ನೋಡ್ಕೋಬೇಕು. ಅಂದ್ರೆ ನನ್ನ ತಾಯಿ ಚೆನ್ನಾಗಿದ್ರೆ ತಾನೇ ನಾನು ಚೆನ್ನಾಗಿರ್ತೇನೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನಿಜವಾಗ್ಲೂ ನಾನು ಈ ಗೋಲ್ಡ್ ಮೆಡಲ್ ತಗೊಳ್ಳೋದಕ್ಕೆ ಅವರೇ ಕಣ ಕಾರಣ. ನೋಡ, ನಾನು ಉಸಿರಿರೋವರೆಗೂ ಅವ್ರಿಗೆ ಆಸರಿಯಾಗಿ ಅವ್ರ ಸುಖ ಸಂತೋಷಕ್ಕೆ ನನ್ನ ಸರ್ವಸ್ವನು ಧಾರೆ ಎರಿಬೇಕು ಅಂತ ನನ್ನ ಆಸೆ ಕಂಡ್ರು. Hi Satya, my heartily congratulations for your grand success in examinations and for coming first in our entire university. Thanks. Thank you. ನಾವಿಬ್ರು ನಿಮ್ಮ ಅಡ್ಮೈರರ್ಸ್. ಅದರಲ್ಲೂ ಈ ಯಶೋ ಅಂತೂ ನಿಮ್ ಹುಚ್ಚ ಅಭಿಮಾನಿ ಮಿಸ್ಟರ್ ಸತ್ಯಮೂರ್ತಿ. ದಿನಕ್ಕೊಂದ್ಸಾರ್ತಿನಾದ್ರೂ ನಿಮ್ ಬಗ್ಗೆ ಮಾತಾಡ್ತಾ ಇದ್ರೆ ಇವಳಗ್ ತಿಂದಿದ್ದ ಅನ್ನನೇ ಅರ್ಗಲ್ಲ. ಅಯ್ಯಯ್ಯೋ, ತುಂಬಾ ದೊಡ್ಡ ಮಾತು. ಸರಿ, ಮತ್ತಿದ್ದೆ ಮೊನ್ನೆ ಇಂದು ನನ್ನ ಫ್ರೆಂಡ್ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಿದ್ಲು. ಅರ್ಥ ಆಗಿ ಬಿಡಿ ಮೇಡಮ್, ನಾವಿನ್ ಜಾಗ ಖಾಲಿ ಮಾಡ್ತೀವಿ. ನೀವು ಒಬ್ಬನೊಬ್ಬನ್ ನೋಡ್ತಾನೆ ಇರಿ. ಬಂದ್ರ ನಮ್ಗೆ ಕೆಲಸ ಇಲ್ಲ. ನಾನು ಬರ್ತೀನಿ. ಬರ್ತೀನಿ, ಬಾಯ್. ಯಾಕೆ ಮಿಸ್ಟರ್ ಸತ್ಯಮೂರ್ತಿ ಇಷ್ಟೊಂದು ಸಂಕೋಚ ಪಟ್ಕೋತಿದ್ದೀರಿ? ನನ್ನ ಹತ್ರ ಮಾತಾಡೋಕ್ ಭಯನಾ? ನಾನೇ ನಿಮ್ಮನ್ ಕಚ್ಕೊಂಡು ತಿನ್ಬಿಡ್ತೀನ? ಏನಾದ್ರೂ ಮಾತಾಡಿ. ಈ ಅವಕಾಶಕ್ಕೋಸ್ಕರ ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಹೇ, ಕಮ್ ಆನ್ ಯಾರ್. ನನಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಕಾಫಿ ಆಯ್ತಾ ನಿಮ್ದು? ತಿಂಡಿ ತಿಂದ್ರಾ? ಅದು ಮನೇಲಿ ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಹೋಗ್ಬೇಕು, ಬರ್ತೀನಿ. ಬಾಯ್, ನಾಳೆ ಸಿಗ್ತೀನಿ. ಈ ಅಮ್ಮನ್ ಕಂಕಳಗೋಸ್ನ ಅದ್ ಹೇಗ್ಲಾ ಮಾಡ್ತೀಯ ನೀನು? ನೋಡ್ತಿರು ಗೀತಾ, ಆ ಅಮ್ಮನ್ ತುತ್ ತಿಂದಿರೋ ಅವನ್ ತುಟಿಗಳೇ ನನ್ ಕೆನ್ನೆ ತುಂಬಾ ಮುತ್ತಿಡ್ತಾ ಯಶು ಯಶು ಅಂತ ಮುದ್ ಕರೆಯೋದನ್ನ ನೀನೇ ನೋಡ್ತೀಯಂತೆ. ಅಮ್ಮ, ನಿನ್ನ ಮಗ ಚೆನ್ನಾಗಿ ಓದ್ಬೇಕು, ಎಲ್ರ ಕೈಯಲ್ಲೂ ಸೈ ಅನ್ನಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾತ್ರಿ ಹಗಲು ಅಂತ ನೋಡ್ದೆ, ಕಷ್ಟಪಟ್ಟು ದುಡ್ದೆ. ಹೆತ್ತ ತಾಯಿಯಾದ ನಿನ್ನ ಋಣನ ನಾನು ಎಷ್ಟು ಜನ್ಮ ಎತ್ತಿದ್ರೂ ತೀರ್ಸಕ್ಕಾಗಲ್ಲಮ್ಮ. ಇವತ್ತು ಯೂನಿವರ್ಸಿಟಿ ಅವ್ರು ಕೊಟ್ಟಿರೋ ಈ ಗೋಲ್ಡ್ ಮೆಡಲ್ ಸೇರ್ಬೇಕಾದ್ರು ನನಗಲ್ಲಮ್ಮ ನಿನಗೆ ಅದಿರಬೇಕಾದ್ದು ನನ್ನ ಬದುಕಲ್ಲಮ್ಮ ಈ ನಿನ್ನ ಪಾದಗಳ ಮೇಲೆ ನಿನ್ನ ಪ್ರೀತಿ ಅಮೃತ ಕುಡ್ತಿರೋ ಈ ತೊಟ್ಟಿಗಳು ಅಷ್ಟು ಮಾಡ್ತಾ ಇದ್ರೆ ಹೇಗಮ್ಮ? ಹುಚ್ಚು ಹುಡುಗ. ಅಮ್ಮ ಇಷ್ಟು ದಿವಸ ನಾನು ಕಾಲೇಜಿಗೆ ಮಾತ್ರ ಫಸ್ಟ್ ಬರ್ತಾ ಇದ್ದೆ, ಆದ್ರೆ ಈ ಸಾರಿ ನಾನು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದೀನಮ್ಮ. ನೋಡು ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ಏನ್ ಮಗು ಇದು, ದೇವ್ರ ಹತ್ರ ಇಟ್ಟು ಕೈ ಮುಗಿಬೇಕಾಗಿದ್ದನ್ನ ನನ್ನ ಕಾಲ ಮೇಲೆ ಇಟ್ಬಿಟ್ಟಿಯಲ್ಲಪ್ಪ. ಅಮ್ಮ ಈ ನಿನ್ ಕಾಲಗಳೇ ಅಲ್ವೇನಮ್ಮ ನನ್ನ ಹೊಟ್ಟೆಗೆ ತನ್ನ ಕೊಟ್ಟು ಮೈ ಬಟ್ಟೆ ತೋರಿಸಿ ಮಾನ ಕಾಪಾಡಿ ನನ್ ವಿದ್ಯೆಯನ್ನು ಕೊಟ್ಟಿದ್ದು. ಅಮ್ಮ ನಿನ್ನ ಕಾಲಗಳು ಹೊಲಿಗೆ ಮಿಷನ್ ತುಳಿದೇ ಇದ್ದಿದ್ರೆ ಇಷ್ಟೆಲ್ಲ ಸಾಧ್ಯ ಆಗ್ತಿತ್ತಮ್ಮ. ನೋಡಮ್ಮ ನನಗೆ ನಿನ್ನ ಕಾಲಗಳೇ ದೇವಸ್ಥಾನ ಕಣಮ್ಮ. ತಾತ ಈ ಸರಿ ನಾನು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದೀನಿ. ನಾನೀಗ ಗೋಲ್ಡ್ ಮೆಡಲಿಸ್ಟ್. ಇಲ್ಲೋಡು ಆಶೀರ್ವಾದ ಮಾಡ್ತಾ. ಮುದಿಯಾ ರಮ್ಮಿ ಗೊತ್ತಿದ್ಯಾ? ಕೂತ್ಕೋ. ಮೂರೆಲ್ಲ ಗೊತ್ತಿದ್ಯಾ? ಕೂತ್ಕೋ. ಅದ್ ಬಿಟ್ಬಿಟ್ಟು ಯಾರು ಎತ್ತ ಅಂತ ಮಾತ್ರ ತಲೆ ತಿನ್ಬೇಡ. ಹೊರಗೆ ನಾನು ಎದ್ದೇಳ್ಬೇಕಾ? ಇದೇ ಮಾತು ನಾನು ನಿಮ್ಮ ಓನರ್ ಬಂದು ನಿನಗೆ ಹೇಳಿದಾಗ ನೀನ್ ಅವ್ರ ಮಾತನ್ನ ಕೇಳಲೇ ಇಲ್ಲ. ಗುರು ಒಂದಕ್ಕೆ ಹೋಗ್ಬೇಕಲ್ಲಮ್ಮ, ಅಡಿಗೆ ಮನೆಗೆ ಹೋಗಮ್ಮ. ಗುರು ಲೇಡೀಸ್ ಇದಾರಲ್ಲ, ಆ ಅಮ್ಮಂಗ್ ಪಕ್ಕಕ್ಕೆ ತೆಳೋಗಲ್ಲ. ಪೊಲೀಸ್ನವ್ರು ಕರೆಸ್ತೀನಿ ತಾಯಿ. ಅಪ್ಪ ಈ ತಾತ ಪೊಲೀಸ್ ಹತ್ರ ಹೋಗ್ತಾನಂತೆ. ನೀನು ಪೊಲೀಸ್ನವ್ರ ಹತ್ರ ಹೋಗ್ತೀಯಾ? ನೀನು ಪೊಲೀಸ್ನವ್ರ ಹತ್ರ ಹೋದ್ರೆ ಅವ್ರು ನಿನಗೆ ಈ ಮನೆ ಬಿಡಿಸ್ಕೊಟ್ಬಿಡ್ತಾರ? ನಾನು ಮಾಜಿ ಮಂತ್ರಿ ಗೊತ್ತಾ? ನೀನು ಮಾಜಿ ಮಂತ್ರಿ ಆಗಿದ್ರೆ ನೀನು ಮಂತ್ರಿ ಆಗಿದ್ದಾಗ ಒಂದ್ ದೊಡ್ಡ ಬಂಗ್ಲೆ ತಗೋಬೇಕಾಗಿತ್ತು. ಅದನ್ನ ಬಿಟ್ಟು ಇಲ್ಲಿ ಯಾಕೆ ಬಂದ್ ಸಾಯ್ತಾ ಇದ್ದೆ? ಪೊಲೀಸ್ನವ್ರು ಅಂತ ಬೇರೆ ರೋಪ್ ಆಗ್ತಾ ಇದ್ದೆ. ಸರ್ ಏನ್ ಸರ್ ಅನ್ಯಾಯ? ವಯಸ್ಸಾದವ್ರ ಮೇಲೆ ಕೈ ಮಾಡ್ತಿದಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಮುಖ ನೋಡ್ತೀರಾ? ಅವರ ಹೊರಗೆ ನುಗ್ಗಿ ಸಾಮಾನು ಆಟಿಗೆ ಸೇರೋ. ಬೇಡಿ, ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ ಮಗನ್ಗೆ ಏನು ಮಾಡ್ಬೇಡಿ. ಎರಡೆರಡು ದಿವಸ ಟೈಮ್ ಕೊಡಿ, ನಾವೇ ಬಿಟ್ಟು ಹೊಟ್ಟೋಗ್ತೀವಿ. ಇದೇ ಮಾತನ್ನ ಮೊದಲು ಹೇಳಿದ್ರೆ ನಿನ್ ಮಗನಿಗೆ ಬೀಸ್ತಿದ್ದ, ಆ ಮುದುಕು ನಾವು ದೂಕ್ತಿದ್ದ. ಎರಡು ದಿವಸದಲ್ಲಿ ಖಾಲಿ ಮಾಡ್ತಾ ಇರತ್ತೆ. ಇಲ್ಲಿ ಮೂರನೇ ಗಲ್ಲಿಯಲ್ಲಿ ಮುನಿಯಮ್ಮನ ವಠಾರ ಅಂತ ಎಲ್ಲಿದೆ? ಯಾರ್ ಸರ್ ನೀವು? ನಾವು ಈ ಏರಿಯಾಗೆ ಹೊಸದಾಗಿ ಬಂದಿದ್ದೀವಿ. ಈ ಏರಿಯಾಗಾ? ಹೌದು ಸರ್. ಇದಕ್ಕೂ ಮುಂಚೆ ನಾವು ಅಶೋಕ ಪಿಲ್ಲರ್ ಹತ್ರ ಇದ್ವಿ. ಅಲ್ಲಿ ನಾರಾಯಣನ ರೌಡಿ ಬಂದು ನಮ್ಮನ್ನ ಹೆದರಿಸಿ ಬೆದರಿಸಿ ಮನೆ ಖಾಲಿ ಮಾಡಿಸಿ ಈ ಜಾಗ ಕಳಿಸ್ಬಿಟ್ಟ. ಹೋಗಿ ಹೋಗಿ ಕೊನೆಗೂ ಅವನ ಏರಿಯಾದಲ್ಲೇ ತಗ್ಲಾಕೊಂಡ್ರಲ್ಲ. ಆ ಕಡೆ ಹೋದ್ರೆ ರೌಡಿ ಬಾಬಾ ನಾಯಕನ್ ಕಂಟ್ರೋಲ್ ಅಲ್ಲಿ ಇದೆ, ಈ ಕಡೆ ನಾರಾಯಣನ್ ಹ್ಯಾಂಡ್ ಓವರ್ ಅಲ್ಲಿ ಇದೆ. ನೀವು ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಈ ಏರಿಯಾನೇ ಒಂದ್ ಕಾಲದಲ್ಲಿ ಬಾಬಾ ನಾಯಕನ್ ಸ್ವಂತ ಆಸ್ತಿ ತರ ಆಗಿತ್ತಮ್ಮ. ಅವನ ಹತ್ರ ಕೆಲಸ ಮಾಡ್ತಿದ್ ನಾರಾಯಣ ಅವನಿಂದ ಬೇರೆ ಆದ್ಮೇಲೆ ಈ ಏರಿಯಾದಲ್ಲಿ ಅರ್ಧ ಭಾಗ ಅವನ್ ಕಂಟ್ರೋಲ್ ತಗೊಂಡ. ನಾವು ದುಡ್ದಿದ್ ದುಡ್ಡೆಲ್ಲ ಒಂದ್ ಪೈಸಾನು ಮನೆಗ್ ತಗೊಂಡ್ ಹೋಗ್ದಾಗೆ ಈ ರೌಡಿಗಳು ಬಾಯ್ಡ್ ಹಾಕ್ಬೇಕಮ್ಮ. ಸಾರ್ ನೋಡಿದ್ರೆ ತುಂಬಾ ಸಾಧು ತರ ಕಾಣಿಸ್ತಾ ಇದಾರೆ. ಏನ್ ಮಾಡ್ತಾ ಇದಾರಮ್ಮ? ನನ್ ಮಗ ಯೂನಿವರ್ಸಿಟಿಗೆ ಫಸ್ಟ್ ಅಪ್ಪ ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ. ಈಗ ಕೆಲ್ಸಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಈ ಏರಿಯಾದಲ್ಲಿ ಒಳ್ಳೆಯವರು ಓದೋರು ಇರೋದಕ್ಕೆ ತುಂಬಾನೇ ಕಷ್ಟನಮ್ಮ. ನೀವ್ ಆದಷ್ಟು ಬೇಗ ಬೇರೆ ಏರಿಯಾ ಹುಡುಕೊಳ್ಳಿಮ್ಮ. ನೋಡ್ರಿ ನಮ್ ಏರಿಯಾ ಯಾವ್ದೋ ಹೊಸ ಹುಡುಗ ಬಂದಿರಂತೆ. ಎಲ್ಲ ನಮ್ಮ ನೀವೇನಾ? ಬನ್ನಿ ನಿಮ್ ಮನೆ ತರಿಸ್ತೀನಿ, ಅಲ್ಲಿ ಮಾಡಿ ಮೇಲಿದೆ. ಬನ್ನಿ ಮಾಡಿ ಮೇಲಂತೆ. ಬನ್ನಿ ಬನ್ನಿ ಇದೇ ಮನೆ. ಬನ್ನಿ ಇದೇ ಬನ್ನಿ ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ ಅಲ್ಲಿ ನೋಡಿ ಅದೇ ಮನೆ ಎದುರುಗಡೆ ಇದೆ. ಹೋಗಿ ಹೋಗಿ ಹೋಗಿ. ನಮ್ಮೇರಿಯಾಗ ಮನ್ಮತ್ ಅಂತ ಹುಡುಗ ಬಂದ್ಬಿಟ್ನಲ್ಲಪ್ಪ. ಡಿಂಗಲೆ ಡಿಂಗಾಲೆ ಡಿಂಗಲೆ ಡಿಂಗಾಲೆ. ನೋಡ್ದೆಮ್ಮ ಎಂಥ ಜಾಗದಲ್ಲಿದ್ದವನು ಎಂಥ ಜಾಗಕ್ಕೆ ಬಂದ್ಬಿಟ್ವಿ. ಏನ್ ಮಾಡೋದಪ್ಪ, ಎಲ್ಲ ನಮ್ ಹಣೆ ಬರ. ನಿನ್ಗೊಂದ್ ಒಳ್ಳೆ ಕೆಲ್ಸ ಅಂತ ಸಿಕ್ಕಿದ್ಮೇಲೆ ಮೊದ್ಲು ಈ ಜಾಗನ ಖಾಲಿ ಮಾಡೋಣ ಬಾ. ಈ ಸಾಮಾನೆಲ್ಲ ಒಳಗಡೆ ಇರು, ತಗೋ ಕೊಡಮ್ಮ. ಬಾಮ್ಮ. ಏನ್ ಮಾಡ್ದೆ? ಯಾರ್ ನೀನು? ಇಲ್ಲೇನ್ ಮಾಡ್ತಿದ್ಯಾ? ನಾನು ನಾರಾಯಣನ್ ಮಗ. ಲೆಕ್ಕ ನೋಡ್ತಾ ಇದ್ದೀನಿ. 1900 1,200 ರೂಪಾಯಿ. ಎರಡು ದಿವಸ ಲೆಕ್ಕ ಚುಕ್ತಾ ಮಾಡಿಲ್ಲ ಅಂದ್ರೆ ಅಷ್ಟೇ. ಇಲ್ಲಿ ಸೂಳೆಗಾರಿಕೆ ನಡೀತಿದೆ ಅಂತ ನನ್ಗೆ ಇನ್ಫಾರ್ಮೇಶನ್ ಬಂದಿದೆ. ಎಲ್ಲಿ ನಿಮ್ಮವರೆಲ್ಲ? ನಿನ್ನ ಬೆಳಗ್ಗೆಯಿಂದ ಯಾವಾಗ ಸಿಕ್ಕಿಲ್ಲ ನಿಂಗೆ? ಮರದಷ್ಟು ಮನೆಗೆ ಬಂದು ಸೂಳೆಗಾರಿಕೆ ನಡೀತಿದೆ ಅಂತೀಯಾ? ಬಹಳ ನಿಗರಾಡ್ತಾ ಇದೀಯಾ. ಒಂದಲ್ಲ ಒಂದ್ ದಿವಸ ನಿನ್ನ ನೋಡ್ಕೊಂಡೆ ನೋಡ್ಕೋತೀನಿ. ಅಯ್ಯ ಅವೆಲ್ಲ ಆಗ್ಲೇ ತಪ್ಪಿಸ್ಕೊಂಡು ಬಿಲ್ಡಿಂಗ್ ಮೇಲೆ ಹಾರೋದು. ಯಾರು ಬೇಕಾಗಿತ್ತು? ಯಾರು ನೀನು? ಸರ್, ನಾವಿವತ್ತು ಈ ಮನೆಗೆ ಹೊಸದಾಗಿ ಬಂದಿದ್ದೀವಿ. ಆಕೆ ಯಾರು? ಸರ್, ಅವರು ನಮ್ಮ ತಾಯಿ ಸರ್. ಇಷ್ಟೊತ್ತಿನಲ್ಲಿ ಇನ್ನೇನು ಮಾಡ್ತೀಯ? ಸರ್, ಕೆಲಸಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಬರೀತಾ ಇದ್ದೀನಿ ಸರ್. ಡೀಸೆಂಟ್ ಹುಡುಗನ ತರ ಕಾಣ್ತೀಯಾ. ಯಾಕೆಯ ಇಂಥ ಏರಿಯಾಗ ಬಂದು ಸೇರ್ಕೊಂಡಿದ್ಯಾ ನೀನು? ನೋಡು, ಈ ಜಾಗ ಸರಿ ಇಲ್ಲ. ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡಿ ಬೇರೆ ಎಲ್ಲಾದ್ರೂ ಹೋಗು. ನನಗೇನು ಗೊತ್ತಿಲ್ಲ ಕಣೋ. ಹಿಂದಿನ ಬಾಗ್ಲಿಂದ ಹೇಗೋ ಒಳಗೆ ಬಂದ್ಬಿಟ್ಟು ಒಂದು ಕ್ಷಣ ನನಗೆ ಮುತ್ತಿರ ನಿಂತೋದಾಗ್ಬಿಡ್ತು ಕಣೋ. ತುಂಬಾ ಭಯ ಆಗ್ತದೆ. ಸಂತ ಬರ್ಬೇಡ ನೋಡಮ್ಮ. ಇನ್ನು ನಾವು ಬೇಡ, ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡ್ಕೊಂಡು ಹೋಗೋಣ. ಅಲ್ಲಿ ನೋಡ ನಿನ್ ಬಾಯ್ ಫ್ರೆಂಡ್. ಹಾಯ್ ಹಾಯ್ ಸತ್ಯ. ಏನ್ ಮಿಸ್ಟರ್ ಸತ್ಯಮೂರ್ತಿ ನೀವಿಲ್ಲಿ? ಹೌದು, ಬಸ್ ಸ್ಟಾಪ್ ನಲ್ಲಿ. ಅದೇ ಬಸ್ ಸ್ಟಾಪ್ ನಲ್ಲಿ ಯಾಕೆ ಅಂತ? ಅದೇ ಬಸ್ ನಲ್ಲಿ ಇಂಟರ್ವ್ಯೂ ಇದೆಯಲ್ಲ, ಬಸ್ನಲ್ಲಿ ಇಂಟರ್ವ್ಯೂನಾ ಅಂದ್ರೆ ಬಿಟಿಎಸ್ ನಲ್ಲಿ ಇಂಟರ್ವ್ಯೂನಾ? ಅಲ್ಲ ಅದು ಬಸ್ ಸ್ಟಾಪ್ ನಲ್ಲಿ ಇಂಟರ್ವ್ಯೂ ಇತ್ತಲ್ಲ ಅದಕ್ಕೆ. ಬಸ್ ಸ್ಟಾಪ್ ಅಲ್ಲ, ನಾನು ಬಸ್ಸಿಗೆ ಇಂಟರ್ವ್ಯೂ ಇತ್ತಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಶಟ್ ಅಪ್ ಯಾ, ಡೋಂಟ್ ಬಿ ಸಿಲಿ. ಪಾಪ ಇಂಟರ್ವ್ಯೂ ಇದೆ ಬಸ್ ನಲ್ಲಿ ಹೋಗ್ತಿದ್ದಾರೆ ಅದಕ್ಕೆ ಯಾಕೆ ನಕ್ಯಾ ಅಲ್ವಾ ಮಿಸ್ಟರ್ ಸೆಕ್ಯೂರಿಟಿ? ಹೌದು, ಇದಕ್ಕೆ ಇಷ್ಟೊಂದು ಬರ್ತಾ ಇದೆ ಸೆಕೆನಾ? ಬೇಸಿಗೆ ಕಾಲ ಅಲ್ವಾ ಅದಕ್ಕೆ ಬರುತ್ತೆ. ಅಕ್ಟೋಬರ್ ನವೆಂಬರ್ ಅಲ್ಲಿ ಬೇಸಿಗೆನಾ? ಏಯ್ ಬಾಯಿ ಮುಚ್ಚೆ ಕತ್ತೆ. ಸಾರಿ ಮಿಸ್ಟರ್ ಸತ್ಯಮೂರ್ತಿ, ಇವಳು ನಗೋ ಕಾರಣನೇ ಬೇಡ. ನೋಡಿ ಹೀಗೇನಾಗ್ತಿರ್ತಾಳೆ. ಹೌದು, ನೀವೀಗ ಇಂಟರ್ವ್ಯೂಗೆ ಯಾವ ಕಂಪ್ನಿಗೆ ಹೋಗ್ತಿದ್ದೀರಾ? ಏನ್ ಜಾಬ್ ಅದು? ಮೈಸೂರಲ್ಲಿ ಗೋಲ್ಡನ್ ಟಚ್ವುಡ್ ಕಂಪನಿ ಅಂತ, ಅದು ಐಟಿ ಕಂಪನಿ. ಗೋಲ್ಡನ್ ಟಚ್ವುಡ್? ಗೋಲ್ಡನ್ ಟಚ್ ಅಂತ ಕಣೆ. ಓ ಬಸ್ ಬಂದ್ಬಿಟ್ಟು, ನಾನು ಬರ್ತೀನಿ. ಬಾಯ್. ಇಂಥವನ್ ಹಾರ್ಟ್ ಅದ್ ಹೇಗ್ ಟಚ್ ಮಾಡ್ತೀಯ ನೋಡ್ತಾ ಇರು, ಅವನ್ ಹಾರ್ಟ್ ಅನ್ನ ಹೇಗ್ ಟಚ್ ಮಾಡ್ತೀನಿ ಅಂತ. ಮನಸ್ಸು ಕೊಡುವೆನು ಮನಸಾರೆ ಪ್ರೀತಿಸು, ಹೃದಯ ಕೊಡುವೆನು ನನಗಾಗಿ ಪ್ರೀತಿಸು, ನಿನಗಾಗಿ ಇರುವೆನು ನನ್ನನ್ನೇ ಕೊಡುವೆನು, ಪ್ರೀತಿಗೆ ಆಸರೆಯಾಗುವೆ ಬಾ ನನ್ನ ಪ್ರೀತಿಸು, ಮನಸ್ಸು ಕೊಡುವೆನು ಮನಸಾರೆ ಪ್ರೀತಿಸು. ನಿನಗಾಗಿ ಇರುವೆನು ಸರೆಯಾಗುವ ಬಾನನ್ನ ಪ್ರೀತಿಸು ಮನಸು ಏನ್ ಬಾಬಾ ನಾಯ್ಕ್ ಮೇಕೆದಾ ಕುರಿದಾ ಬನ್ನಿ ಸರ್ ಬಹಳ ದೂರ ಬಂದಿದ್ದೀರಾ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಅಬ್ಬಾ ಆ ಎಸಿಪಿ ಶರತ್ತು ನನ್ನ ಮ್ಯಾಲ್ ಚೂ ಬಿಡಿಸಿ ನಮ್ಮ ಕಡೆ ಗೋಡೋನ್ನೆಲ್ಲ ಜಪ್ತಿ ಮಾಡಿಸಿ ಸೆಕೆಂಡ್ಸ್ ದಿಸ್ನೆಲ್ಲ ಸೀಸ್ ಮಾಡಿಸ್ಬಿಟ್ಟಿದ್ದಾನೆ ಅಷ್ಟೇ ಸಾಲದು ಅಂತ ನಮ್ಮ ಬಾಮ ಇದನ್ನ ಇವತ್ತೇ ಅಂದರ್ ಮಾಡಿಸಿದ್ದಾನೆ ಮಾಂಸದ ವ್ಯಾಪಾರ ಮಾಡ್ತಿದ್ದ ಅಂತ ಮಾಂಸದ ವ್ಯಾಪಾರನೂ ನಿಮ್ ಗೌರ್ಮೆಂಟ್ ಬ್ಯಾನ್ ಮಾಡ್ಬಿಡ್ತಾ ಛೇ ಛೇ ಆ ಮಾಂಸ ಅಲ್ಲಯ್ಯ ನಮ್ಮ ಬಾಮೈದ ಮೈಸೂರು ರೋಡಲ್ಲಿ ರೆಸಾರ್ಟ್ ನಡೆಸ್ತಿಲ್ವಾ ದಂಧೆ ಮಾಡ್ತಿದ್ದ ಅಂತ ಅರೆಸ್ಟ್ ಮಾಡ್ಸವನೆ ಓಹೋ ಇದು ವಿಷಯ ಸರಿ ಸರಿ ದುಡ್ಡಲ್ಲೇನು ಹೊಡೆಯಕ್ಕಾಗಲ್ವಾ ಅವನನ್ನ ಅಯ್ಯೋ ನೀನ್ ಬೇರೆ ಎಲ್ಲಾ ರೀತಿನಲ್ಲೂ ಟ್ರೈ ಮಾಡಿ ಆಯ್ತಪ್ಪ ಆದ್ರೆ ಅವನು ನೀಯಕ್ಕೆ ಉಡ್ತವನಂಗ ಆಡ್ತಾವನೆ ಒಂದ್ ರೀತಿನಲ್ಲಿ ಇದು ಯಾವುದು ನನಗೇನ್ ತಲ್ಲವಲ್ಲ ಮತ್ತೆ ಅವನು ಆ ಜರ್ನಲಿಸ್ಟ್ ಸುಂದರಮೂರ್ತಿ ಕೊಲೆ ಕೇಸಿನ ಬಗ್ಗೆ ಕೈ ಹಾಕಿದ್ದಾನೆ ಸತ್ತು ಮಣ್ಣಲ್ಲಿ ಮಣ್ಣಾಗಿರೋ ಆ ಹೆಣಕ್ಕೆ ಮತ್ತೆ ಜೀವ ಬರ್ಸಕ್ ಹೊಟ್ಟಿದ್ದಾನೆ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ ಅಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡು ನನಗೂ ನಿನಗೂ ಇಬ್ರಿಗೂ ಉಳ್ಗಾಲ ಇಲ್ಲ ಹೌದು ಎಲ್ಲಿ ನಿಮ್ ತಂದೆ ಮನೇಲೇ ಇದ್ದಾರಾ ಇಲ್ಲ ಹೊರಗೋಗಿದ್ದಾರಾ ನೀನ್ ಬರ್ತೀಯ ಅಂತ ಗೊತ್ತಿತ್ತು ಒಂದ್ ವೇಳೆ ಮನೇಲಿ ಇದ್ರೂ ಇರಬಹುದು ಫೋಟೋದಲ್ಲೂ ಹೆದರ್ಸ್ತಿದಾರಲ್ಲೇ ನಿಮ್ಮಪ್ಪ ಅಂಕಲ್ ಕಾಲೇಜ್ ರಜಾ ಬಂತನಮ್ಮ ಅಯ್ಯೋ 10 days ಲೀವ್ ಅಂಕಲ್ ಅದೇ ಬೇಜಾರು ಏನಮ್ಮ ನೀನು ಎಲ್ಲ ಸ್ಟೂಡೆಂಟ್ಸ್ಗೂ ರಜಾ ಬಂದ್ರೆ ಮನೆಗೆ ಹೋಗ್ಬಹುದು ಅಂತ ಸಂತೋಷ ಪಟ್ರೆ ನಿನಗೆ ರಜಾ ಬಂದ್ರೆ ಅಳ್ತಿಯಲ್ಲಮ್ಮ ದಡ್ಡಿ ಅಂಕಲ್ ಕಾಲೇಜಿಗೆ ರಜಾ ಇಲ್ದಿದ್ರೇನೆ ಮಜಾ ಕಿಕ್ಕು ಗೊತ್ತಾ ಆದ್ರೆ ನನ್ಗೆ ನನ್ ಮನೆ ಅಂದ್ರೆ ಸಂತೋಷಕ್ಕಿಂತ ಸಂಕಟನೇ ಜಾಸ್ತಿ ಅದಕ್ಕೆ ನಾನು ಹಾಸ್ಟೆಲ್ ಅಲ್ಲಿರೋದು ಅಂಕಲ್ ಇನ್ಮೇಲೆ ನನಗೆ ನನ್ನ ಮನೆ ಮಾತ್ರ ಜ್ಞಾಪಿಸಬೇಡಿ ನನಗೆ ಹಿಂಸೆ ಆಗುತ್ತೆ ಪ್ಲೀಸ್ ಏನು ಮನೆ ಹೇಳ್ತಿರೋದು ಮನೆ ಅಂದ್ರೆ ಹಿಂಸೆನಾ ಹೌದು ಅಂಕಲ್ ಆ ಮನೆ ಅನ್ನೋ ನರಕ ಒಂದಿಲ್ಲದೆ ಇದ್ದಿದ್ರೆ ನಾನು ಇನ್ನೂ ಹ್ಯಾಪಿಯಾಗಿರ್ತಿದ್ದೆ ಈ ಜನ್ಮದಲ್ಲಂತೂ ನಾನು ಅಲ್ಲಿ ಕಾಲಿಡಲ್ಲ ಅಂಕಲ್ ಅಲ್ಲಮ್ಮ ಅಂತ ಹಿಂಸೆ ಪಡುವಂತದ್ದು ಏನಿದೆ ಅಲ್ಲಿ ಯಾರಮ್ಮ ಇದ್ದಾರೆ ಆ ಮನೇಲಿ ಕೇಡಿಗಳು ರೌಡಿಗಳು ಕೊಲೆಪಾತಕರು ಯಾರಮ್ಮ ಅದು ಬೇರೆ ಯಾರು ಅಲ್ಲ ಸ್ವಂತ ನಮ್ಮಪ್ಪ ನನಗೆ ಜನ್ಮ ಕೊಟ್ಟೋನು ಬಾಬಾ ನಾಯಕ್ सत्यव्रताय सत्यधर्मरताय च भजतां कल्पवृक्षाय नमतां कामधेनवे स्वामिगळे ನನಗೆ ಕೆಲಸ ಸಿಕ್ಬಿಡ್ತು ಹೌದಾ ತುಂಬಾ ಸಂತೋಷ ದೇವರು ಒಳ್ಳೆಯದು ಮಾಡಲಿ ಪ್ರಸಾದ ತಗೊಳ್ಳಿ ಏಯ್ ಯಾರೋನಾ ಅದೇ ಗುರು ಅಶೋಕ ಪಿಲ್ಲರ್ ಹತ್ರ ತೋಟದ ಮನೆಯಲ್ಲಿ ಇದ್ನಲ್ಲ ನಾವೇ ಮನೆ ಖಾಲಿ ಮಾಡಿಸಿದ್ವಲ್ಲ ಅವನೇ ಗುರು ಇವನು ಇವನೇ ಕಿಲ್ ಬಂದ ಅದೇ ಗುರು ನಮ್ಮ ಅಡ್ಡತ್ರ ಮಾಡಿ ಮನೆ ಮೇಲೆ ಇದ್ನಲ್ಲ ಇವನ ಹೆಸರು ವಿಚಾರತೆ ಸತ್ಯಮೂರ್ತಿ ಅಂತ ತುಂಬಾ ಸಾಧು ಮನುಷ್ಯ ಗುರು ಓ ಸಾಧು ನಮ್ಮ ರೋಲ್ ಕಾಲೇಜಲ್ಲಿ ಇವನ ಹೆಸರು ಇಲ್ವಲ್ಲ ಗುರು ಇವನಿರೋ ಬಾಡಿಗೆ ಮನೆ ಓನರ್ ಹತ್ರ ಬಾಡಿಗೆ ಸೇರಿಸಿ ಎಲ್ಲ ವಸೂಲಿ ಮಾಡ್ತಿದ್ನಲ್ಲ ಗುರು ಓ ಅಮ್ಮ ಆಶೀರ್ವಾದ ಮಾಡಮ್ಮ ಎದ್ದಳಪ್ಪ ನನಗೆ ಕೆಲಸ ಸಿಕ್ಬಿಡ್ತಮ್ಮ ಹೌದಾ ತುಂಬಾ ಸಂತೋಷನಪ್ಪ ಸತ್ಯ ನಾನು ಈ ಮನೆಗೆ ಬಂದಾಗಿಂದ ಹೊಸ ಕಟ್ಟದ ಹಾಗೆ ಬದುಕ್ತಾ ಇದ್ದೀನಿ ಕಣೋ ಏನು ದೇವರ ದಯ ನಿನಗೊಂದು ಒಳ್ಳೆ ಕೆಲಸ ಸಿಕ್ತು ಹಾ ನಾನು ಮೇಷ್ಟ್ರ ಹತ್ರ ಒಂದು ಒಳ್ಳೆ ಮನೆ ನೋಡಕ್ಕೆ ಹೇಳಿದ್ದೀನಿ ಮನೆ ಸಿಕ್ಕಿದ ತಕ್ಷಣ ಮೊದಲು ಈ ಜಾಗ ಖಾಲಿ ಮಾಡೋಣ ಕಣೋ ಆಯ್ತಮ್ಮ ಹಾಗೆ ಮಾಡೋಣ ದೇವಸ್ಥಾನಕ್ಕೆ ಹೋಗಿದ್ದೇನಪ್ಪ ಅಮ್ಮ ಇದನ್ನ ತಿನ್ಬೇಡಮ್ಮ ಯಾಕಪ್ಪ ಇದು ದೇವರ ಪ್ರಸಾದ ತಾನೆ ಇದು ದೇವರ ಪ್ರಸಾದನೇ ಅಮ್ಮ ಆದ್ರೆ ಅಶುದ್ಧ ಆಗೋಗಿದೆ ದೇವರ ಪ್ರಸಾದ ಅಶುದ್ಧ ಹೇಗಾಗುತ್ತೋ ನಾವು ಬದುಕ್ತಾ ಇರೋ ಈ ಜಾಗಕ್ಕೆ ಪ್ರತ್ಯಕ್ಷವಾಗಿ ದೇವರೇ ಬಂದ್ರು ಅಶುದ್ಧ ಆಗ್ಬಿಡ್ತಾನಮ್ಮ ಅಮ್ಮ ಇದೇನಮ್ಮ ಬಟ್ಟೆ ಹೊಲಿಯಕ್ಕೆ ಶುರು ಮಾಡಿದೆ ಹೌದಪ್ಪ ನಿನ್ಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಹಾಕೊಂಡೋಗಕ್ಕಿರ್ಲಿ ಅಂತ ಹೊಸ ಶರ್ಟ್ ಬಟ್ಟೆ ತಗೊಂಡಿದ್ದೆ ನಾಳೆ ನಿನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದನ್ನೇ ಹಾಕೊಂಡು ಹೋಗ್ಬೇಕು ಏನು ಇದು ಅಮ್ಮ ಇನ್ಮೇಲೆ ನೀನು ಮಿಷನ್ ತುಳಿಯಲ್ಲ ಅಂತ ನನ್ಗೆ ಆಣೆ ಮಾಡಿ ಹೇಳಮ್ಮ ಯಾಕೋ ಸಾಕಮ್ಮ ಈ ಬಟ್ಟೆನೇ ನೀನು ಹೊಲಿಯೋ ಕಡೆ ಬಟ್ಟೆ ಆಗ್ಬೇಕು ಇಷ್ಟು ದಿವಸ ನೀನು ನಿನ್ ಜೀವ ತೇದು ತೇದು ನನ್ನ ಬೆಳೆಸ್ದೆ ಇನ್ಮೇಲೆ ನಾನ್ ಕಷ್ಟಪಟ್ಟು ನಿನ್ನ ಸಾಕ್ಬೇಕಮ್ಮ ಆಣೆ ಮಾಡಮ್ಮ ಅಮ್ಮ ನನ್ನಮ್ಮ ನನ್ನ ಜೀವನೀನಮ್ಮ ಅಮ್ಮ ನನ್ನಮ್ಮ ಅಮ್ಮ ನನ್ನಮ್ಮ ಕಣ್ಣ ತುಂಬ ನೀನಮ್ಮ ಅಮ್ಮ ನನ್ನಮ್ಮ ಅಮ್ಮಮ್ಮಮ್ಮ ಆ ಕಾಮಧೇನು ನೀನು ನನ್ನ ಉಸಿರಾಟ ನೀನೇ ಅಮ್ಮಮ್ಮಮ್ಮ ನನ್ನ ಜೀವನಿಧಿಯು ನೀನು ಬಾಳ ಬೆಳಕು ನೀನೇ ನನಗಾಗಿ ಜೀವ ಕೊಡುವೆನಿ ನಿನಗಾಗಿ ಜೀವ ಬಿಡುವೆನ ಕರುಣೆಯ ನೆಲೆ ನೀನು ಅಮ್ಮ ನನ್ನಮ್ಮ ನನ್ನ ಹೆತ್ತ ಕಮಲಮ್ಮ ಅಮ್ಮ ನನ್ನಮ್ಮ ಅಮ್ಮಮ್ಮಮ್ಮ ಆ ಕಾಮಧೇನು ನೀನು ನನ್ನ ಉಸಿರಾಟ ನೀನೇ ಕನಕಾಭಿಷೇಕ ಮಾಡಿದರು ನನ್ನ ಆಸೆ ತೀರದಾಯಿತಮ್ಮ ಕ್ಷೀರಾಭಿಷೇಕ ಕನಕಾಭಿಷೇಕ ಮಾಡಿದರು ನನ್ನ ಆಸೆ ತೀರದಾಯಿತಮ್ಮ ಈ ನೀನೊಂದು ಬೆಂದ ಜೀವಕ್ಕೆ ನಾನು ಆಸರೆಯಾಗಿರುವೆ. ನಮ್ಮ ಕೊಂಗೆಯ ನೆರಳಿದೆ, ತುಂಗೆಯ ದಡವಿದೆ, ತಾಯಿಯ ಮಡಿಲಿನಲ್ಲಿ ದೇವರ ರೂಪವ ಕಂಡೆನು ನಾನು ನಿನ್ನ ಕಣ್ಗಳಲ್ಲಿ. ಅಮ್ಮಮ್ಮಮ್ಮ ಆ ಕಾಮಧೇನು ನೀನು, ನನ್ನ ಉಸಿರಾಟ ನೀನೇ. ನಿನ್ನಿಟ್ಟು ತೂಗಿದರು ಆಗಲೂ ನಿನ್ನ ಕೀರ್ತಿ ಮಿಗಿಲಾಯಿತಮ್ಮ. ಆ ದೇವಲೋಕವ ನಿನ್ನಿಟ್ಟು ತೂಗಿದರು ಆಗಲೂ ನಿನ್ನ ಕೀರ್ತಿ ಮಿಗಿಲಾಯಿತಮ್ಮ. ಈ ತಾಯಿ ಸಹನೆಯ ಭೂತಾಯಿ ಕಂಡಳು, ಪ್ರೀತಿ ತ್ಯಾಗದ ಹೆಸರೇ ತಾಯಿ ಎಂದಳು. ಸಹನೆ ಶಾಂತಿಯ ಮೂರ್ತಿಯಾಗಿ ಜಗದಲ್ಲಿ ನಿಲ್ಲುವೆ, ಮಮತೆ ಕರುಣೆಯ ಕೋಡಿ ಹರಿಸುತ್ತ ಜಗವನೆ ಗೆಲ್ಲುವೆ ನೀ. ಅಮ್ಮಮ್ಮಮ್ಮ ಆ ಕಾಮಧೇನು ನೀನು, ನನ್ನ ಉಸಿರಾಟ ನೀನೇ. ಅಮ್ಮಮ್ಮಮ್ಮ ನನ್ನ ಜೀವನಿಧಿಯು ನೀನು, ಬಾಳ ಬೆಳಕು ನೀನೇ. ನನಗಾಗಿ ಜೀವ ಕೊಡುವೆ ನೀ, ನಿನಗಾಗಿ ಜೀವ ಬಿಡುವೆ ನಾ, ಕರುಣೆಯ ನೆಲೆ ನೀನು. ಅಮ್ಮ ನನ್ನಮ್ಮ ನನ್ನ ಹೆತ್ತ ಕಮಲಮ್ಮ, ಅಮ್ಮ ನನ್ನಮ್ಮ. ಇದು ಜರ್ಮನ್ಗೆ ಮೇಡು, ಒಂದು ಪೀಸ್ಗೆ 90,000 ರೂಪಾಯಿ. ಇದು ಇಟಲಿದು 1.5 ಲಕ್ಷ. ಇದು ಇದು ಜಪಾನ್ಗೆ ಮೇಡು 2 ಲಕ್ಷ. ಹೋ ಹೋ ಇದೆಲ್ಲ ಬ್ಲೂಟ್ ಕಾಯ್ತಣ್ಣ. ಹಲೋ, ಹಾ ಒಂದ್ ನಿಮಿಷ ಅಣ್ಣ ಫೋನ್. ಹಲೋ, ನಾನು ಪಿ ಸಿ ಶಂಕರಪ್ಪ ಮಾತಾಡ್ತಿರೋ ಸಾರ್. ಓ ಏನ ಪಿ ಸಿ, ಏನ್ ವಿಷಯ ಸಾರ್? ಮಾರಿಗುಡಿ ಸರ್ಕಲ್ ಇನ್ಸ್ಪೆಕ್ಟರ್ ಶರತ್ ಜಾಗಕ್ಕೆ ಹೊಸ ಪೋಸ್ಟಿಂಗ್ ಆಗಿದೆ ಸಾರ್. ಯಾರು ಪಾರ್ಟಿ? ಕೃಷ್ಣಕುಮಾರ್ ಅಂತ ಸಾರ್, ಊರ್ಗೆ ಮೊದ್ಲು ಬೆಳಗಾಮಲ್ಲಿ ಇದ್ರು. ಹೆಂಗೆ ಪಾರ್ಟಿ? ತುಂಬಾ ಸ್ಟ್ರಿಕ್ಟ್ ಅಂತ ಗೊತ್ತಾಯ್ತು ಸರ್, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಸರಿ, ಸಾಥ್ ಕೊಡ್ತಾನ ನೋಡು, ಇಲ್ಲ ಅಂದ್ರೆ ನಾನು ತುಂಬಾ ಸ್ಟ್ರಿಕ್ಟ್ ಗೊತ್ತಲ್ವಾ. ಸರ್, ಇದೇ ಜಾಗದಲ್ಲಿ ಇನ್ಸ್ಪೆಕ್ಟರ್ ಶರತ್ ಅವ್ರನ್ನ ಕೊಂದಿದ್ದು ನೀವು. ನೀವೆಲ್ಲ ಭವ್ಯ ಭಾರತದ ಪ್ರಜೆಗಳು, ದ ಗ್ರೇಟ್ ಇಂಡಿಯನ್. ನಿಮ್ ಪಕ್ಕದ ಮನೆ ಹತ್ಕೊಂಡು ಉಳಿತಿದ್ರು ನಿಮಗೆ ಪರವಾಗಿಲ್ಲ, ನಿಮ್ ಮನೆ ಮಾತ್ರ ಆರಾಮಾಗಿ ಚೆನ್ನಾಗಿರ್ಬೇಕು. ಹೌದು, ನಿಮ್ ಮನೇಲಿ ಕಳ್ತನ ನಡೆದ್ರೆ, ನಿಮ್ಮ ಅಕ್ಕ ತಂಗಿ ಹೆಂಡತಿ ಯಾರಾದ್ರೂ ರೇಪ್ ಮಾಡಕ್ಕೆ ಟ್ರೈ ಮಾಡಿದ್ರೆ, ನಿಮ್ಗೆ ಯಾವ ಆಪತ್ತನ್ನು ರಕ್ಷಣೆ ಮಾಡಕ್ಕೆ ಯಾರು ಬೇಕು? ನಾವು, ಈ ಪೊಲೀಸ್ನವರು. ಅಷ್ಟೇ ಅಲ್ಲ, ನಿಮ್ ಗಲೀಲಿ ರಾತ್ರಿ ನಾಯಿ ತರ ಅಲಿತಾ ನಿಮ್ ಮನೆ ಬಾಗಿಲು ಕಾಯಕ್ಕೂ ಈ ಪೊಲೀಸ್ನವ್ರು ಬೇಕು. ವಾ ವಾ ಗ್ರೇಟ್ ವಾ! ನಿಮ್ ಬಂಧು ಆಗ್ಲಿ, ನಿಮ್ ಅಂಟ ಬಂದ್ರಾಗ್ಲಿ, ನಿಮ್ ಮನೆಯವ್ರು ಯಾರೇ ಆಗ್ಲಿ, ನಿಮ್ ಮನೆ ನಾಯಿ ತರ ದುಡಿತಾ ನಿಮ್ ರಕ್ಷಣೆ ನಿಂತಿರೋ ಈ ಪೊಲೀಸ್ ಕ್ಷೇಮ ಮಾತ್ರ ನಿಮ್ಗೆ ಬೇಡ. ವಾ ಬೇಟ್! ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿನ ಇದೇ ಜಾಗದಲ್ಲಿ ಕೊಚ್ಚಿ ಕೊಚ್ಚಿ ಹಾಡದಲ್ಲೇ ಮರ್ಡರ್ ಮಾಡಿದ್ರು. ನಿಮ್ಗೆ ಗೊತ್ತಿಲ್ಲ, ನೀವು ನೋಡಿಲ್ಲ. ಗ್ರೇಟ್! ಚಾಕುವಿಂದ ಅವನ್ನ ಚುಚ್ತಾ ಇದ್ದಾಗ ಅಪ್ಪ ಅಮ್ಮ ಅಂತ ಅವನು ಕಿರುತ್ತಾ ಇದ್ದ. ಪಾಪ, ನೀವು ಅದನ್ನ ಕಂಡಿಲ್ಲ, ಕೇಳಿಲ್ಲ, ನಿಮ್ಮ ಕರುಳು ಚುರುಕನ್ನಿಲ್ಲ. ಯಾಕೆಂದ್ರೆ ಯಾಕೆಂದ್ರೆ ನೀವೆಲ್ಲ ಮಕ್ಕಳನ್ನ ಹೆತ್ತಿಲ್ಲ ನೋಡಿ. ಎಸ್ ದಟ್ ಮೇರಾ ಭಾರತ್ ಮಹಾನ್. ಇಲ್ಲಿ ಕೇಳಿ, ಇವತ್ತು ನಿಮ್ಮ ರಕ್ಷಣೆಗೋಸ್ಕರ ಇದ್ದಂತ ಒಬ್ಬ ಪೊಲೀಸ್ ಅಧಿಕಾರಿನ ಕೊಂದಿದ್ದು ಯಾರು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆದ್ರೆ ನೀವು ಯಾರು ಬಾಯ್ ಬಿಡ್ತಾ ಇಲ್ಲ. ವೆರಿ ಗುಡ್. ನಾಳೆ ಇದೇ ತರ ದುರ್ಘಟನೆ ನಿಮ್ಮ ಮನೆ ಬಾಗಿಲ ತಟ್ಟನೇ ಇರುತ್ತೆ. ಫೈಂಡ್ ಇಟ್ ಐ ಸೇ. ನೋಡಿ, ಆಗ ನಿಮ್ದು ಇದೇ ಗತಿಗಟ್ಟು. ನಿಮ್ಮ ಸಹಾಯಕ್ಕೋಸ್ಕರ ನೀವು ಇದೇ ಪೊಲೀಸ್ ಸ್ಟೇಷನ್ ಬಾಗಿಲನ್ನ ತಟ್ಟನೇ ಇರಬೇಕಾಗುತ್ತೆ. ನನ್ನ ಮಾತು ಕೇಳಿ, ನೀವು ನನಗೆ ಸಹಾಯ ಮಾಡಿ ಪ್ಲೀಸ್. ನೀವು ನನಗೆ ಹೆಲ್ಪ್ ಮಾಡಿದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅದನ್ನ ಬಿಟ್ಟು ನೀವೆಲ್ಲ ಸರಿ ಒಗ್ಗಟ್ಟಾಗಿ ಸಾಕ್ಷಿ ಸುಳುವನ್ನ ಕೊಡದೆ ಅದನ್ನೇ ಸಮಾಧಿ ಮಾಡಿಕೊಟ್ರೆ ಆ ಸಾಕ್ಷಿಗೆ ಮತ್ತೆ ಜೀವ ಕೊಡೋ ಶಕ್ತಿ ಈ ಪೊಲೀಸ್ನವರಿಗಿದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ನನಗೆ ಚೆನ್ನಾಗಿ ಗೊತ್ತು ಯಾರ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ. ಇದು ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಸರ್. ಚಿಕ್ಕನ್ನಲ್ಲೇ ತಂದೆನ ಕಳ್ಕೊಂಡಿದ್ದ ನನ್ನ ಕಷ್ಟಪಟ್ಟು ಕೂಲಿ ಮಾಡಿ ಸಾಕಿ ಸಲಹೆ ಓದಿಸಿ ಮನುಷ್ಯನಾಗಿ ಮಾಡಿದ್ದೆ ನಮ್ಮ ತಾಯಿ ಸರ್. ಕಮಲಮ್ಮ, ನಿಮ್ಗೆ ಏರಿಯಾ ಅಂದ್ರೆ ಬಿಡುಗಡೆ ಆಗೋ ಟೈಮ್ ಬಂದ್ಬಿಡ್ತು. ಒಳ್ಳೆ ಏರಿಯಾ ಮನೆ ಸಿಕ್ಕಿದೆ. ಈ 7,500 ರೂಪಾಯಿ ಸಂಬಳದ ಕೆಲಸ ನಂಗೆ ಕೊಟ್ಟು ನಮ್ಮ ತಾಯಿ ಕರಳನ್ನ ತಂಪು ಮಾಡ್ಬಿಟ್ರಿ ಸರ್. ಕಮಲಮ್ಮ, ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ, ಸತ್ಯಮೂರ್ತಿ ಅಂದ್ರೆ ನೀವೇನಾ? ಹೌದು. ನಿಮಗೆ ಫೋನ್ ಕಾಲ್ ಇದೆ. ಹಲೋ ಸತ್ಯ, ನಿನ್ ತಾಯಿನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ, ತಕ್ಷಣ ಹೊರಡ್ಬಪ್ಪ. ಮಾಸ್ಟರ್ 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 ಮಾಸ್ಟರ್, ನಮ್ಮಮ್ಮನಿಗೆ ಏನಾಯ್ತು ಮಾಸ್ಟರ್? ಹೇಳಿ ಬೇಡ, ಹೇಳ್ತೀನಿ. ನಿಮ್ಮಮ್ಮ ನೀರಿನ ಬಿದ್ದೆ ಹೊತ್ಕೊಂಡು ಮಾಡಿ ಮೆಟ್ಲು ಹತ್ತಿರ್ಬೇಕಾದ್ರೆ ಅಕಸ್ಮಾತ್ ಕಾಲ್ ಜಾರಿ ಕೆಳಗೆ ಬಿಟ್ಲಪ್ಪ. ಡಾಕ್ಟರ್, ಈತ ಸತ್ಯಮೂರ್ತಿ ಅಂತ ಆಕೆ ಮಗ. ನಮಸ್ಕಾರ ಸರ್. ನೋಡಪ್ಪ, ನಿಮ್ಮ ತಾಯಿಗೆ ಮುಖ ಒಂದು ಬಿಟ್ಟು ಮಿಕ್ಕಿದೆಲ್ಲಾ ಕಡೆನೂ ಸಿವಿಯರ್ ಇಂಜುರೀಸ್ ಆಗಿದೆ. ಆಕೆ ಪ್ರಾಣ ಉಳಿಬೇಕು ಅಂದ್ರೆ ತಕ್ಷಣ ಒಂದು ಇಂಜೆಕ್ಷನ್ ಕೊಡ್ಬೇಕು. ಸುಮಾರು ಒಂದು 10,000 ರೂಪಾಯಿ ಖರ್ಚಾಗ್ಬೋದು. ಬೇಗ ಹೋಗಿ ಏರ್ಪಾಡು ಮಾಡು. ಡಾಕ್ಟ್ರೆ, ಈ ಜಗತ್ತಲ್ಲಿ ಅಂದುವಂತಿರೋ ಒಂದೇ ಒಂದು ಆಸ್ತಿ ಅಂದ್ರೆ ಅದ್ ನಮ್ಮಮ್ಮ ಮಾತ್ರ. ಈಗ ದಿಢೀರಂತ 10,000 ರೂಪಾಯಿ ತರಬೇಕು ಅಂದ್ರೆ ನಾನು ಎಲ್ಲಿಂದ ತರಲಿ ಡಾಕ್ಟ್ರೆ? ಆಪರೇಷನ್ ಏನೋ ನಾನು ಫ್ರೀಯಾಗಿ ಮಾಡ್ಬೋದು, ಆದ್ರೆ ಔಷಧಿಗೆ ನೀವೇ ವ್ಯವಸ್ಥೆ ಮಾಡ್ಕೋಬೇಕು. ನೋಡಪ್ಪ, ಇನ್ನು 24 ಗಂಟೆ ಒಳಗಡೆ ಆ ಔಷಧಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ತಾಯಿ ಜೀವ ಉಳಿಸೋದು ಕಷ್ಟ ಆಗುತ್ತೆ. ಮಿಸ್ಟ್ರೆ, ನಾನೀಗ ಏನ್ ಮಾಡ್ಲಿ? ಸತ್ಯ, ನನ್ನ ಹತ್ರ ಇದ್ಬದ್ದು ದುಡ್ಡೆಲ್ಲ ಸೇರಿಸ್ಕೊಂಡು ನಿಮ್ಮಮ್ಮನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ಬಿಟ್ಟೆ. ಏನ್ ಮಾಡೋದೀಗ? ಒಂದ್ ಕೆಲಸ ಮಾಡು, ನೀನ್ ಸೇರ್ಕೊಂಡ್ರೆ ಕಂಪ್ನಿಗೆ ಹೋಗಿ 10,000 ರೂಪಾಯಿ ಅಡ್ವಾನ್ಸ್ ಕೇಳು. ತಡ ಮಾಡಬೇಡ. ಆಯ್ತು, ನಾನು ಬರೋವರೆಗೂ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತು ಸರ್. ಸರ್, ನಮ್ಮಮ್ಮ ಪ್ರಾಣಾಪಾಯದಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಸರ್. ನನಗೆ ಲೈಫಲ್ಲಿ ನಮ್ಮಮ್ಮನ್ ಬಿಟ್ರೆ ಬೇರೆ ಏನೂ ಇಲ್ಲ ಸರ್. ಈಗ ಅವ್ರಿಗೆ ತಕ್ಷಣ ಒಂದು ಇಂಜೆಕ್ಷನ್ ಕೊಡ್ಬೇಕಂತೆ, ಅದಕ್ಕೆ 10,000 ರೂಪಾಯಿ ಖರ್ಚಾಗತ್ತಂತೆ. ನೀವು ಹೇಗಾದ್ರೂ ಮನಸ್ಸು ಮಾಡಿ ಆ 10,000 ರೂಪಾಯಿ ಕೊಟ್ಬಿಟ್ರೆ ನಮ್ಮಮ್ಮನ ಪ್ರಾಣ ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ ಸರ್. ಸರ್, ನನಗೋಸ್ಕರ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್. ಏನ್ ಮಿಸ್ಟರ್ ಸತ್ಯಮೂರ್ತಿ, ಇವತ್ತಿನ ಕೆಲಸಕ್ಕೆ ಸೇರಿದಿರಾ? ಇನ್ನು ಕೆಲಸನೇ ಪ್ರಾರಂಭಿಸಿಲ್ಲ. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಒಂದು ಗಂಟೆಲಿ 10,000 ರೂಪಾಯಿ ಕೇಳಿದ್ರೆ ಹೇಗ್ರಿ ಸರ್? ನನಗೆ ಅವಶ್ಯಕತೆ ಇಲ್ಲದೆ ಕೇಳಿದ್ರು ನೀವು ಕರುಣೆ ತೋರಿಸ್ಕೊಡ್ತೀರಾ ಅಂತ ನಂಗೆ ಗೊತ್ತು ಸರ್. ಸರ್, ಈ ಕಂಪ್ನಿಲಿ ಕೆಲಸ ಮಾಡೋರೆಲ್ಲ ನಿಮ್ಮ ಬಗ್ಗೆ ಒಳ್ಳೆ ಮಾತಾಡೋದನ್ನ ನಾನು ಕೇಳಿದ್ದೀನಿ ಸರ್. ನೀವು ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಸರ್, ತಿಂಗಳ ಸಂಬಳದಲ್ಲಿ ಇಟ್ಕೊಳ್ಳಿ ಸರ್, ಅಥವಾ 2 ತಿಂಗಳ ಸಂಬಳ ಕೊಡದೇ ಇದ್ರು ಪರವಾಗಿಲ್ಲ ಸರ್. ಸರ್, ನಿಮ್ ಕಾಲ್ ಮುಗಿದ್ ಬೇಡ್ಕೋತೀನಿ ಸರ್. ಸರ್, ಪ್ರಾಣಾಪಾಯದಲ್ಲಿರೋ ನಮ್ಮ ತಾಯಿ ಪ್ರಾಣನ ಕಾಪಾಡಿ ಸರ್. ಎಸ್ ಸರ್, 10,000 ರೂಪಾಯಿ ಇದೆ, ಕೊಡಿ ಅವರಿಗೆ. ನೋಡಪ್ಪ, ಅಮ್ಮ ಅನ್ನೋದು ತುಂಬಾನೇ ದೊಡ್ಡ ಆಸ್ತಿ. ಮೊದಲು ಅದನ್ನ ಉಳಿಸ್ಕೊ ಹೋಗು. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಯಾವನಾದ್ರೂ ಅಂಗಡಿ ತೆಗೆದ್ರೆ ಚಿಂತೆ ಮಾಡ್ರ ಹೋಗಿ ಬಿಟ್ಟಿದ್ರು ಹೋಗ್ರ ಬೇಗ ಹಾಗೆ ಬಿಡ್ಬೇಡಿ ಹೋಗಿ ಗಲಿಗಲಿಯಲ್ಲಿ ಗಲಾಟೆ ಮಾಡುತ್ತಿದ್ದಾನೆ, ಅಂಗಡಿಗಳನ್ನೆಲ್ಲ ಲೂಟಿ ಮಾಡುತ್ತಿದ್ದಾನೆ, ಜನರನ್ನೆಲ್ಲ ಎದುರಿಸಿದಾನ. ಅವನು ಮಾವನಾದ್ರೂ ಸಾಯ್ಲಿ ಅಥವಾ ಅವನೇ ಸಾಯ್ಲಿ, ನನ್ನ ಮಾಮೂಲ್ ರೋಲ್ ಕಾಲ್ ನನಗೆ ಬಂದ್ಬಿಡ್ಬೇಕು. ಈಗ ನೀನೇನ್ ಮಾಡ್ಬೇಕು ಅಂದ್ರೆ ಅಂಗಡಿಗಳ ಬಾಗಿಲು ತೆಗ್ಸು, ನಾನ್ ನೋಡ್ಕೋತೀನಿ. ಹಲೋ ಪೊಲೀಸ್ ಸ್ಟೇಷನ್ ಸರ್, ನಮ್ಮ ಏರಿಯಾದ ರೋಡ್ಗಳು ಬಂದು ಸಿಕ್ಕಿದ್ದವ್ರನ್ನೆಲ್ಲ ಹೊಡಿತಾ ಇದ್ದಾರೆ ಸರ್. ಸರ್ ಅಂಗಡಿ ಬಾಗಿಲನ್ನೆಲ್ಲ ಮುಚ್ಚಿಸಿದ್ದಾರೆ ಸರ್. ಸರ್ ಲೂಟಿ ಮಾಡ್ತಿದ್ದಾರೆ ಸರ್, ಲೂಟಿ ಸರ್. ದಯವಿಟ್ಟು ಬೇಗ ಬಂದವರೆಲ್ಲ ಅರೆಸ್ಟ್ ಮಾಡಿ ಸರ್. ಯಾವ್ದಾದ್ರು ಅಂಗಡಿ ಬಾಗಿಲು ತಿಂಡಿ ಉಡಾಕ್ತಿದ್ರೆ ಬಂದ್ರ ಬಾಬಾ ನಾಯ್ಕ ನಾಯಿಗಳು ಬರ್ತಾವ್ರೆ, ಪಾಪನಿಗೂ ಕೋಟಿ ಹಾಕ್ಬಿಡೋಣ ಬನ್ನ. ನಮ್ಮಮ್ಮ ಆಸ್ಪತ್ರೆಯಲ್ಲಿ ಸಾವು ಬದುಕಿ ಜೊತೆ ಹೋರಾಡ್ತಿದ್ದಾಳೆ. ಈ ದುಡ್ಡಲ್ಲಿ ಅವಳಿಗೆ ಇಂಜೆಕ್ಷನ್ ತಗೊಂಡು ಹೋಗ್ಬೇಕು. ಇದನ್ನ ಸಾಲ ತಗೊಂಡ್ಬಂದಿದ್ದೀನಿ, ದಯವಿಟ್ಟು ತೊಂದರೆ ಕೊಡ್ಬೇಡ. ನಿನ್ ಕೈ ಮುಗಿತೀನಿ, ನಿನ್ ಕಾಲು ಹಿಡ್ಕೋತೀನಿ. ದುಡ್ಡು ದುಡ್ಡು ನನ್ನ ದುಡ್ಡು ಅಯ್ಯೋ ನನ್ನ ದುಡ್ಡು, ನಮ್ಮಮ್ಮನಿಗೆ ಇಂಜೆಕ್ಷನ್ ತಗೊಂಡು ಹೋಗ್ಬೇಕು. ದಯವಿಟ್ಟು ನನ್ನ ದುಡ್ಡು, ನನ್ನ ದುಡ್ಡು, ನನ್ನ ದುಡ್ಡು, ನನ್ನ ದುಡ್ಡು ಕೊಟ್ಬಿಡಿ. ಇವತ್ತು ಪೊಲೀಸ್ ಸ್ಟೇಷನ್ ರಜಾ. MLA ಫೋನು, MP ಫೋನು, ಮಂತ್ರಿಗಳ ರೆಕಮೆಂಡೇಶನು, ಅದು ಇದು ಅನ್ನೋ ಅನಾವಶ್ಯಕ ಚರ್ಚೆ ಬೇಡ ಕೃಷ್ಣಕುಮಾರ್. ಅರೆಸ್ಟ್ ಮಾಡಿರೋ ನಮ್ಮ ಜನಗಳನ್ನ ಬಿಟ್ಬಿಡು. ಬಿಡಲ್ಲ ಅಂದ್ರೆ ಬಿಡಿಸ್ಕೊಳ್ಳೋ ದಾರಿ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನಡೆದ ಗಲಾಟೆಯಲ್ಲಿ ನನ್ನ ಜನಗಳನ್ನ ಮಾತ್ರ ಅನ್ಯಾಯವಾಗಿ ಒಳಗೆ ಹಾಕಿದ್ಯಾ, ಇದು ಸರಿನಾ? ಎದ್ದಳ ಮೇಲೆ ಅನ್ಯಾಯವಾಗಿ ಅರೆಸ್ಟ್ ಮಾಡಿದಿನಂತೆ. ಥರ್ಡ್ ಕ್ಲಾಸ್ ರೌಡಿಗಳು ನೀವು. ಎಷ್ಟು ಅಂಗಡಿಗಳನ್ನು ಲೂಟಿ ಮಾಡಿದಿರಾ, ಪಬ್ಲಿಕ್ಸ್ ಗೆ ರಕ್ತ ಬರಕ್ಕೆ ಹೊಡೆದಿದಿರಾ, ಗವರ್ನಮೆಂಟ್ ಪ್ರಾಪರ್ಟೀಸ್ ಗೆ ಬೆಂಕಿ ಹಚ್ಚಿ ಹಾಳು ಮಾಡಿದಿರಾ, ಇಲ್ಲಿಗೆ ಬಂದು ಸತ್ಯ ಹರಿಚಂದ್ರ ಪೋಸ್ ಕೊಡ್ತಾ ಇದೀಯಾ? ಆ ನಾರಾಯಣನ್ ಮಾವ ಸತ್ತ ಅಂತ ಅವನ ಕಡೆಯವರೇ ಇದೆಲ್ಲ ಮಾಡಿದ್ದು, ನಮ್ ಕಡೆಯವರು ಇದು ಅನ್ಯಾಯ ಅಂತ ಜನರಿಗೆ ಧೈರ್ಯ ಹೇಳಿ ಅಂಗಡಿಗಳನ್ನೆಲ್ಲ ತೆಗೆಸಿದ್ರು, ಗಲಾಟೆ ಆಯ್ತು. ನೀನು ದೊಡ್ಡ ಮನುಷ್ಯ, ಅವ್ರ ಕಡೆಯವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ ಕಡೆಯವ್ರನ್ನ ಮಾತ್ರ ಅರೆಸ್ಟ್ ಮಾಡಿದ್ಯಾ. ಏನ್ ನೀನು ಅವನ ಹತ್ರ ಚೀತಕ್ಕಿದ್ಯಾ ಇಲ್ಲ ಸಂಬಳಕ್ಕಿದ್ಯಾ? ನಿನ್ನಂತ ಅವನಂತ ನಾಯಿಗಳನ್ನ ಬೇಕಾದ್ರೆ ನನ್ನ ಶೂ ಪಾಲಿಶ್ ಮಾಡೋದಿಕ್ಕೆ ಇಟ್ಕೊಳ್ತೀನಿ ಹೊರತು ಚಮಚಾಗಿರಿ ಮಾಡೋದಿಕ್ಕಲ್ಲ, ತಿಳ್ಕೋ. ತುಂಬಾ ಶೌಟ್ ಮಾಡಬೇಡ ಕೃಷ್ಣಕುಮಾರ್, ಎನರ್ಜಿ ವೇಸ್ಟ್ ಆಗುತ್ತೆ. ಈಗ ಇದನ್ನ ತಗೊಂಡು ಅವ್ರನ್ನ ರಿಲೀಸ್ ಮಾಡು. ಏನಪ್ಪಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಕಾಫಿ ಗಿಫಿ ಎಲ್ಲ ಆಯ್ತಾ? ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದೆ ಸರ್. कैसा है कोर्ट ऑर्डर? कानून का हाथ बहुत लंबा है ना? ಕಾನೂನಲ್ಲಿರೋ ಲೂಪ್ ಹೋಲ್ಸ್ ನ ಬಳಸಿ ಈ ಸಾರ್ತಿ ನೀನ್ ಗೆಲ್ಬಹುದು, ಆದ್ರೆ ಪ್ರತಿದಿನನೂ ಭಾನುವಾರ ಆಗೋದಿಲ್ಲ ಬಾಬಾ ನಾಯಕ್. ಕರೆಕ್ಟ್, ಪ್ರತಿದಿನ ಭಾನುವಾರ ಆಗಲ್ಲ, ಆದ್ರೆ ವಾರಕ್ಕೊಂದ್ ಸಾರ್ತಿ ಭಾನುವಾರ ಬರಲೇಬೇಕು ಅಲ್ವಾ? ಕಾನೂನಲ್ಲಿ ಬರೀ ಲೂಪ್ ಹೋಲ್ಸ್ ಇದೆ ಅಂತ ತಿಳ್ಕೋಬೇಡಿ, ಮ್ಯಾನ್ ಹೋಲ್ಸ್ ಕೂಡ ಇವೆ. ಅಚ್ಚಾ, ನಿನ್ ಹರಿಕತೆ ನನ್ನ ಹತ್ರ ಬೇಕಾಗಿಲ್ಲ. ಶಂಕರಪ್ಪ ಸರ್, ಬಿಟ್ ಕಳ್ಸೋರ್ನ. ಆಯ್ತು. ತೆಗೀರಿ ತೆಗೀರಿ ಬೇಗ. ಇವ್ ನಮ್ ಕಡೆವನಲ್ಲ, ಇವ್ನ ಯಾರೋ ನಮ್ಗೆ ಗೊತ್ತಿಲ್ಲ. ಸರ್ ಸರ್ ನನ್ ಬಿಡಿ ಸರ್. ಸರ್ ನಮ್ ತಾಯಿಯವ್ರ ಆಸ್ಪತ್ರೆಯಲ್ಲಿ ಇದೆ ಸರ್. ಸರ್ ನಾನು ಹೋಗ್ಬೇಕು ಸರ್, ಪ್ಲೀಸ್ ಸರ್. ಸರ್ ಬಿಟ್ಬಿಡಿ ಸರ್. ಸರ್ 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 ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್, ನಮ್ ತಾಯಿಯವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಸರ್. ನಾನು ಹೋಗಿ ಒಂದು ಇಂಜೆಕ್ಷನ್ ತೊಗೊಂಡೋಗ್ಬೇಕು ಸರ್, ಬಹಳ ಸೀರಿಯಸ್ ಆಗಿದೆ ಸರ್ ಅವ್ರ ಕಂಡೀಷನ್. ಸರ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್, ದಯವಿಟ್ಟು ನನ್ನ ಬಿಡ್ತೀನಿ ಸರ್, ಪ್ಲೀಸ್ ಸರ್. ಸರ್ ಸರ್ ನಿಮ್ ಕಾಲು ಹಿಡಿದು ಬೇಡ್ಕೊತೀನಿ ಸರ್, ನಮ್ ತಾಯಿ ಸರ್. ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಸರ್ ಪ್ಲೀಸ್ ಸರ್. ಹೇಳಮೇಲೆ ಯಾರು ನೀನು? ಸರ್ ನನ್ನ ಹೆಸರು ಸತ್ಯಮೂರ್ತಿ ಅಂತ. ಏನಾಯ್ತು ನಿಮ್ ತಾಯಿಗೆ? ಮಾಡಿ ಮೇಲಿಂದ ಜಾರಿ ಕೆಳಗಡೆ ಬಿದ್ಬಿಟ್ರು ಸರ್. ಯಾವ ಏರಿಯಾದಲ್ಲಿ? ಸರ್ ಮಾರಿಗುಡಿ ಏರಿಯಾದಲ್ಲಿ ಮುನಿಯಮ್ಮನ್ ವಠಾರದಲ್ಲಿ ಇದ್ದೀವಿ ಸರ್, ಮಾಡಿ ಮೇಲೆ ಇದ್ದೀವಿ ಸರ್. ಮೊದಲು ನಾನು ಇಲ್ಲಿಂದ ಕರ್ಕೊಂಡೋಗಿ ಸರ್. ಸರ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್, ನನಗೆ ನನ್ನ ತಾಯಿನೇ ಜೀವ ಸರ್, ಅವ್ರಿಲ್ದೆ ನನ್ ಬದುಕಲ್ಲ ಸರ್. ನನ್ನ ಇಲ್ಲಿಂದ ಕರ್ಕೊಂಡೋಗಿ ಸರ್. ಸರ್ ದಯವಿಟ್ಟು ಸರ್, ಪ್ಲೀಸ್ ಸರ್. ಅಮ್ಮ ನಮ್ ತಾಯಿ ಹುಷಾರಿಲ್ಲ ಆಸ್ಪತ್ರೆಯಲ್ಲಿ ಇದರಿಂದ ನಾಟಕ ಆಡ್ತಿದ್ಯಾ? ಏನು ತಪ್ಪಿಲ್ಲ. ನಿಮ್ಮಪ್ಪ ರಿಟೈರ್ ಆಗಿ ಮನೇಲಿ ಕೂತಿದ್ದಾರೆ, ನಿಮ್ಮ ಅಕ್ಕಂಗೆ ಇನ್ನು ಮದುವೆ ಆಗಿಲ್ಲ, ನಿಮ್ ತಂಗಿ ಇನ್ನೂ ಓದ್ತಿದ್ದಾಳೆ. ಇದೇ ತಾನೇ ನಿಮ್ಮಂತ ರೋಗಗಳು ಹೇಳೋ ಮಾಮೂಲಿ ಡೈಲಾಗ್ಸು? ನಿಜ ಮಗಳು ಬಾಬಾ ನಾಯಕ್ ಕಡೆನೋ ನಾರಾಯಣನ್ ಕಡೆನೋ ಐ ಇವನ್ ಯಾರ ಕಡೆನೋ ಅಂತ ಇನ್ನು ಬಾಯ್ ಬಿಡ್ತಿಲ್ಲ. ಸರಿಯಾಗಿ ಬೆಂಡೆತ್ತಿ ಬಾಯ್ ಬಿಡಿದ್ರು. ಏನಾದರೂ ಭಯಬಿಟ್ಟನವನು? ಇಲ್ಲ ಸರ್, ಏನು ಭಯಬಿಡಲಿಲ್ಲ. ಏನು ಭಯಬಿಡಲಿಲ್ಲ? ಹಾಗಾದ್ರೆ ಅವನೇ ನಿಜವಾದ ಕ್ರಿಮಿನಲ್. ಇರೋಬರೋ ಕೇಸ್ನಲ್ಲಿ ಅವನ ಮೇಲೆ ಫೈಲ್ ಮಾಡಿ ರಿಲೀಸ್ ಮಾಡಿ ಸರ್. ಕರ್ಕೊಂಡು ಬನ್ನಿ ಅವನ. ಸಾಹೇಬ್ರ ಕರೀತಾರ ಹೇಳ. ಹೋಗಲ್ವ? ಹೇಗೆ ಮಿಷನ್ ಮೇಲೆ ನಿಂತ್ಕೋ. ಈ ಹೆಂಗಸು ಕಡೆಯವರು ಯಾರಾದರೂ ಬಂದಿದ್ದಾರಾ? ಇನ್ನೂ ಯಾರು ಬಂದಿಲ್ಲ ಸರ್. ಹಾಗಾದ್ರೆ ಬಾಡಿ ನಾವು ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಯಾಕೆ ಸರ್ ಇದೆಲ್ಲ ಬರ್ಕೋತಾ ಇದ್ದೀರಾ? ಓಕೆ, ಒಂದ್ಸಾರಿ ಪೊಲೀಸ್ ಸ್ಟೇಷನ್ ಎಂಟ್ರಿ ಆಗಿ ಸಿಕ್ಕಾಕೊಂಡೆ ಅಂದ್ರೆ ಫಿನಿಶ್ ಫಿನಿಶ್ ನಿನ್ ಕತೆ. ಇನ್ನೊಂದ್ಸಾರಿ ಎಲ್ಲೇ ಏನೇ ಗಲಾಟೆ ಆದ್ರೂ ಮುಂಜಾಗ್ರತೆಯಾಗಿ ನಿನ್ನೆ ಅರೆಸ್ಟ್ ಮಾಡ್ತೀನಿ. ಓದಲ್ಲ, ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದೆ ಸರ್. ನಾನು ಯಾಕೆ ಹೀಗೆಲ್ಲ ಮಾಡ್ತೀನಿ ಸರ್? ಅಚ್ಚಾ, ಗೋಲ್ಡ್ ಮೆಡಲ್ ತಗೊಂಡಿದ್ಯಾ? ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ರೆ ಕಳ್ತನ ಮಾಡಬಾರ್ದು, ಕೊಳ್ಳೆ ಹೊಡಿಬಾರ್ದು, ಕೊಲೆ ಮಾಡಬಾರ್ದು ಅಂತ ಇದೆಯಾ? ಇಂಥ ಮಾತೆಲ್ಲ ಆಡೋ ಬದಲು ಯಾರಾದ್ರೂ MLAನೋ MP ನೋ ಮಿನಿಸ್ಟರ್ನೋ ಪರಿಚಯ ಮಾಡ್ಕೋಪ, ಕೆಲ್ಸಕ್ಕೆ ಬರುತ್ತೆ. ಈ ಗೋಲ್ಡ್ ಮೆಡ್ಲು ಸಿಲ್ವರ್ ಮೆಡ್ಲು ಎಲ್ಲ ಈಗಿನ ಕಾಲದಲ್ಲಿ ಏನು ಕೆಲ್ಸಕ್ಕೆ ಬರಲ್ಲ. ಹೋಗು ಹೋಗು. ನನ್ನ ಹಣ ಹೋಯ್ತು, ನನ್ನ ಮರ್ಯಾದೆ ಹೋಯ್ತು. ಆ ಬಾಬಾ ನಾಯಕ ನಾರಾಯಣ್ ಕಡೆಯವರು ನನ್ನನ್ನ ಆ ಪೊಲೀಸರು ಹಿಡ್ಕೊಟ್ಟು ಅರೆಸ್ಟ್ ಮಾಡಿಸಿ ಆ ಗಲಾಟೆಲ್ಲ ಸಿಕ್ಕಾಕೊಂಡ್ಬಿಟ್ಟೆ ಮಾಸ್ಟರ್. ನನ್ನ ಒಳಗಡೆ ಹಾಕ್ಬಿಟ್ರು, ನನ್ನ ಅಪರಾಧಿ ಅಂತ ಒಳಗಡೆ ಹಾಕಿ ಟಾರ್ಚರ್ ಮಾಡಿದ್ರು. ಮೇಷ್ಟ್ರೆ, ಆ ನಾರಾಯಣನ ಮಗ ನನ್ನ ಹತ್ರ ಇದು ಹಣ ಎಲ್ಲ ಕಿತ್ಕೊಂಡ್ಬಿಟ್ಟ. ಇನ್ಸ್ಟಿಲ್ಲ ನಾನು ಪೊಲೀಸ್ ಕಸ್ಟಡಿಲಿದ್ದೆ ಮೇಷ್ಟ್ರೆ. ನಾನು ಪೊಲೀಸ್ ಕಸ್ಟಡಿಲಿದ್ದ ವಿಷಯ ಅಮ್ಮನಿಗೆ ಗೊತ್ತಾಗ್ಬಿಟ್ರೆ ದೇವರಾಣೆಗೆ ಅವ್ರು ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಮೇಷ್ಟ್ರೆ, ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಸತ್ಯ ಸತ್ಯ ಜೀವನದಲ್ಲಿ ನಡೆದ ಘಟನೆ ತನಗೆ ಗೊತ್ತಾಗಬಾರ್ದು ಅಂತ ನಿಮ್ಮಮ್ಮ ನನ್ನ ಸಾಯಂಕಾಲ ಕಣ್ಮುಚ್ಚಿಕೊಂಡು ಅಮ್ಮನ ಶರೀರನ ಮಾರ್ಚರಿಯಲ್ಲಿ ಇಟ್ಟಿದ್ದಾರೆ. ಸೈನ್ ಮಾಡ್ತಾ ಹೋಗಪ್ಪ. ನಿನಗಾಗ್ತಿರೋ ಸಂಕಟ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆಯೋ. ಜೀವನದಲ್ಲಿ ಮನುಷ್ಯ ತನಗಾಗೋ ನಷ್ಟನ ಹೇಗಾದರೂ ಭರಿಸ್ಕೋಬೋದು, ಆದರೆ ತಾಯಿಯನ್ನು ವಸ್ತು ಕಳ್ಕೊಂಡ್ರೆ ಮಾತ್ರ ಯಾವುದನ್ನು ತುಂಬಕ್ಕಾಗಲ್ಲಪ್ಪ. ತಾಯಿನ ದೇವರಿಗೆ ಹೋಲಿಸ್ತಾರೆ. ಯಾಕೆ ಹೇಳು? ಒಂದು ತಕ್ಕಡಿಲಿ ಒಂದು ಕಡೆ ಭೂಮಿನ ಇಟ್ಟು ಇನ್ನೊಂದು ಕಡೆ ತಾಯಿನ ಇಟ್ಟರೆ ಒಂದು ತೂಕ ಹೆಚ್ಚಾಗಿ ತಗೊಳ್ಳು ತಾಯಿನ ಕಡೆ. ಸತ್ಯ ಹೇಳಪ್ಪ ಮೇಲೆ ನೋಡು ಮಗು, ಆ ನಿನ್ನ ತಾಯಿ ಇವತ್ತು ನಿನ್ನ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವಳು ತೋರಿಸಿದ ಪ್ರೀತಿ, ಮಮಕಾರ, ಅಂತಃಕರಣ ನಿನ್ನ ಎದೆಯಲ್ಲಿ ಹಸರಾಗೇ ಇದೆ. ಅವಳು ನೀನು ಹೇಗೆ ಬಾಳ್ಬೇಕು ಅಂದ್ಕೊಂಡಿದ್ಲೋ ಹಾಗೆ ಬಾಳು ತೋರಿಸಿದ್ರಾಯ್ತು. ಸತ್ಯ, ನಿನಗೊಂದು ವಿಷಯ ಹೇಳೋದು ಬರ್ತಿದ್ದೆ. ನನಗೆ ಹೆಡ್ ಮಾಸ್ಟರ್ ಪ್ರಮೋಷನ್ ಕೊಟ್ಟು ಮೈಸೂರು ಟ್ರಾನ್ಸ್ಫರ್ ಮಾಡಿ ಯಾರಪ್ಪ. ನಾನು ನಾಳೆನೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕು, ಹಾಗಾಗಿ ಇವತ್ತೇ ಮೈಸೂರಿಗೆ ಹೊರಟಿದ್ದೀನಿ. ಇದೇನಪ್ಪ ಇದು? ನಾನು ಕಷ್ಟದಲ್ಲಿರುವ ಮೇಷ್ಟ್ರು ಹೀಗೆ ಮಾಡಿಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೋಬೇಡೋ, ನನಗಿದು ಅನಿವಾರ್ಯ. ದಯವಿಟ್ಟು ಈ ಬಡ ಮೇಷ್ಟ್ರನ್ನ ಕ್ಷಮಿಸ್ಬಿಡು. ಮೇಷ್ಟ್ರೆ, ನೀವು ನನ್ನ ಕೈ ಬಿಟ್ರೆ ಹಾಕಿ ಮೇಷ್ಟ್ರೆ, ನನಗಿರೋದು ನೀವು ಒಬ್ಬರೇ ತಾನೆ, ಕ್ಷಮಿಸ್ಬಿಡು. ಇಲ್ಲಿ ಸತ್ಯಮೂರ್ತಿ ಅವ್ರ ಮನೆಯಲ್ಲಿ ಈಗ ಹೋಗಿ ಎಡಗಡೆ ಕೂತ್ಕೊಳ್ಳಿ, ಅಲ್ಲೇ ಗಾಡಿ ಮೇಲೆ ಮನೆ. ಹೋಗಿ ಅಳ್ಕೊಳ್ಬೋದ್ರೆ ಅವನ್ನ ಹೇಳ ಮೇಲೆ ಹೇಳ ಹೇಳ. ಯಾಕಪ್ಪ ಪರಿಸ್ಥಿತಿದ್ಯಾ? ಏನಾಯ್ತು? ಅವ್ರು ಏನ್ ಮಾಡಿದ್ರು? ದೊಡ್ಡ ಕಳ್ಳನ ಮಗರಿ ಅವನು, ಡಿಐಜಿ ಮಗಳು ಪರ್ಸ್ ಕದ್ದವನೆ, ಕೊರ್ಕಿ ರಾಸ್ಕಲ್ಲು. ಎಷ್ಟತ್ರಯ್ಯ ಇವನ? ನಮ್ಮ ಸತ್ಯಮೂರ್ತಿನ? ಅಯ್ಯೋ ಪಾಪಿಗಳ, ಇವನನ್ನ ಅಪರಾಧಿ ಮಾಡ್ಬಿಟ್ರಲ್ಲ. ಸತ್ಯ ಈ ನನ್ನ ಮಕ್ಳಿಗೆ ಬೇರೆ ಯಾರು ಸಿಗ್ಲಿಲ್ವೇನೋ. ಆ ಡಿಐಜಿ ಮಗಳು ಪರಸ್ ಬೇರೆ ಕದ್ದ ಅಂತ ಇವನನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ. ತುಂಬಾ ಅನ್ಯಾಯ, ತುಂಬಾ ಅನ್ಯಾಯ. ನಮ್ಮ ಡಿಐಜಿ ಮಗಳ ಸರ್ ನಿನ್ನೆ ಮಧ್ಯಾಹ್ನ ರಿಲೀಸ್ ಆಗಿದೆ ಸರ್. ಡಿಐಜಿ ಮಗಳು ಪರ್ಸ್ ಕಳವಾಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು. ಇವನು ಆಸ್ಪತ್ರೆ ಅಮ್ಮ ಅದು ಇದು ಅಂತ ಕತೆ ಕಟ್ತಾ ಇದ್ದ. ನಮಗೆ ಡೌಟ್ ಬಂದ್ಬಿಟ್ಟು ಹೇಳ್ಕೊಂಡ್ಬಂದ್ವಿ ಸರ್. ಇವನ್ಯಾರು? ಇವನು ನಾಗರಬಾವಿ ಬೂದಿನಾಗ ಸರ್. ಇವನು ಇವನು ತುಳಸಿ ತೋಟ ಚಂದ್ರ ಸರ್. ಇವನು ಮಾವಳ್ಳಿ ಬೆಣ್ಣೆ ಸಾಯಿ ಸರ್. ನೋಡ್ರು, ಕಳ್ತನ ಆಗಿರೋದು ಡಿಐಜಿ ಮಗಳ ಪರ್ಸು. ಮರ್ಯಾದೆ ಆಗೋದನ್ನ ವಾಪಸ್ ಕೊಟ್ರೆ ಬದುಕಿದ್ರಿ, ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನು ನೋಡೋಣ. ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ಮೇಲೆ ಕಳ್ತನ ಮಾಡಕ್ಕಿಲ್ಲ ಅಂತ ನಮ್ಮ ಅಪ್ಪಂಗೆ ನಾನು ಭಾಷೆ ಕೊಟ್ಟಿವ್ನಿ. ನಾನು ಬಸ್ ಸ್ಟ್ಯಾಂಡ್ ಕಡೆ ಕಾಲಿಟ್ಟು 6 ತಿಂಗಳು ಆಯ್ತಣ್ಣ. ಕಳ್ತನೇ ಬಿಟ್ಬಿಟ್ಟಿದ್ದೀನಿ. ನಮ್ಮ ತಾಯಿಗೂ ನಾನು ಕಳ್ತನ ಮಾಡಿಲ್ಲಣ್ಣ. ನಾನು ಕಳ್ತನ ನಿಲ್ಸಿ 3 ವರ್ಷ ಆಯ್ತಣ್ಣ. ಅವತ್ತಿಂದ ಆ ಸಿನಿಮಾದಲ್ಲಿ ನಿಯತ್ತಾಗಿದ್ಕೊಂಡು ಮೇಕಪ್ ಅನ್ನ ಕೆಲಸ ಮಾಡ್ತಿದ್ದೀನಿ. ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲ. ನಿನ್ನ ಹೆಸರೇನು? ಸತ್ಯ. ಓಕೆ, ಪರ್ಸಲಿ. ಏನು ಗುರಾಯಿಸ್ತೀಯಾ? ಸತ್ಯಮೂರ್ತಿ ನೀವು ಎಂತ ಕೆಲಸ ಮಾಡಕ್ಕೆ ಹೊರಟಿದ್ದೀರಾ ಅಂತ ಗೊತ್ತಾ ನಿಮಗೆ? ನಿಜ, ನೀವು ಸರಿಯಾದ ಸಮಯಕ್ಕೆ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನನಗೊಬ್ಬ ಕೊಲೆಗಾರ ಅನ್ನೋ ಪಟ್ಟ ಕಟ್ಬಿಡ್ತಿದ್ರು. ಒಬ್ಬ ಇನ್ಸ್ಪೆಕ್ಟರ್ನ ಕೊಂದೆ ಅಂತ ನನ್ನ ನೇಣಿಗೆ ಏರಿಸ್ಬಿಡ್ತಾ ಇದ್ರು. ನಮ್ಮ ಹತ್ರ ಮಾತಾಡೋದಕ್ಕೆ ಭಯ ಪಡ್ತಿದ್ ನಿಮ್ಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್ ಗೀತಾ, ಬಟ್ ದೇ ಆರ್ ಮೇಡ್. ಕಣ್ಣು ಬೆಳಕಲ್ಲೇ ನನ್ನ ಕಣ್ಣು ಮುಂದೆ ನಡೆದ ಕೊಲೆ ದರೋಡೆ ಲೂಟಿನಲ್ಲಿ ಅದನ್ನ ಮಾಡಿದವರೆಲ್ಲ ನಿರಪರಾಧಿಗಳಾಗ್ಬಿಟ್ರು. ಆದ್ರೆ ಅದನ್ನ ನಿಂತು ಸಾಕ್ಷಿಯಾಗಿ ನೋಡ್ತಾ ಇದ್ದ ನಾನು ಅಪರಾಧಿ ಆಗ್ಬಿಟ್ಟೆ. ಪೊಲೀಸರು ನನಗೆ ಕೊಡದೇ ಇರೋ ಹಿಂಸೆನೇ ಇಲ್ಲ ಗೊತ್ತಾ. ಇವತ್ತು ಅವ್ರು ಹಾಕಿರೋ ಎಫ್ಐಆರ್ ಅಲ್ಲಿ ನನ್ನ ಹೆಸರು ಮಾತ್ರ ಇದೆ. ನೆನ್ನೆ ಕೊಳ್ಳೆ ಹೊಡೆದೆ, ಇವತ್ತು ಪರ್ಸ್ಕದ್ದೆ, ನಾಳೆ ಒಟ್ಟಿನಲ್ಲಿ ಪೊಲೀಸ್ ಅವರೇ ನನ್ನ ಕ್ರಿಮಿನಲ್ ಆಗಿ ಮಾಡ್ಬಿಟ್ರು. ಯಶು, ಪೊಲೀಸ್ನವರು ನಿಮ್ಮನ್ನ ಕ್ರಿಮಿನಲ್ ಆಗಿ ಮಾಡಿದ್ರು ಅಂತ ಹೇಳ್ಬೇಡಿ ಮಿಸ್ಟರ್ ಸತ್ಯಮೂರ್ತಿ ಅವರೇ. ಸಮಯ, ಸಂದರ್ಭ ಹಾಗೂ ಸಾಕ್ಷಿಗಳು ನಿಮ್ಮನ್ನ ಅಪರಾಧಿ ಸ್ಥಾನ ನಿಲ್ಲಿಸಿದವಷ್ಟೇ. ಈ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಯಾರಿಂದಲೂ ಕಂಡುಹಿಡಿಯೋಕ್ಕಾಗಲ್ಲ. ಮಾತಿಗೆ ಮೊದಲು ಪೊಲೀಸರ ಕಡೆ ಬೆರಳು ತೋರಿಸಿ ಮಾತಾಡೋ ಈ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಯಾವ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ಆಮೇಲೆ ಟೀಕೆ ಮಾಡಬೇಕು. ಮೊನ್ನೆ ಮಾರಿಗುಡಿ ಎಕ್ಸ್ಟೆನ್ಷನ್ ನಲ್ಲಿ ನಿಷ್ಠಾವಂತ ಪೊಲೀಸ್ ಆಫೀಸರ್ ಶರತ್ ರವ್ರನ್ನ ಭೀಕರವಾಗಿ ಕೊಲೆ ಮಾಡಿದಾಗ ಒಬ್ಬ ಸಾರ್ವಜನಿಕ ಬಂದು ವಿಟ್ನೆಸ್ ಹೇಳಿಲ್ಲ. ಯಾಕೆ? ಅವ್ರಿಗೆ ಧೈರ್ಯ ಇಲ್ಲ. ಆದ್ರೆ ಇವತ್ತು ಶರತ್ ಮನೆಯವರು ನಮ್ಮ ಪೊಲೀಸ್ನವ್ರನ್ನ ಎಷ್ಟು ದಿನಗಳಾಯ್ತು, ಇನ್ನೂ ಕೊಲೆಗಾರನ ನಿಮ್ಮಿಂದ ಕಂಡುಹಿಡಿಯೋಕೆ ಆಗ್ಲಿಲ್ಲ, ಅದರಿಂದ ನಿಮ್ಮ ಡಿಪಾರ್ಟ್ಮೆಂಟ್ನವರೇ ಯಾರೋ ಕೊಲೆಗಾರ ಇರಬೇಕು ಅಂತ ಹೇಳಿ ನಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಿದ್ದಾರೆ. ಒಬ್ಬ ಪೊಲೀಸ್ ಕುಟುಂಬದವರಾಗಿ ಪೊಲೀಸ್ನವ್ರನ್ನೇ ಈ ರೀತಿ ಬೈತಾ ಇರಬೇಕಾದ್ರೆ ನಿಜ ಗೊತ್ತಿರೋ ಈ ಸಾರ್ವಜನಿಕರು ಯಾಕೆ ಸುಮ್ಮನಿದ್ದಾರೆ ಹೇಳಿ? ನಿಮಗೆ ಪೊಲೀಸ್ನವರಿಂದ ಆದ ಅನ್ಯಾಯಕ್ಕೆ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನಿಮ್ಮ ಬಗ್ಗೆ ನನ್ನ ಮಗಳು ಗೀತಾ, ಯಶು ಎಲ್ಲ ನನಗೆ ಹೇಳಿದ್ದಾರೆ. ನಿಮ್ಮ ತಾಯಿ ಇಷ್ಟಪಟ್ಟಂತೆ ನಾನು ನಿಮ್ಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ನೀವು ಇವತ್ತೇ ಬಾಂಬೆಗೆ ಹೋಗ್ಬೇಕು. ಬಾಂಬೆಯಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವರಿಗೆ ನಾನೊಂದು ಲೆಟರ್ ಕೊಡ್ತೀನಿ. ನೀವು ಅವ್ರ ಕಂಪ್ನಿಯಲ್ಲೇ ಕೆಲಸ ಮಾಡಿ. ಮನುಷ್ಯ ಜೀವನದಲ್ಲಿ ಕೆಟ್ಟ ಗಳಿಗೆಗಳನ್ನ ಮರೆತು ಬಿಡಬೇಕು, ಹೊಸ ಶುಭ ಗಳಿಗೆಗಳನ್ನ ನಿರೀಕ್ಷಿಸ್ತಿರ್ಬೇಕು. ನೀವು ಯಾವುದಕ್ಕೂ ಇವತ್ತೇ ಬಾಂಬೆಗೆ ಹೊರಡಬೇಕು. ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ನಾನು ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಇಟ್ಸ್ ಆಲ್ ರೈಟ್. ಬಾಂಬೆಗೆ ಹೋದ್ಮೇಲೆ ನನ್ನ ಮರಿಬೇಡ ಪ್ಲೀಸ್. ನಾನು ಬಾಂಬೆಲಿದ್ರು ನನ್ನ ಮನಸ್ಸಲ್ಲೂ ಹೃದಯದಲ್ಲೂ ನೀನೇ ತುಂಬಿಕೊಂಡಿರ್ತೀಯ ಯಶು. ರಿಯಲಿ ನೀನ್ ಹೀಗೆ ತಪ್ಕೊಂಡಿದ್ರೆ ಬಾಂಬೆ ಬಸ್ ಮಿಸ್ ಆಗಿ ನಾನು ಬೆಂಗಳೂರಲ್ಲೇ ಉಳ್ಕೋಬೇಕಾಗತ್ತೆ. ಈಗ ನಿನ್ ಜೊತೆ ಇದ್ರೆ ನಾನು ಇಲ್ಲೇ ಇರ್ಬೇಕಾಗತ್ತೆ. ಓಹ್, ನನ್ನ ಜಿಂದಗಿಲಿ ಎಂತಂತನಿಗೂ ಮಾರ್ಕ್ ಹಾಕ್ದೆ. ಒಬ್ನೂ ರಿವರ್ಸ್ ಹೊಡಿಲಿಲ್ಲ, आदरे नीनु नन्गे मार्क हाकिबिट्टल्ल नोडु अदु नन्न तप्पल्ल नीनागे माड्कोंडिद्दु अदक्के नानेनु माडली ओ हिंगे निन्न कथे आमेले नोडु नर्दिद्देल्ल मर्तुबिडु ननगे रौडी अंत पट्ट कट्टिद पोलीसनवरे ननगे ईग ओंदु केलस कोड्तिद्दारे अंग समाचार ಏನ್ ಇವಾಗ ಆ ಕೆಲಸದ ಮೇಲೆ ಈಗ ನಾನು ಬಾಂಬೆಗೆ ಹೋಗ್ತಾ ಇದ್ದೇನೆ ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಪ್ಪ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೋಡು ಬಾಂಬೆ ಟ್ರೈನ್ ಟಿಕೆಟ್ ಹಾಗೆ ಡಿಎಜಿ ಕೊಟ್ಟಿರೋ ಲೆಟರ್ ಒಂದು ನಿಮಿಷ ಇಟ್ಕೋ ಡಿಎಜಿ ಕೊಟ್ಟಿರೋ ಲೆಟರ್ ಸರ್ಟಿಫಿಕೇಟ್ಸ್ ಎಲ್ಲ ಇದೆ ಇದರಲ್ಲಿ ಏನು ಮಾಡ್ತಾ ಇದ್ದೀಯಾ ಬಿಟ್ಟೆಲ್ಲೋ ನನ್ನ ಜೀವನ ಸರ್ವನಾಶ ಮಾಡ್ಬಿಟ್ಟೆಲ್ಲೋ ನನ್ನ ಲೈಫೇ ಹಾಳಾಗೋಯ್ತು ನನ್ನ ಲೈಫೇ ಹಾಳಾಗೋಯ್ತು ಯಶಸ್ವಿನಿ ನನ್ನ ಲೈಫೇ ಹಾಳು ಮಾಡ್ಬಿಟ್ಟೆ ಯಶಸ್ವಿನಿ ಹೋಯ್ತು ನನ್ನ ತಾಯಿ ನನ್ನ ಬಾಳಲ್ಲಿ ಕನಸು ಕಂಡಿದ್ದೆಲ್ಲ ನುಚ್ಚು ನೂರು ಆಗೋಯ್ತು ಅಲ್ಲೋ ಯಶು ತಾನು ಸಾಯೋದಲ್ದೆ ನನ್ನ ಜೀವಿತ ಇರೋಗ್ಲೆ ಕೊಂದಾಕ್ಬಿಟ್ಟ ನನ್ನ ಕೊಲೆಗಾರ ಮಾಡ್ಬಿಟ್ಟ सत्यमूर्ति अंतण इन निम्स भूमि मेल बदकिर्बाद अयो 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 मगले अयो मगले सत्य ಯಾಕಪ್ಪ ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ ನಮ್ಮ ಗುರುಗಳ ಡೀಲ್ ಮಾಡ್ತೀನಾ ನೋಡಮ್ಮ ಅದೇನೋ ಕೆಟ್ಟಗಳಿಗೆ ಆಗಿದಾಗೋಯ್ತು ಪ್ಲೀಸ್ ದಯವಿಟ್ಟು ನನ್ನ ಪಾರ್ಟ್ ನಾನು ಬಿಟ್ಬಿಡಿ ನಮ್ಮ ಕಡೆ ಕತೆ ಕಟ್ತೀಯ ಬಿಡ ನನ್ನ ಕೋಪ ಬಂದ್ರೆ ನಾನು ಸುಮ್ಮನೆ ಇರಲ್ಲ दोस्तीगा बंदी वरतु दुश्मनिगला कुटाटकला सते ಈ दुश्मनी ಅನ್ನೋದು ಬಾಳನೆ ಕೆಡ್ಬಡಿ ಮಗಂದು ಅದೊಂತರ ಸರ್ಪಳಿ ಇದ್ದ ಹಾಗೆ ಒಂದಕ್ಕೊಂದು ಕೊಂಡಿ ಹಾಕ್ತಾನೆ ಇರುತ್ತೆ ನೀನು ನನ್ನ ಕೊಂದಿದ್ದು ಆ ನಾರಾಯಣನ ಮಗ ಮುತ್ತುನ ಬಹಳ ದಿನದಿಂದ ಅವನು ನನ್ನ ಲೆಕ್ಕದಲ್ಲಿದ್ದ ನೀನು ಅದನ್ನ ತೀರಿಸ್ಬಿಟ್ಟೆ ಈಗ ನಾರಾಯಣ ನಿನ್ನ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ ಬಿಡಲ್ಲ ಸಾಲದಕ್ಕೆ ಅವ್ರ ಕಡೆಯವರ ಇಬ್ರದು ಕೈ ಕಾಲು ಬೇರೆ ಎತ್ತಿದ್ಯಾ ಹಾಗಂತ ಹೇಳಿ ನೀನ್ ತಪ್ಪು ಮಾಡಿದೆ ಅಂತ ಹೇಳ್ತಾ ಇಲ್ಲ ರಾಜ ರಾಜ ಕೆಲಸನೇ ಮಾಡಿದ್ಯಾ ಈಗ ನಿನ್ಗೆ ಉಳಿದಿರೋದು ಎರಡೇ ದಾರಿ ಸತ್ತಿ ಒಂದು ಪೊಲೀಸ್ಗೆ ಸರೆಂಡರ್ ಆಗಿ 14 ವರ್ಷ ಜೈಲಲ್ಲಿ ಕೊಳಿಯೋದು ಇಲ್ಲ ಆ ನಾರಾಯಣನ್ ಲಾಂಗ್ಗೆ ಬಲಿಯಾಗೋದು ಯಾವ್ದು ಸೆಲೆಕ್ಟ್ ಮಾಡ್ಕೊತೀಯ ನೀನೇ ಹೇಳು ನನ್ನ ಪ್ರಶ್ನೆ ನನ್ನಷ್ಟೇ ತುಂಬಾ ಟಫ್ ಅಲ್ವಾ ಈಗ ನೋಡು ಮೂರನೇ ದಾರಿನ ಈ ಬಾಬಾ ನಾಯಕ್ಕೆ ತೋರಿಸ್ತಾನೆ ಅದು ನೀನ್ ನನ್ನ ಜೊತೆ ಹಾತ್ ಮಿಲಾಯಿಸಿದ್ರೆ ಮಾತ್ರ ಆಗ ನಿನ್ನ ಯಾರೂ ಟಚ್ ಮಾಡಲ್ಲ ಆವತ್ತು ನೀನು ಸ್ಟೇಷನಲ್ಲಿ ಬೇಡ್ಕೊಂಡಾಗ ನಾನು ನಿನ್ನ ಬಿಡಿಸ್ಲಿಲ್ಲ ಕಾರಣ ನಿನ್ನ ಬಲ ಏನು ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತು ನಿನ್ನ ತಾಕತ್ತೇನು ಅಂತ ನನಗೆ ಗೊತ್ತಾಯ್ತು ಬಾಸತ್ವ ನನ್ನ ಮೇಲೆ ಡೌಟ್ ಪಡಬೇಡ ನನ್ನ ನಂಬಿದವ್ರಿಗೆ ನಾನು ಯಾವತ್ತೂ ಕೈ ಬಿಡಲ್ಲ बा सत्य हौदु सत्य और हेल्तार करेक्ट ನೀನು ಅವರ ಜೊತೆ ಹೋದ್ರೆ ತುಂಬಾ ಒಳ್ಳೆದಾಗುತ್ತೆ ಡೆಫಿನೆಟ್ಲಿ ಹೌದು ಸತ್ಯ ಹೌದು ಯೋಚನೆ ಮಾಡ್ದೆ ನನ್ನ ಜೊತೆ ಬಾ ಸತ್ಯ ನೀನು ಇಲ್ಲಿ ಇರೋದು ಆ ನಾರಾಯಣಂಗೋ ಅಥವಾ ಪೊಲೀಸ್ನವರಿಗೆ ಗೊತ್ತಾದ್ರೆ ನಿನಗೆ ನಿನ್ನ ಫ್ರೆಂಡ್ಸ್ ಗೆ ತುಂಬಾ ಕಷ್ಟ ನಡಿ ಹೋಗೋಣ ಸತ್ಯ ನೋಡಿದ್ರಾ कुरी इन तरसक आगतिल इन तरसो चना तिन्ली मत आ ड्रिंक्स इंपोर्टेड तरसबिड़ो एल्ला वीआईपी गळप्प बरोदु आमेले तमाशे अल्ल तो येनय्या नीनु इदेल्ल फोन अल्लि हेळबेकेनय्या इळेय फोन यो मिनिस्ट्रे नन्न मगन कोंदवरना नीनु निन्न पोलीसनवरु इन्नू याके अरेस्ट माडिल्ल नन मग दिनकोबन खर्चस्ता कूद मजा माता नोड़े बदनेकायी बेंडेकायी अस्ट बेग सिक्बिडोके पोलिस सर्च अरेस्ट जग बिटबिटू इल्दिरो जागदल्लि अरेस्ट यो आ बाबा नायकवन्न एस्केप माडि बच्चिट्टवनंते हेळ्ता इद्रे नीनु इल्लि कथे कट्टा इद्दीयनगा एष्टे आगलि अवनु निन्न फ्रेंड अल्वा कटे कट्टा आ विरोध पक्ष बेकार नान एदुरिस्तीनि निम्मिब्बरदे कणय बंदिरोदु ननगे तलनोवु अल्ल कणय आ बाबा नायकगिंत नीनु हेच्चिगे फ्रेंड अल्वेनय्या नंगे हंगाद्रे नीनु आ पोलीसनवरिगे फोन माडि हेळु अवनन्न इन्नु अर्ध गंटेयल्लि अरेस्ट माडबेकु अंत हलो डीएजिना नानु रे एक्सैज मिनिस्टर माताडोदु हा नमस्कार नानु हेळिदनल्ल विषय अदेनायितु हाँ हौदा अरेस्ट माडिदरा मारिगुडी स्टेशन इट्टिदरा हाँ सरी बिडी यो होगे निन्न मगन कोले माडिदवरना कैकाल कत्तरिसोरना अरेस्ट माडि मारिगुडी स्टेशन इट्टिदरंते होग नोडि समाधान माड्को अल्लि बर्तीनि यो नारायण एल्ल होग्ती इरिया स्वल्प नीनु अवन मेले केस हाक्सि 10 वर्ष शिक्षे अंत कोडिसि आमेले नेहरू हुट्टिदिन गांधी हुट्टिदिन अंत हेळिबिट्टु अवनन्न रिलीज माडबिडु नानु ऐस क्रीम चिप्ता इर्तीनि स्टेशन डील एलेक्षन बेरे मूर् तिंगळु अष्टरल्लि इवर्द बेरे तलनोवु स्टार्ट आयतल्लप्प सत्यमूर्ति नीनु बाबा नायकन मने आवळु सुंदर ताने नीनु नन्न मगन कोंदिद्दु नम्म यजमान हत्र केलस माड्तिद्द नीने अवरिगे द्रोह माडिरबेकाद्रे इन ना निन् मगन कुंदिद्दु याव महादुर तप्पु इल्ल इवनु नन्न मगन कुंदिल्ल कोल्लोदक्के साध्यनू इल्ल इवनु सुळ्ळु हेळ्तिदाने निज हेळु इवनु नन्न मगन कुंदिद्दु हौदु अवने निन्न मगन कुंदिद्दु नन्न मगन कुंदवना बाबा नायक कापाडि ಬೇರೆ ಯಾರನ್ನೋ ತಂದು ಎಲ್ಲಿ ಮಡಗವನೆ ಏಯ್ ಈ ಪೊಲೀಸರು ಬಾಬಾ ನಾಯಕನ ಕಡೆ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ ಬನ್ನ ಚಿಂದಿ ಬಿಡಾಯಿಸು ಎಲ್ಲ ಚಿಂದಿ ಬಿಡಾಯಿಸಿ ರೌಡಿ ನಾರಾಯಣ ಬಂದು ತುಂಬಾ ಗಲಾಟೆ ಮಾಡ್ತಿದ್ದಾನೆ ಬೇಗ ಬನ್ನಿ ಸರ್ इडियट पोलिस स्टेशन मुंदे गलाटे माड्तीया अब्बा सुस्तागोय्तु नान जिंदगी इष्ट नक्किरलिल्ल ಪೊಲೀಸ್ನವರ ಮೇಲೆ ಕೈ ಮಾಡ್ದ, ಮುಗೀತು. ಇನ್ ಸದ್ಯಕ್ಕೆ ಹೊರಗೆ ಬರೋ ಹಾಗೆ ಇಲ್ಲ ಅವನು. ಫಿನಿಶ್ ನನ್ನ ಮಗ, ಅವನ್ ಖಾನ್ದಾನೇ ಖಲಾಸ್. ಇನ್ಮೇಲೆ ನೀನೇ ಇವ್ರಿಗೆಲ್ಲ ಲೀಡ್ರು. ಏನೋ ಅರ್ಥವಾಗ್ಲಿಲ್ವಾ? ಇನ್ಮೇಲೆ ನೀನು ನಮ್ಮ ಹುಡುಗರ ಜೊತೆ ಹೋಗಿ ನಮ್ ಕಡೆಯವ್ರದ್ದು ಆ ನಾರಾಯಣ್ ಕಡೆಯವ್ರದ್ದು ಮಾಮೂಲು ರೋಲ್ ಕಾಲು ಎಲ್ಲ ವಸೂಲಿ ಮಾಡ್ಬೇಕು, ಗೊತ್ತಾಯ್ತಾ? ಆ ರೀತಿ ತಗೊಳ್ಳೋದು ತಪ್ಪಲ್ಲ. ಹ್ಯಾಕ್ ತಪ್ಪಾಗತ್ತೆ? ನಾವು ಅವ್ರಿಗೆ ರಕ್ಷಣೆ ಕೊಡಲ್ವಾ? ಯಾರು ಟಚ್ ಮಾಡ್ದಾರ ಹಾಗೆ. ಸತಿ, ನೀನು ತುಂಬಾ ಓದೋನು, ಅದಕ್ಕೆ ಪ್ರಪಂಚ ಜ್ಞಾನ ಕಡಿಮೆ. ಎಲ್ಲ ಹೋಗ್ತಾ 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 ಸರಿ ಹೋಗುತ್ತೆ. ಈಗೊಂದು ಪಕ್ಷ ನಾವು ರೋಲ್ ಕಾಲ್ ಮಾಡದೆ ಹಾಗೆ ಬಿಟ್ಟು ನಿಂತಿಟ್ಕೋ, ಆಗ ಇನ್ನೊಬ್ಬ ರೌಡಿ ಹುಟ್ಕೋತಾನೆ. ನಮ್ಗೆ ಯಾಕ ಆ ತಲೆನೋವು? ನಾವು ಯಾವಾಗ್ಲೂ ವಧೆ ಕೊಡೋರಾಗಿರ್ಬೇಕು, ತಗೊಳ್ಳೋರಲ್ಲ. ಈ ಜನ ಜಗ್ಗೋದೆ ಆವಾಜ್ಗೆ, ಪಂಚ್ಗೆ. ಅರ್ಥ ಆಯ್ತಾ? ಕರೆಕ್ಟ್ ಸರ್. ವೆರಿ ಗುಡ್. ಇವತ್ ನಾನು ಸಾನೇ ಖುಷಿಯಾಗಿರೋದಿಲ್ಲ. ನನ್ನ ದುಶ್ಮನ್ ಅಂದರಾದ, ಹಂಗೆ ನನ್ನ ಕಿರೀಟಕ್ಕೊಂದು ರತ್ನ ಸಿಕ್ತು. ಏಯ್ ಮಾಡ್ರ ಒಂದು ಪಾರ್ಟಿಗೆ ಅರೇಂಜ್ಮೆಂಟ್. ಮಂತ್ರಿ ನಮ್ಮನ್ ಕೈ ಬಿಟ್ಬಿಟ್ಟ. ಅವನ್ ಮಂತ್ರಿಗಿರಿ ಉಳಿಸ್ಕೊಳಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ. ನೀನ್ ಹೊರಗಡೆ ಇದ್ದಾಗ ನೀನ್ ನೋಡಿ ಹೆದರ್ತಿದ್ದವ್ರೆಲ್ಲ ನೀನ್ ಅಂದರಾದ್ಮೇಲೆ ಮನೆ ಮುಂದೆ ಬಂದು ಸಿಕ್ಕಾಪಟ್ಟೆ ಗಲಾಟೆ ಶುರು ಮಾಡಿದ್ದಾರೆ. ಈಗ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡು, ನಾನಿಲ್ಲ ಅಂತ ಹೇಳಿ ಕಸಬಂದ್ ನಿಲ್ಲಿಸಬಾರ್ದು. ಆ ನಾಯಿಗಳಿಗೆಲ್ಲ ಹೆದರಿದ್ರೆ ಕಡಿಯಕ್ ಶುರು ಹಚ್ಕೋತಾವೆ. ಆ ಬಜಾರ್ನಾಗೆ ನಾಲ್ಕು ಅಂಗಡಿನ ರೈಡ್ ಮಾಡಿಸು. कई नो काल नो मुर्सु आगेल्ला नायिगळु हेदरी बाल मुदुर्कोतवे नोडो मोदलु आ सत्यमूर्तिन हुडुकि डील माडिसु ट्राई ಮಾಡ್ತೀತಾ ಚೆನ್ನಾಗಿರುತ್ತೆ ದುಡ್ಡು ರೆಡಿ ಇದೆಯಾ ಯಾವದ್ರಿ ದುಡ್ಡು ಏನು ಎಲ್ಲರತ್ರ ರೋಲ್ ಕಾಲ್ ಮಾಡ್ದಂಗೆ ನಮ್ಮತ್ತನ ಮಾಡಬೇಕು ಅಂತಿದ್ದೀರಾ ಸರಿ ಈಗ ನಾನು ಫೋನ್ ಮಾಡಿದ್ರಲ್ಲ ಮರ್ಯಾದೆಗೆ ದುಡ್ಡು ಕೊಟ್ಬಿಡು ನಿಮ್ ಗೊಡ್ಡ ಬೆದರಿಕೆಗೆಲ್ಲ ಇರಲ್ಲ ರೀ ಮಾತಾಡಬೇಡ ಏಯ್ ಏನು आवाज ಆಗ್ತಾ ಇದೆಯಾ ತೆಗೆ ತೆಗೆಲೇ ಏಯ್ ಏನು ನಿನ್ ಗಲಾಟೆ ಸತ್ಯ बिटबिड़ी 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 निम्गे एन बेको दुड्डु ताने रेडी आगिदे कोड्तीनि ई ब्रीफ केस तगोंडु होडि ई केलस आगले माडबोदागित्तल्ल नीनु होडि सर सेयो बंद्रा सत्य यशु सत्य 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 हेळु सत्य याके हीगे माड्दे ನಾನು ನಿನ್ನ ಬಗ್ಗೆ ಎಷ್ಟು ಕನಸುಗಳನ್ನು ಕಂಡಿದ್ದೆ ಆದ್ರೆ ನೀನು ಎಲ್ಲ ನುಚ್ಚುನೂರು ಮಾಡಿಬಿಟ್ಟೆ ಕತ್ತಲೆಯಲ್ಲಿ ತೊಳಲಾಡ್ತಿದ್ದ ನಿನಗೆ ಕಾನೂನು ಅನ್ನೋ ದೀಪ ಕೈ ಹಿಡಿದು ಕಾಪಾಡ್ತಿತ್ತು ಬೆಳಕು ತೋರ್ತಿತ್ತು ನಿನಗದು ಬೇಕಾಗಿರಲಿಲ್ಲ ಒಬ್ಬ ರೌಡಿ ಅನ್ನೋ ದೊಡ್ಡ ಕಿರೀಟ ಬೇಕಾಗಿತ್ತು ಇಷ್ಟಕ್ಕೂ ನೀನು ಆಶ್ರಯ ಪಡೆದಿರೋದು ಯಾರ್ ನೆರಳಲ್ಲಿ ಅಂತ ಗೊತ್ತಾ ಅವನೊಬ್ಬ ಕೊಲೆಗಾರ ನನ್ನ ಕಣ್ಣೆದುರಿಗೆ ನನ್ನ ತಾಯಿನ ಕೊಂದ ಕೊಲೆಗಾರ ನಮ್ಮಪ್ಪ ಅವನು ಅನ್ಯಾಯದ ಜೊತೆ ರಾಜಿಯಾಗಿದ್ದಿದ್ರೆ ಇವತ್ತು ನಾನು ರಾಣಿ ಹಾಗೆ ಮರಿಬಹುದಾಗಿತ್ತು ಗೊತ್ತಾ ಯಾಕೆ ಸತ್ಯ ಮಾತು ನಿಂತೋಯ್ತಾ ಸತ್ಯ ಎಷ್ಟು ಕಹಿಯಾಗಿರುತ್ತೆ ಅಲ್ವಾ ನಮ್ಮ ಅಪ್ಪನಿಂದ ಜೀವನದಲ್ಲಿ ಅಂತ ದೊಡ್ಡ ಏಕ್ತಿಂದ ನಾನೇ ಅವನಿಂದ ದೂರವಾಗಿ ಒಂದು ಹೆಣ್ಣಾಗಿ ಚಲದ ಬದುಕನ್ನ ಬದುಕ್ತಾ ಇದ್ದೀನಿ ನೀನೊಬ್ಬ ಗಂಡಸಾಗಿ ಅವನ ಜೊತೆನೇ ಸೇರಿ ಅವನ ಪಾಪದಲ್ಲೇ ಪಾಲ್ಗಾರನಾಗಿದ್ದೀಯಲ್ಲ ಸತ್ಯ ಮುಗಿತಾ ಮುಗಿತಾ ನಿನ್ನ ಡೈಲಾಗ್ಸ್ ಯಾವ ಡ್ರಾಮಾ ಅದು ಡ್ರಾಮಾದ ಸಿನಿಮಾದ ನಾನು ಮಾಡಿರೋ ತಪ್ಪಿಗೆ ನೀನು ಹೇಳ್ತಾ ಇರೋ ಕಾನೂನು ಒಂದು 15 ವರ್ಷನೋ 20 ವರ್ಷನೋ ಶಿಕ್ಷೆ ಕೊಡ್ತಾ ಇತ್ತು ನಿಜ ಆದ್ರೆ ಕಳೆದು ಹೋದ ನನ್ನ ಸುಂದರ ದಿನಗಳನ್ನು ಕೊಡುತ್ತಾ ನಮ್ಮ ತಾಯಿನ ವಾಪಸ್ ಕೊಡುತ್ತಾ ನಾನು ಒಳ್ಳೆ ಭವಿಷ್ಯ ಕಾಣಬೇಕು ಅಂತ ಆಸೆಪಟ್ಟು ಸಾಧು ತರ ಇದ್ದಲ್ಲ ಆ ಭವಿಷ್ಯ ಮತ್ತೆ ರಿಟರ್ನ್ ಕೊಡುತ್ತಾ ನೆವರ್ ಕೊಡಲ್ಲ ಏಯ್ ನಮ್ಮ ತಾಯಿ ಸಾಯೋದಕ್ಕೆ ನಾನು ಸಾಧು ಆಗಿದ್ನಲ್ಲ ಅದೇ ಕಾರಣ ಪೊಲೀಸರ ಕೈಲಿ ಹೇಳ್ತಿದ್ದೆ ರೌಡಿಗಳ ಕೈಲಿ ಹೇಳ್ತಿದ್ದೆ ಸಿಕ್ಕಿದವ್ರ ಕೈಲಿ ಹೇಳ್ತಿದ್ದೆ ಏನಕ್ಕೆ ಕಾಲೇಜಲ್ಲಿ ಒಳ್ಳೆ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಅನ್ಸ್ಕೊಂಡಿದ್ದೆ ಹೋಯ್ತು ನನ್ನ ಲೈಫೇ ಹೋಯ್ತು ನಾನೀಗ ಯಾವ ಮಿನಿಸ್ಟರ್ ಕರೆದ್ರು ಬರ್ತಾರೆ ಯಾವ ಪೊಲೀಸು ಐ ಜಿ ಕಮಿಷನರ್ಗಳು ಡಿಐಜಿ ಎಲ್ಲರೂ ಬರ್ತಾರೆ ಎ ಟು ಝೆಡ್ ನನ್ನ ಕೈಯಲ್ಲಿದ್ದಾರೆ ಹ್ಯಾಂಡಲ್ಲಿದ್ದಾರೆ ಯಶು ನಾನು ನಿಮ್ಮ ಅಪ್ಪನ ನೆರಳಲ್ಲಿ ಆಶ್ರಯ ಪಡೆದಿರೋದು ಅವನ ತರ ತಲೆ ಹೊಡೆದು ದುಡ್ಡು ಸಂಪಾದನೆ ಮಾಡಿ ಸುಖ ಜೀವನ ನಡೆಸಕ್ಕಲ್ಲ ಅವನು ಎಷ್ಟೋ ಜನ ಅಮಾಯಕರನ್ನು ಬಲಿ ತಗೊಂಡಿದ್ದಾನೆ ಸುಲಿಗೆ ಮಾಡಿದ್ದಾನೆ ನಂತರ ಎಷ್ಟೋ ಜನರ ಬಾಳ್ನ ಹಾಳು ಮಾಡಿದ್ದಾನೆ ತಮಗೆ ಸಾಟಿ ಇಲ್ಲದೆ ಮೆರಿತಾ ಇರೋ ಆ ಬಾಬಾ ನಾಯಕ್ ಆ ನಾರಾಯಣ ಮಟ್ಟ ಹಾಕೋಕೆ ನಾನು ಈ ಅವತಾರ ತಾಳಿರೋದು ಈ ಪಾಪದ ಜಗತ್ತಲ್ಲಿ ಹಾಗೆ ಬದುಕಿದ್ರು ಕಷ್ಟನೇ ಪಾಪದ ಜಗತ್ತು ನಿನ್ನ ಕೈ ಬೀಸಿ ಕರಿತಾ ಇರುವಾಗ ಪುಣ್ಯದ ಜಗತ್ತಿನ ಮಾತು ನಿನ್ಗೆಲ್ ಕೇಳತ್ತೆ ಹೇಳು ಸತ್ಯ ನೀನು ಈ ಮಟ್ಟ ಮುಟ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಸಾರಿ ಐ ಪಿಟಿ ಫಾರ್ ಯು ಗುಡ್ ಬೈ ಫಾರ್ ಎವರ್ ಯಶು ಯಶು सत्या अय्यो सत्या ಯಾಕೋ ಸತ್ಯ ಏನಾಯ್ತು ಯಾರೋ ಯಾಮರ್ಸ್ ಬಿಡೋರೆ ಜಾಸ್ತಿ ಏಟ್ ಬಿದ್ದಿಲ್ಲ ತಾನೆ ಅದ್ ಯಾರು ಅಂತ ಹೇಳೋ ಒಬ್ಬೊಬ್ರು ಡೀಲ್ ಮಾಡ್ಕೊಂಡು ಬಿಡ್ತೀವಿ ಬಂದ್ರ ಕೂತ್ಕೊಡ್ರ ಬಾಯೇಶ್ ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಅಲ್ಬೇಡ ಯಶ್ ನನ್ಗೇನು ಆಗಲ್ಲ ನೋಡ್ದೆ ನಿನ್ ಮನಸ್ಸು ನೋಯಿಸಿದಕ್ಕೆ ಆ ದೇವ್ರು ನನಗೆಂತ ಶಿಕ್ಷೆ ಕೊಟ್ಟ ಬಿಡ್ತೋನು ಸತ್ಯ ಹಾಗೆಲ್ಲ ಹೇಳ್ಬೇಡ ನಿನ್ನ ನೋಯಿಸ್ತೋಳು ನಾನು ಸಿಹಿ ಕನಸಿದೆ ಕೇಳು ಅನುರಾಗದಿ ಅಪಸ್ವರವಿದು ಹೃದಯವೇ ಹೃದಯವೇ ಎಲ್ಲಿ ಹೋದೆ ರವಿತೇಜ ಜಾರಿದನು ಕತ್ತಲನ್ನು ತುಂಬಿ ಬಾಳಲ್ಲಿ ಮರುದಿನವೇ ಮೂಡುವನು ಬೆಳಕೆಂಬ ಹೂನಗೆ ಚೆಲ್ಲಿ ನಾ ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳಿವೆ ನನ್ನೊಡನೆ ನಡೆದರೆ ಹೂವ ಹಾಸುವೆ ಓ ಚಂದಮಾಮ ಶಾಂತಿಯು ಇರದಾಗಿದೆ ಹೃದಯವೇ ಹೃದಯವೇ ಎಲ್ಲಿ ಹೋದೆ ಆಸೆಗಳು ಚೂರಾಗಿ ಬಾಳಲ್ಲಿ ನಾನೊಂದಿರುವೆ ಹೊಂಗನಸು ತುಂಬುತ್ತಲೇ ನಿನ್ನ ಜೊತೆಗೆ ನಾ ಬರುವೆ ಹೆತ್ತವಳ ಪ್ರೀತಿ ಇರದೆ ನೊಂದೆನ ನೊಂದಿರುವ ಮನಸ್ಸಿಗೆ ಪ್ರೇಮ ಧಾರೆನ ನಮ್ಮ ಪ್ರೇಮ ನಂಟು ಶಾಂತಿಯು ಇರದಾಗಿದೆ ಹೃದಯವೇ ಹೃದಯವೇ ಎಲ್ಲಿ ಹೋದೆ ಪ್ರೇಮದ ಅಲೆಯಲ್ಲಿ ಮೌನವಾದ ಮನಸ್ಸಿನ ಎಳೆಳೆಯಲ್ಲಿ ಸಿಹಿ ಸಿಹಿ ಕನಸಿದೆ ಕೇಳು ಅನುರಾಗದಿ ಅಪಸ್ವರವಿದೆ. ಸತ್ಯ, ಏನ್ ವಿಷಯ? ಇಲ್ಲಿಗೆ ಯಾಕೆ ಬಂದ್ರಿ? ನಮ್ ತೇಜನ ಪೊಲೀಸರು ಯಾವ್ದೋ ಕೇಸಿಗೆ ಸಂಬಂಧಪಟ್ಟಂತ ಅನುಮಾನವಾಗಿ ಕರ್ಕೊಂಡು ಹೋಗಿದಾರೋ ಏನು? ನಮ್ ತೇಜನ ಪೊಲೀಸರು ಕರ್ಕೊಂಡೋದ್ರ? ಹೌದು ಸತ್ಯ, ಅವನ್ನ ರೌಡಿ ಲಿಸ್ಟಿಗೆ ಸೇರಿಸ್ತೀವಿ ಅಂತ ಹೆದರ್ಸ್ತಾ ಇದಾರೆ. ನಾವೆಲ್ಲ ಹೋಗಿ ಎಷ್ಟೇ ಬೇಡ್ಕೊಂಡ್ರ ಇನ್ಸ್ಪೆಕ್ಟರ್ ಬಿಡ್ತಾ ಇಲ್ಲ. ಆ ಇನ್ಸ್ಪೆಕ್ಟರ್ ಹೆಸರೇನು? ಕೃಷ್ಣಕುಮಾರ್ ಅಂತ. ಕೃಷ್ಣಕುಮಾರ್ ಸತ್ಯ, ದೊಂಬಿ ಗಲಾಟೆಲ್ ಒಬ್ಬ ಒಳ್ಳೆ ಹುಡುಗನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಮರ್ಯಾದೆಗೆ ಅವನ್ನ ರಿಲೀಸ್ ಮಾಡು. ಏಯ್, ಯಾರ ನೀನು? ಆಹಾ, ಇಷ್ಟು ಬೇಗ ಮರ್ತ್ಬಿಟ್ಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅವತ್ತಿಷ್ಟು ದೊಡ್ಡ ಸ್ಟೇಟ್ಮೆಂಟ್ ಬರ್ಕೊಂಡು ರೌಡಿ ಲಿಸ್ಟ್ ಅಲ್ಲಿ ನನ್ನ ಹೆಸರು ಸೇರಿಸಿದ್ಯಲ್ಲ, ಸತ್ಯಮೂರ್ತಿ, ಅದೇ ಸತ್ಯಮೂರ್ತಿ ನಾನು. ನನ್ನೇ ಯಾರು ಅಂತ ಕೇಳ್ತಾ ಇದ್ದೀನಿ. ಜ್ಞಾಪಕ ಬಂದ ಕೃಷ್ಣಕುಮಾರ್? ಅವತ್ತು ನೀನ್ ಅರೆಸ್ಟ್ ಮಾಡಿ ಇದೇ ಸೆಲ್ಲಲ್ಲಿ ಕೂಡ ಹಾಕಿದ್ದ ಆ ಗೋಲ್ಡ್ ಮೆಡಲಿಸ್ಟ್ ಸತ್ಯಮೂರ್ತಿ ಇವತ್ತು ಒಬ್ಬ ರೌಡಿಯಾಗಿ, ರೌಡಿ ಸತ್ಯ ಅನ್ನೋ ರೂಪದಲ್ಲಿ ನಿನ್ ಕಣ್ಮುಂದೆ ಬಂದು ನಿಂತಿದ್ದಾನೆ. ಎಲ್ಲೋ ಹೇಗೋ ಬಾಳ್ಬೇಕಾಗಿದ್ದ ನಾನು ಇವತ್ತು ಆ ಬಾಬಾ ನಾಯಕನ ಗಡಿಯಾಳಾಗಿ ಅವನ್ನೆರಳಲ್ಲೇ ಉಸಿರಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಯಾರು? ನೀವುಗಳು. ಏನಂದೆ ಅವತ್ತು? ಯಾವ MLA ಗೊತ್ತು, ಯಾವ ಮಿನಿಸ್ಟರ್ಸ್ ಗೊತ್ತು ಅಂತ ಕೇಳಿದೆ ಅಲ್ಲ? ಇವತ್ತು ಹೇಳ್ತಾ ಇದ್ದೀನಿ ಕೇಳು, ಯಾವ MP, ಯಾವ ಮಿನಿಸ್ಟರ್ಸ್ ಬೇಕು ನಿನಗೆ? ಆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಒಂದ್ ನಿಮಿಷ ತಾಳು. ಹಲೋ, ಮಿನಿಸ್ಟರ್ ದೇವೇಂದ್ರ ಅವರಾ? ಸರ್ ನಮಸ್ಕಾರ ಸರ್, ನಾನು ಸತ್ಯ ಮಾತಾಡ್ತಾ ಇದ್ದೀನಿ. ಹೌದು ಸರ್. ಸರ್, ಈ ಮಾರಿಗುಡಿ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಹೇಳಿ ಸರ್. ತಗೋ ಫೋನು. ಮಿನಿಸ್ಟರ್ ಲೈನಲ್ಲಿದ್ದಾರೆ, ತಗೊಳ್ರಿ ಫೋನು. ಕಮಾನ್. ಹಲೋ ಐ ಆಮ್ ಸಾರಿ ಸರ್. ಓಕೆ ಸರ್. ಇನ್ನು ಬೇರೆ ಯಾರಾದರೂ ಎಂಪಿ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಬೇಕಾದ್ರೆ ಕೇಳು, ಫೋನ್ ಮಾಡಿ ಮಾತಾಡಿಸ್ತೇನೆ. ಈ ಮಹನೀಯರೆಲ್ಲ ನಾನು ಒಳ್ಳೆಯವನಾಗಿದ್ದ ಪರಿಚಯ ಆಗಿರಲಿಲ್ಲ. ನಾನೊಬ್ಬ ರೌಡಿ ಆದ್ಮೇಲೆ ಇನ್ನೊಬ್ಬ ದೊಡ್ಡ ರೌಡಿ ಆಶ್ರಯಕ್ಕೆ ಬಂದ್ಮೇಲೆ ಪರಿಚಯ ಆದ್ರು. ಇದೆಲ್ಲ ಯಾರಿಂದ ಆಗಿದ್ದು? ನಿನ್ನಿಂದ ಕೃಷ್ಣಕುಮಾರ್. ನೋಡಿ, ನನ್ನ ದೊಡ್ಡಸ್ಗೆ ತೋರಿಸ್ಕೊಳಕ್ಕಾಗ್ಲಿ ಅಥವಾ ನಿಮ್ಮನ್ನ ಹೆದರಿಸಿ ನಿಮ್ಮಿಂದ ಕೆಲಸ ಮಾಡಿಸ್ಕೊಳಕ್ಕಾಗ್ಲಿ ನಾ ಇಲ್ಲಿ ಬರ್ಲಿಲ್ಲ. ಸತ್ಯಮೂರ್ತಿ ಆಗಿದ್ದ ನನ್ನಂತೂ ರೌಡಿ ಸತ್ಯ ಮಾಡ್ಬಿಟ್ರೆ ಹೋಯ್ತು, ನನ್ನ ಲೈಫೇ ಹಾಳಾಗೋಯ್ತು. ನೋಡ್ರೆ, ನಮ್ ತಾಯಿ ಎಷ್ಟೋ ಆಸೆಗಳನ್ನ ಇಟ್ಕೊಂಡು ನನ್ನ ಸಾಕಿದ್ಲು. ಗೋಲ್ಡ್ ಮೆಡಲ್ ತಗೊಂಡಿದ್ದೆ, ಯೂನಿವರ್ಸಿಟಿ ಫಸ್ಟ್ ಬಂದಿದ್ದೆ. ಎಲ್ಲಿ ಹೋಯ್ತಲ್ಲ, ಎಷ್ಟು ಹಾಳು ಮಾಡ್ಬಿಟ್ರಿ ನನ್ನ ಲೈಫ್ ನ. ಹೋಗ್ಲಿ ಬಿಡಿ. ನೋಡೇ, ಈ ಹುಡುಗ ಬಹಳ ಇನ್ನೋಸೆಂಟ್, ನನ್ನ ಕ್ಲಾಸ್ ಮೇಟ್. ನಾನು ಹುಟ್ಟಾಗಿಂದ ಅವನ್ನ ನೋಡ್ತಾ ಇದ್ದೀನಿ, ಪ್ರೈಮರಿ ಸ್ಕೂಲಿಂದ ನೋಡ್ತಾ ಇದ್ದೀನಿ. ಬಹಳ ಇನ್ನೋಸೆಂಟ್, ಯಾವ ತಂಟೆಗೆ ಹೋಗೋನಲ್ಲ, ಬಹಳ ಒಳ್ಳೆ ಹಾರ್ಟ್ ಇದೆ ಅವನಿಗೆ. ಅಂತವನ್ನ ಕರ್ಕೊಂಡ್ ಬಂದು ಸೆಲ್ ಅಲ್ಲಿ ಇಟ್ಟಿದ್ರಲ್ರಿ, ಅವ್ನ ಫೇಸ್ ನೋಡ್ರಿ ಹೇಗಿದೆ ಅಂತ. ಅವನು ನಂತರ ರೌಡಿ ಆಗ್ಬೇಕೇನ್ರಿ? ಕಮಾನ್ ಸೇ, ರೌಡಿ ಆಗ್ಬೇಕಾ? ನೋ. ಕಾಕಿ ಹಾಕೊಂಡ್ ಮಾತ್ರಕ್ಕೆ ಯಾವನ ಸಿಗ್ತಾನೋ ಎತ್ತಾಕೊಂಡ್ ಬರೋದಲ್ಲ ರೀ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಂದು ಗ್ರೂಪ್ ಅಲ್ಲಿ ನೋಡ್ಬೇಕು, 10 ಜನ ರೌಡಿಗಳಿದ್ರೆ ಅದ್ರಲ್ಲಿ ಒಬ್ಬ ಒಳ್ಳೆ ಮನುಷ್ಯನ ಇರ್ತಾನೆ. ಎತ್ತಾಕೊಂಬನ್ ಕೂಡ ಹಾಕೊಟ್ಟು ಇಷ್ಟ ಬಂದಾಗ ಹೊಡೆದ್ಬಿಟ್ಟು ಡ್ರೆಸ್ ಇದೆ ಪವರ್ ಪವರ್ ಅಂತ ಮಾತಕ್ಕಲ್ಲ. ಸ್ಟುಪಿಡ್, ಬಿಡ್ರಿ ಅವನ್ನ, ಬಿಡಿ. ಸಾರಿ, ಡ್ರೆಸ್ ಬಿಟ್ಟಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಪ್ಲೀಸ್ ರಿಲೀಸ್ ಹಿಮ್. ಏಯ್, ಅವನ್ ರಿಲೀಸ್ ಮಾಡ್ಬಿಡು. ಸತ್ಯ, ನೀನು ನನ್ನ ಪಾಲಿನ ದೇವ್ರ ಕಣೋ. ಏಯ್, ಫ್ರೆಂಡ್ಶಿಪ್ ಅಲ್ಲಿ ಹಾಗೆಲ್ಲ ಮಾತಾಡ್ಬಿಡು. ಥ್ಯಾಂಕ್ ಯು ವೆರಿ ಮಚ್ ಸರ್, ಬರ್ತೇನೆ. ಬಂದು ನಮಸ್ಕಾರ ಸರ್. ಹಾ, ನಮಸ್ಕಾರ. ಬಾ ಬಾಬಾ ನಾಯಕ್, ಕೂತ್ಕೋ. ನಾನು ನಿನ್ಗೆ ಯಾಕೆ ಹೇಳ್ಕಳ್ಸದ್ನಪ್ಪ ಅಂದ್ರೆ, ಇನ್ಯಾತಕ್ಕೆ, ಇನ್ನೇನು ಎಲೆಕ್ಷನ್ ಹತ್ರ ಬಂತು, ನಾನೀಗ ಬೇಕು ಅಷ್ಟೇ ತಾನೆ. ನೋಡು ಬಾಬಾ ನಾಯಕ್, ಆ ನಾರಾಯಣನ ಕತೆ ಮುಗಿದು ಹೋಯ್ತು. ಇನ್ಮೇಲೆ ಏನಿದ್ರು ಎಲ್ಲ ನೀನೇ ನಂಗೆ. ಈಗ ನಾನೇನ್ ಮಾಡ್ಬೇಕು ಫಸ್ಟ್ ಅದ್ ಹೇಳು. ಏನಪ್ಪಾ ಅಂದ್ರೆ, ಆ ಹುಡುಗನ್ ಸ್ವಲ್ಪ ಹೊರಗಡೆ ಕಳ್ಸು, ನಿನ್ನ ಹತ್ರ ಪ್ರೈವೇಟಾ ಮಾತನಾಡು. ಇವನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಆ ನಾರಾಯಣನ ಮಗನ್ನ ಡೀಲ್ ಮಾಡಿ ಬಿಸಾಕ್ದವನು ಇವನೇ. ಮೊನ್ನೆ ಪೇಪರ್ನಲ್ಲಿ ಮಾರಿ ಗುಡಿಯಲ್ಲಿ ಮಾರಣ ಹೋಮ ಅಂತ ಹೆಡ್ಲೈನ್ ಬಂತಲ್ಲ, ಜ್ಞಾಪಕ ಇದೆಯಾ? ಆ ನಾರಾಯಣನ್ ಕಡೆಯವ್ರದು ಕೈಯೊಬ್ಬಂದು ಕಾಲೊಬ್ಬಂದು ಎತ್ತದವನು ಇವನೇ, ಗಂಡು. ಹೇಗಿದೆ ನಮ್ ಹುಲಿ? ಆ ಇನ್ಮೇಲ್ ನನಗೆಲ್ಲಾನು ಇವನೇ. ನಿನಗ್ ನಾನು ಹೇಗೋ, ನನಗೆ ಇವನು ಹಾಗೆ. ಈ ಸರ್ತಿ ನೀನ್ ಗೆಲ್ಬೇಕಾದ್ರೂ ಇವನೇ ಬೇಕು. ಹಾಗಿದ್ರೆ ಸರಿ, ನಾನ್ ನಿಜ ಹೇಳ್ಬೇಕು ಅಂದ್ರೆ ಈ ಸಾರಿ ಎಲೆಕ್ಷನ್ ಬಹಳ ಟಫ್ ಇದೆ. ನನ್ನ ಕ್ಷೇತ್ರದಲ್ಲಿ 4 ಜನ ಕಂಟೆಸ್ಟ್ ಮಾಡ್ತಿದ್ದಾರೆ. ನಾನೇನು ಎಜುಕೇಶನ್ ಓಟ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಬೇಕಾದ್ರೆ ಅವರೇ ಅದನ್ನೆಲ್ಲ ಹಂಚ್ಕೊಳ್ಳಿ. ಆದ್ರೆ ಈ ಸ್ಲಮ್ ಓಟ್ ಎಲ್ಲ ನಂಗೆ ಬೀಳ್ಬೇಕು. ನೋಡು, ನನ್ನ ಗೆಲ್ಸೋ ಜವಾಬ್ದಾರಿ ನಿಂದು. ನಾನು ಉಸಿರಾಡೋವರೆಗೂ ನೀನೇ ಮಂತ್ರಿ. ನಿನಗ್ ಬಿಟ್ಟಿನ್ ಯಾರಿಗಾದ್ರೂ ನಮ್ಮ ಏರಿಯಾನವರು ಓಟ್ ಹಾಕಿದ್ರು ಅಂದ್ರೆ ನನ್ನ ಮಕ್ಕಳು ಒಬ್ರು ಬದುಕಿರಲ್ಲ. ನಿನ್ ತಾಕತ್ತೇನು ಅಂತ ನಾನಿವತ್ ನೋಡ್ಬೇಕಾ? ತಗೋ 25 ಲಕ್ಷ ರೂಪಾಯಿ. ಈಗ ನೀವೇ ಯೋಚನೆ ಮಾಡಿ. ನಿಮಗ್ ಬರೀ 25 ಲಕ್ಷ ಕೊಟ್ಟು ನಿಮ್ ಸಹಾಯದಿಂದ ಅವನ್ ಮಿನಿಸ್ಟರ್ ಆಗಿ ಮುಂದೆ ಅವನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ. ಅವನನ್ನ ಗೆಲ್ಸೋ ನೀವು ಸಮಾಜದ ದೃಷ್ಟಿಲಿ ರೌಡಿ, ಕೊಲೆಗಾರ. ಅದೇ ನಿಮ್ಮಿಂದ ಗೆದ್ದ ಅವನು ಮಂತ್ರಿ, ಜನನಾಯಕ. ನಾನು ಕೇಳೋ ಒಂದು ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿ ಉತ್ತರ ಕೊಡಿ. ನೀವಿನ್ನೂ ಎಷ್ಟು ವರ್ಷ ರೌಡಿಸಮ್ ನಡೆಸ್ತೀರಾ? ಒಂದ್ 5-6 ವರ್ಷ ಇರ್ಬೋದು. ಆಮೇಲೆ ಏನ್ ಮಾಡ್ತೀರಾ? ಗೊತ್ತಿಲ್ಲ, ಇನ್ನೂ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿ ನೋಡಿ. ಇನ್ಮೇಲಾದ್ರೂ ನಿಮ್ಮ ಶಕ್ತಿ ಬುದ್ಧಿವಂತಿಕೆನ ಬಳಸಿ ನೀವೇ ಯಾಕೆ ದೊಡ್ಡವರಾಗಬಾರ್ದು? ಅಂದ್ರೆ ನೀನ್ ಹೇಳೋದು ಎಲೆಕ್ಷನ್ಗೆ ನೀವೇ ನಿಂತ್ಕೊಂಡು ಗೆಲ್ಲಿ ಅಂತ? ನೀವು ಗೆದ್ದು ಮಂತ್ರಿ ಆದ್ರೆ ಪೊಲೀಸ್ ಸ್ಟೇಷನ್ ಯಾವ ಮಹಾ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ನಿಮ್ದು. ಕಳ್ಬಟ್ಟಿ, ಸಾರಾಯಿ ಕಾಂಟ್ರಾಕ್ಟ್ ಹಾಕಿ ಬೀರು, ಬ್ರಾಂಡಿ, ವಿಸ್ಕಿ ತಯಾರು ಮಾಡೋ ದೊಡ್ಡ ದೊಡ್ಡ ಡಿಸ್ಟಿಲರಿ ಫ್ಯಾಕ್ಟರಿಗಳೇ ನಿಮ್ದು. ಬರೀ ಮಾರಿಗುಡಿ ಸ್ಲಮ್ ಏನು, ಇಡೀ ಮಾರಿಗುಡಿ ಏರಿಯಾನೇ ನಿಮ್ದು. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಮುಂದೆ ಮುಖ್ಯಮಂತ್ರಿ ಆಗ್ಬಹುದು. ಆ ಸ್ಥಾನದಲ್ಲಿ ಒಳ್ಳೆ ಹೆಸರು ಮಾಡಿ ಸಕ್ಸಸ್ ಆದ್ರೆ ನಾಳೆ ಪ್ರೈಮ್ ಮಿನಿಸ್ಟರ್ ಆಗಬಹುದು. ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇರುತ್ತೆ. ನೀವು ಗೆದ್ದು ಮಂತ್ರಿ ಆದ್ರೆ ಪೊಲೀಸ್ ಸ್ಟೇಷನ್ ಯಾವ ಮಹಾ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ನಿಮ್ದು. ಕಳ್ಬಟ್ಟಿ ಸಾರಾಯ್ ಕಾಂಟ್ರಾಕ್ಟ್ ಹಾಕಿ ಬಿಯರು ಬ್ರ್ಯಾಂಡಿ ವಿಸ್ಕಿ ತಯಾರಿಸೋ ದೊಡ್ಡ ದೊಡ್ಡ ಡಿಸ್ಟಿಲರಿ ಫ್ಯಾಕ್ಟ್ರಿಗಳೇ ನಿಮ್ದು. ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇರುತ್ತೆ. ಏನ್ ಸರ್ ಇದೇನ್ ಸರ್ ಅನ್ಯಾಯ? ನೀವ್ಯಾಕೆ ಸರ್ ಕೆಲ್ಸಕ್ಕೆ ರಿಸೈನ್ ಮಾಡಕ್ ಹೋದ್ರಿ? ಬೇಡ ಸರ್, ದಯವಿಟ್ಟು ಹಾಗೆ ಮಾಡಬೇಡಿ. ಇಲ್ಲ ಸತ್ಯಮೂರ್ತಿ, ನಾ ತಗೊಂಡ ಡಿಸಿಷನ್ ಕರೆಕ್ಟಾಗಿ ಇದೆ. ನಾನು ತಪ್ಪು ಮಾಡಿದ್ದು ನನಗೆ ಮನವರಿಕೆ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಸರ್, ಒಳ್ಳೆ ಬಾಳ್ಬೇಕು ಅಂತ ಕನಸ್ಕೊಂಡಿದ್ದು ನಾನು ರೌಡಿ ಆಗೋಕೆ ಪೊಲೀಸ್ನವರು ರೌಡಿಗಳೇ ಕಾರಣ ಅಂತ ನಿಮ್ಮೇಲೆ ಎಗರಾಡಿದ್ ನಿಜ. ಅದಕ್ಕೆ ಕಾರಣ ಅವತ್ತು ನಾನಿದ್ದ ಪರಿಸ್ಥಿತಿ ಆಗಿತ್ತು. ಈಗಿರೋ ಪರಿಸ್ಥಿತಿಯಲ್ಲಿ ನಿಮ್ಮಂತ ನಿಷ್ಠಾವಂತ ಪೊಲೀಸ್ ಆಫೀಸರ್ ಸಿಗೋದು ತುಂಬಾನೇ ಕಷ್ಟ. ನಿಮ್ಮ ಮನಸ್ಸು ಬದಲಾಯಿಸಿ ರಾಜೀನಾಮೆನ ವಾಪಸ್ ತಗೊಳ್ಳಿ. ನೋಡಿ, ಅವತ್ತಿನ ನನ್ನ ಬಿಹೇವಿಯರ್ ಇಂದ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ನಾನು ಕ್ಷಮಿಸ್ತೀನಿ. ಇಲ್ಲ ಇಲ್ಲ ಸತ್ಯಮೂರ್ತಿ, ಇಲ್ಲ. ಕ್ಷಮೆ ಕೇಳಬೇಕಾದವ್ ನಾನು, ನೀನಲ್ಲ. ನೋಡು, ನನಗಿರೋ ಎಜುಕೇಶನ್ಗೆ ನಾನು ಎಲ್ಲಾದ್ರೂ ಬೇರೆ ಯಾವುದೇ ಕೆಲಸನಾದ್ರೂ ಮಾಡಿಕೊಂಡು ಜೀವನ ನಡೆಸ್ಬೋದು. ಆದ್ರೆ ಆದ್ರೆ ಈಗಿರೋ ಸತ್ಯಮೂರ್ತಿ ಆವತ್ತಿನ ಆ ಸತ್ಯಮೂರ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಓದಿಗೆ ನೀನ್ ತಗೊಂಡಿರೋ ಆ ಗೋಲ್ಡ್ ಮೆಡಲ್ ಜೀವನದಲ್ಲಿ ಮತ್ತೆ ಮತ್ತೆ ತಗೊಳಕ್ ಸಾಧ್ಯನಾ? ಇಲ್ಲ. ನಿನ್ನಂತಹ ಸಾಧು ಸಜ್ಜನ ಮನಸ್ಸ ಇವತ್ತೊಬ್ಬ ರೌಡಿ ಆಗೋದಕ್ಕೆ ನನ್ನ ಪಾಲು ಇದೆ. ಆ ನನ್ನ ತಪ್ಪಿಗೆ ನಾನು ಶಿಕ್ಷೆ ತಗೊಳ್ಳೇಬೇಕು. ನನ್ನ ತಡೆಬೇಡ, ಪ್ಲೀಸ್ ಡೋಂಟ್ ಸ್ಟಾಪ್ ಮೀ. ಸರ್, ಪಶ್ಚಾತ್ತಾಪಕ್ಕಿಂತ ಪ್ರಾಶ್ಚಿತ್ತಾನೇ ಇಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ಯಾವತ್ತೂ ಆಗಿರೋ ತಪ್ಪಿಗೆ ಈಗ ಶಿಕ್ಷೆ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನೋಡಿ ಸರ್, ಇವತ್ತು ನೀವು ರಾಜೀನಾಮೆ ಕೊಡೋದ್ರಿಂದ ನಿಮ್ಮ ಮನಸ್ಸಿಗೆ ಮಾತ್ರ ಸ್ವಲ್ಪ ನೆಮ್ಮದಿ ಸಿಗಬಹುದು. ಆದ್ರೆ ನಮ್ಮೆಲ್ಲರ ಈ ಸ್ಥಿತಿ ಕಾರಣ ಆಗಿರೋ ಈ ಭ್ರಷ್ಟತನ, ಪಾತಕ ಲೋಕ, ಹಗಲು ದರೋಡೆ ನಿರ್ಮೂಲ ಆಗಲ್ಲ ಸರ್. ಪರಿಸ್ಥಿತಿ ಇವತ್ತಿಗಿಂತ ಇನ್ನೂ ಕುಲುಗೆಟ್ಟು ಹೋಗುತ್ತೆ. ಸರ್, ನಿಮ್ಮಂತ ವಿದ್ಯಾವಂತರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕೆ ಹೊರತು ಸೆಂಟಿಮೆಂಟಲ್ ಆಗಲ್ಲ. ಪ್ಲೀಸ್ ಡ್ಯೂಟಿ ಜಾಯ್ನ್ ಆಗಿ. ಯು ಆರ್ ಎ ಜೆನ್ಯೂನ್ ಪರ್ಸನ್, ಯು ಆರ್ ಎ ಗ್ರೇಟ್ ಮ್ಯಾನ್. ಐಸೆ ನನ್ನ ಅಭಿಪ್ರಾಯನ ಗೌರವಿಸ್ತೀನಿ. ಐ ಜಾಯ್ನ್ ಮೈ ಡ್ಯೂಟಿ. I'll stick on to my job. It's my promise. It's my hands. Thank you very much, sir. ರಾಜಕೀಯಕ್ಕೆ ಬಲಗಾಲ ಇಟ್ಕೊಂಡು ಬರ್ತಾ ಇದ್ದೀನಿ. ಆಶೀರ್ವಾದ ಮಾಡಿ. ಬಾಬಾ ನಾಯ್ಕ್, ನನಗೆ ದ್ರೋಹ ಮಾಡ್ತೀಯ? ನಿನಗಿದು ಒಳ್ಳೇದಲ್ಲ. ಯಾಕೆ? ರಾಜಕೀಯ ಅನ್ನೋದು ನಿಮ್ಮಪ್ಪನ ಮನೆ ಸೊತ್ತ. ನೀನಿಷ್ಟು ವರ್ಷ ಅನುಭವಿಸಿದ ಸಾಲದ. ಬೇಡ ಬಾಬಾ ನಾಯ್ಕ್, ಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡ. ಆಮೇಲೆ ತುಂಬಾ ತೊಂದರೆ ಅನುಭವಿಸ್ತೀಯ. ತೊಂದ್ರೆನಾ? ಏನ್ ತೊಂದರೆ ಕೊಡ್ತೀಯ ನೀನು? ಅದು ನನಗೆ. ನಿನ್ನ ಹಳೆ ಮರ್ಡರ್ ಫೈಲ್ಗಳನ್ನ ಒಂದೊಂದೇ ಓಪನ್ ಮಾಡ್ತಾ ಹೋದ್ರೆ ನಿನ್ನ ಜೀವ ಸಹಿತ ಅವು ನಿನ್ನ ನುಂಗಾಗ್ತವೆ. ಜ್ಞಾಪಕ ಇಟ್ಕೋ. ಆ ಮರ್ಡರ್ನೆಲ್ಲ ಮಾಡಿಸಿದ್ ನೀನೇ ಅಂತ ನಿನ್ನ ಬಾಣ ನಿನಗೆ ತಿರುಗಿಸಕ್ಕೆ ಬರಲ್ವಾ ನನಗೆ? ಯಾಕೆ? ಇನ್ಸ್ಪೆಕ್ಟರ್ ಶರತ್ ಮರ್ಡರ್ ಮರ್ತ್ಬಿಟ್ಯಾ? ಬೇಡ ಬಾಬಾ ನಾಯ್ಕ್, ನಾನ್ ನಿನ್ಗೋಸ್ಕರ ಬಹಳ ಮಾಡಿದ್ದೀನಿ. ಏನ್ ಮಾಡಿರೋದು ನೀನ್ ನನಗೆ? ಇಲ್ಲಿವರೆಗೂ ನನ್ನಿಂದ ನೀನು ಅನ್ನೋದು ಮಾತ್ರ ಮರಿಬೇಡ. ಬರಲ್ಲ? ನೋಡ್ತಾ ಇರು ನಾನೇನ್ ಮಾಡ್ತೀನಿ ಅಂತ. ಹಣ ತಗೊಳ್ಳೋಣ. ಹಲೋ, ನಮಸ್ಕಾರ ಬಾಬಣ್ಣ. ಓ, ಪ್ರದೀಪ್ ಕುಮಾರ್ ಮಾನೆ, ಹೋಲ್ಸೇಲ್ ವೈನ್ ಮರ್ಚೆಂಟ್ಸ್, ಬಿಲ್ಡರ್ಸ್, ಫಿಲಂ ಫೈನಾನ್ಷಿಯರ್ಸ್. ಶಬಾಷ್, अदेग बंतु नम गेप्ति ज्ञापक इल्देनो नीवे बडवरन्न मर्तुबिट्टिदीर अष्टे हे माने ई गिलिटिन मातेल्ल नन्न हत्र इट्कोबेड इष्ट दिन नारायणन बाल हिड्कोंडिद्दे अवनु अंदराद अदक्के हीग ननगे फोन माड्तिदीया नन्न हत्रने टिन कट्तीयल्ल नीनु एष्टु जनक्के मेयिसिरो नीवनु इवनिगे चमकायिस्तीया सरी सरी विषय हेळु एनु फोन माडिद्दु हा अदे नीवु एलेक्षन निल्ता इरो सुद्दि बंतु अट्लीस्ट पोस्टर दारू वहिसकोळोण अंत फंड बेकंत केळ्ता इद्या नानंतर तिरुपति तिम्मप्प इद्दागे नन्न अनुग्रह बेकु अंद्रे मोदलु नन्न हुंडिली काणिके हाकबेकु आमेले वरा केळबेकु ಏನು ಆ ಎಷ್ಟು ಕಳಿಸ್ತೀಯಾ ನೀವು ಎಷ್ಟು ಕಳಿಸಂದ್ರೆ ಅಷ್ಟು ನೀವು ಯಾರು ಕಲ್ ಕಳಿಸಂದ್ರೆ ಅವ್ರ ಕಲ್ ಕಳಿಸ್ತೀನಿ ಹಾ ಸರಿ ಸರಿ ಒಂದು 50 ರೆಡಿ ಮಾಡಿಡು ಆದ್ರೆ ನಾನೇ ಬರ್ತೀನಿ ನಮಸ್ಕಾರ ಅಣ್ಣ ರಾಜದೇ ಬಾಬಾ ನಿನ್ನೆ ನೆನ್ಸ್ಕೊತಾ ಇದ್ದೆ ಏಯ್ ಮಗ ಬಂದವನೇ ಸ್ವಲ್ಪ ಹಾಕು ಲೋ ಬೇಡ ಪೀನಾ ನಾನು ಕುಡಿಯಲ್ಲ ಏ ಗಂಡಾಗಿ ಮಾತಾಡಬಾರ್ದು ನೀನು पीना पिलाना मर्दों का काम है अरे पिएगा नहीं तो जिएगा कैसे पियो बेड़े बलवंत माडबेडि ननगे इष्ट इल्ल अय्यो शिवने हेंगसरिगे ಅರ್ಶಿನ ಕುಂಕುಮ ಇದ್ದಂಗೆ ಗಂಡಸಿಗೆ ವಿಸ್ಕಿ ರಮ್ ಹುಡುಗ ಸಾನೆ ಸೀರಿಯಸ್ ಆಗೋನೆ ನಾನು ಮಾತಾಡಲ್ಲಪ್ಪ ಐ ಈಗ ಗೋಯಿಂಗ್ ಟು ಬ್ರಿಗೇಡ್ ರೋಡ್ बच्चिया ब्रिगेड रोड इष्टोत्नल्ले याकल्लिगे अल्ले इरोदु विषय ओंदु दोड्ड मीनु बलेगे बिद्दिदे बुट्टिगे एत्ताकोळोण अंत अर्थ आगलिल्वा प्रदीप कुमार माने अंत दोड्ड कुळ सूट्केस रेडी माडिर्ताने बा होगोण नोडि नीवु इवत्तु एल्लिगू होगकूडदु इवत्ते अल्ल ನಾನು ಹೇಳೋವರೆಗೂ ನೀವು ಎಲ್ಲಿಗೂ ಹೋಗಕೂಡದು ಹೌದು ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ ಎಲೆಕ್ಷನ್ ಮುಗಿಯೋವರೆಗೂ ನೀವು ಎಲ್ಲೂ ಹೋಗಕೂಡದು ಹಂಗಂತೀಯಾ ಸರಿ ಆದ್ರೆ ಪ್ರದೀಪ್ ಕುಮಾರ್ ಬರ್ತೀನಿ ಅಂದಿದ್ನಲ್ಲ ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಇರೋದೇ ನಿಮಗೋಸ್ಕರ ಆ ಕೆಲಸನ ನಾನು ಮುಗಿಸ್ಕೊಂಡು ಬರ್ತೇನೆ ಹೊರಟೋಗಿ ನೋನೋ ಏನಂತ ಪ್ಲಾನ್ ಅರ್ಥ ಆಗೋಂಗೇಳಿ ನಾನು ಯಾಕೆ ಹೋಗಬೇಕು ಅದು ನಿಮಗೆ ಗೊತ್ತಾಗಲ್ಲ ಸರ್ ಮತ್ತೂರಿಲ್ಲ ಹೊರಟೋಗಿ ಪ್ಲೀಸ್ ಅಲ್ಲ ನಮ್ಮ ಮೇಲೂ ಬಾಬಾ ನಾಯಕ್ ಮೇಲೂ ಜಿದ್ದಿದ್ದೇ ಇದೆ ಅದಕ್ಕೋಸ್ಕರ ನಾನು ಯಾಕೆ ಹೆದರ್ಕೋಬೇಕು ಪ್ಲೀಸ್ ಲಿಸನ್ ಮೀ ಬಿಡಿ ಸರ್ ಒಳ್ಳೆ ಕಥೆ ಹೇಳ್ತಿರಲ್ಲ ನೀವು Oh! ಇದರಲ್ಲಿ ನನ್ನ ಮಕ್ಕಳು ಎಲ್ಲ ಇದ್ರು. ತಗೊಳ್ಳಿ ನಿಮ್ಮ ಸೂಟ್ ಕೇಸ್. ಈ ಸೂಟ್ ಕೇಸ್ ಆಸೆಗೆ ಬಿದ್ದು ಇವತ್ತು ನಿಮ್ಮ ಜೀವನ ಕಳ್ಕೋತಾ ಇದ್ರಿ. ಈ ಸೂಟ್ ಕೇಸ್ ಇರಲಿ, ನೀನ್ ಜೀವಂತವಾಗಿ ಬಂದಿಲ್ಲ ನನಗಷ್ಟೇ ಸಾಕು. ನನಗೆ ಸ್ಕೆಚ್ ಹಾಕಿದ್ರು ಅವರು, ಅವ್ರನ್ನ ಅದೇ ಅದೇ ನಾನು ಹೇಳೋದು. ಈ ಆತರ ಎಲ್ಲ ಬಹಳ ಕೆಟ್ಟದು. ನಿಂಗೆ ಗೊತ್ತಿಲ್ಲ ಸುಮ್ಮನೆ ಸತಿ. ಆ ಪ್ರದೀಪನ್ ಇವತ್ತೇ ನಾನು ಡೀಲ್ ಮಾಡ್ತೀನಿ. ನೀವೇನ್ ಡೀಲ್ ಮಾಡೋದು? ಆ ನಾರಾಯಣನ್ ಜೊತೆಗೆ ಅವನು ಡೀಲ್ ಆಗೋದ? ನಾನು ಬಚಾವ ಬಂದಿದ್ದೀನಿ. ಸತ್ಯ, ನಿನ್ನ ಬರೀ ನನ್ನ ಕಣ್ಣು ಅಂತ ತಿಳ್ಕೊಂಡಿದ್ದೆ. ಆದರೆ ಇವತ್ತು ನಿನ್ನ ಜೀವನ ಆಗ್ಬಿಟ್ಟೆ. ಏನ್ ಮಾತಾಡ್ತಿದ್ಯಾ? ನಾನು ಎಲೆಕ್ಷನ್ ನಿಂತ್ರೆ ಈ ಜನ ಎಲ್ಲ ಓಟ್ ಹಾಕಿ ನನ್ ಗೆಲ್ಲುತ್ತಾರೆ ಅನ್ಕೊಂಡಿದ್ಯಾ? ನಿನ್ಗೆಲ್ಲೋ ಭ್ರಮೆ. ಈ ಎಲೆಕ್ಷನ್ ನ್ಯಾಯವಾಗಿ ನಡೆದ್ರೆ ನೀನ್ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀಯ. ಒಂದ್ ಪಕ್ಷ ನೀನೇನಾದ್ರೂ ಸೋತ್ರೆ ಆ ಬಾಬಾ ನಾಯಕ್ ಅಂತ್ಯ ಮಾತ್ರ ಬಹಳ ಭೀಕರವಾಗಿರುತ್ತೆ ನೋಡು. ಈ ಸತ್ಯ ಸೋತ್ರೂ ಪರವಾಗಿಲ್ಲ, ಆದ್ರೆ ಆ ಸತ್ಯ ಮಾತ್ರ ಯಾವತ್ತೂ ಸೋಲ್ಬಾರ್ದು. ನಮಸ್ಕಾರ ಸರ್. ಓಟ್ ಇವ್ರಿಗೆ ಹಾಕ್ಬೇಕು. ನಿಮ್ಮ ಅಮೂಲ್ಯವಾದ ಓಟು ಮೈ ಮೇಲೆ ಬಿಡಬೇಡ. ಬ್ಯಾಂಕ್ ಫೋನ್ ಮಾಡೋಣ, ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಎಲೆಕ್ಷನ್ ಖರ್ಚಾಗಿರೋ ಲೆಕ್ಕ ಕೊಡು. ಹೇಳು. ಬ್ಯಾನರು ಕಟೌಟ್ಗೆ ಒಟ್ಟು ಖರ್ಚಾಗಿರೋದು 11,62,000 ಆಗಿದೆ ಅಣ್ಣ. ಹಾಗೆ ಬಾಳೆಕಂಬ, ಪೋಸ್ಟ್ರು, ಮೈಕ್ ಸೆಟ್ಟು ಎಲ್ಲದಕ್ಕೆ ಸೇರಿ ಸುಮಾರು 28 ಲಕ್ಷ ಖರ್ಚಾಗಿದೆ ಅಣ್ಣ. 28 ಲಕ್ಷನಾ? ಇಷ್ಟಕ್ಕೆ ಗಾಬರಿ ಆದ್ರೆ ಹೆಂಗಣ? 1 ಲಕ್ಷ ಇಂಚರಿಗೆ ಬೆಳ್ಳಿ ಕಾಲುಂಗ್ರ, ಮೂಗಿಗೆ ಮೂಗ್ತಿ, ಗಂಡ್ಸ್ ರೋಟಿಗೆ ಸೈಕಲ್ಗಳು, ಓದ ಮಕ್ಕಳು ಪುಸ್ತಕ, ಇಷ್ಟೆಲ್ಲಾ ಕೊಡ್ತೀನಿ ಅಂತ ಹೇಳಿದ ಅಣ್ಣ ಸತ್ಯ. ಈಗ ಗೊತ್ತಾಯ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೇಗ್ ನಿಲ್ಲಾಯ್ತು ಅಂತ. ಏನ್ರಾ, सत्य ನನಗೆ ಒಂದು ದಾರಿ ಮಾಡೋನ್ ಕಾಣ್ತೋನೆ. ಹೌದಣ್ಣ, ಸಾರಾಯಗಳನ್ನೆಲ್ಲ ಬಂದ್ ಮಾಡಿಸಿ ನಮಗೆ ಬರ್ತಿರೋ ರೋಲ್ ಕಾಲ್ ಎಲ್ಲ ನಿಲ್ಲಿಸ್ಬಿಟ್ಟಣ್ಣ. 3 ತಿಂಗಳಿಂದ 5 ಪೈಸೆ ರೋಲ್ ಕಾಲ್ ಇಲ್ಲ. ಮಾಮೂಲು ಕೊಡ್ತಾ ಇದ್ದಾರೋ ಒಬ್ರು ಕೊಡ್ತಾ ಇಲ್ಲ ಅಣ್ಣ. ಬೀಡಿ ಸಿಗರೇಟ್ಗೆ ಅವನತ್ರ ಭಿಕ್ಷೆ ಬೇಡಬೇಕು. ಇದೆಲ್ಲ ನನ್ನತ್ರ ಮೊದಲೇ ಕೇಳಲಿಲ್ಲ. ಇದರ ಜೊತೆಗೆ ಅವನ ಕಾಲೇಜ್ ಫ್ರೆಂಡ್ ನ ಎಲೆಕ್ಷನ್ ಅಲ್ಲಿ ನಿಮಗೆ ಅಪೋಸಿಟ್ ಆಗಿ ನಿಲ್ಲಿಸಿದಾನೆ. ನನ್ನ ಅಪೋಸಿಟ್ ಆಗ ಅಣ್ಣ ಸತ್ಯ ಎಲ್ಲ ಕೆಲಸನೂ ಕುಲುಗಡಿಸಿದಾನೆ. ನಮ್ಮ ಮಾತೆ ಕೇಳ್ತಾ ಇಲ್ಲ ಅಂತದ ಏನಾಯ್ತೀಗ? ನಿಮಗೆ ಪಾರ್ಟಿ ಟಿಕೆಟ್ ಸಿಗ್ಲಿಲ್ಲ ಅಂತ ನಮ್ಮ ಏರಿಯಾ ಹುಡುಗ ಒಬ್ಬ ಸೀಮೆಂಟ್ ಸುರ್ಕೊಂಡು ಸಾಯ್ ಕೊಟ್ಟಿದ್ದಣ್ಣ. ಈ ಸತ್ಯ ಬಂದು ತಪ್ಸಿ ಅದನ್ನು ಹಾಳು ಮಾಡ್ಬಿಟ್ಟಣ್ಣ. ಅಲ್ಲಣ್ಣ, ಅವ್ನು ಸತ್ತಿದ್ರೆ ಒಂದಷ್ಟು ಪ್ರಚಾರನೂ ಸಿಗ್ತಾ ಇತ್ತು, ಒಳ್ಳೆ ಓಟು ಬೀಳ್ತಾ ಇತ್ತು. ಎಲ್ಲ ಮಿಸ್ ಮಾಡ್ಕೊಂಡಾಗ ಆಯ್ತಣ್ಣ. ಈಗ ಎಲ್ಲಿದ್ದಾನು? ಅಲ್ಲಿ ನೋಡಿ ಬರ್ತಾ ಇದ್ದಾನ. ನಮಸ್ಕಾರ ಅಣ್ಣ. ನಿಮ್ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಬಿತ್ತು? ಏನ್ ಅನ್ಕೊಂಡಿದ್ದೇನೆ? ಯಾಕೆ ಏನಾಯ್ತೀಗ? ಏನಾಯ್ತಾ? ಇನ್ನು ಏನ್ ಬಾಕಿ ಉಳಿಸಿದ್ಯಾ? ರಾಜ ರಾಜ ಇದ್ದಂಗಿದ್ದೆ ನಾನು. ಇಲ್ಲದನ್ನೆಲ್ಲ ತಲೆಗೆ ತುಂಬಿ ರಾಜಕೀಯದ ಆಸೆ ತೋರಿಸಿ ಬೀದಿಗಿಳಿಸ್ಬಿಟ್ಟಿದ್ಯಾ ನನ್ನನ್ನ. ವಿಷಯ ಏನು ಅಂತ ಗೊತ್ತಾದ್ರೆ ನಾನು ಉತ್ತರ ಕೊಡ್ಬಹುದು. ಇನ್ನು ಏನೇನ್ ಬಾಕಿ ಉಳಿಸಿದ್ಯಾ ಹೇಳಪ್ಪ ದೊರೆ ಮಗನೇ? ಎಲೆಕ್ಷನ್ಗೆ ಅಂತ ಹೇಳಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ಖಾಲಿ ಮಾಡಿದ್ಯಾ? ನೀವು ನಿಂತಿರೋದು ಒಬ್ಬ ಸಾಮಾನ್ಯ ಮನುಷ್ಯನ ವಿರುದ್ಧ ಅಲ್ಲ, ಒಬ್ಬ ಮಂತ್ರಿ ವಿರುದ್ಧ. ಸುಮ್ನೆ ಕೈ ಮುಗಿದು ಓಟ್ ಕೊಡಿ ಓಟ್ ಕೊಡಿ ಅಂತ ಕೇಳಿದ್ರೆ ಯಾವ ನನ್ನ ಮಗನು ನಿಮ್ಗೆ ಓಟ್ ಹಾಕಲ್ಲ. ಖರ್ಚು ಮಾಡುವಂಥದಕ್ಕೆಲ್ಲ ಮಾಡಲೇಬೇಕು. ಸವಾಲ್ಗೊಂದು ಉತ್ತರ ರೆಡಿ ಮಾಡ್ಕೊಂಡೇ ಇರ್ತೀಯ ಅಂತ ನನಗೆ ಗೊತ್ತು. ಸಾರಾಯಿ ಅಂಗಡಿ ಯಾಕೆ ಮುಚ್ಚಿಸ್ದೆ? ರೋಲ್ ಕಾಲು ಮಾಮೂಲೆಲ್ಲ ಯಾಕೆ ಬಂದ್ ಮಾಡಿದೆ? ಎಲೆಕ್ಷನ್ ಪಾಡಿಗೆ ಎಲೆಕ್ಷನ್ ನಡೀತಾ ಇತ್ತು, ಮಾಮೂಲು ಪಾಡಿಗೆ ಮಾಮೂಲು ಬರ್ತಾ ಇತ್ತು. ಅದಕ್ಕೂ ಕಲ್ಲು ಹಾಕದಿಯಲ್ಲ ನೀನು. ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋನ್ಗೆ ಇಮೇಜ್ ಮುಖ್ಯ. ಒಬ್ಬ ರೌಡಿ ತನ್ನ ಕೆಟ್ಟತನ ಬಿಟ್ಟು ರಾಜಕೀಯಕ್ಕೆ ಬಂದ ಅಂದ್ರೆ ಓ ಒಳ್ಳೆಯವನಾಗಿದ್ದಾನಪ್ಪ ಅಂತ ಜನ ಓಟ್ ಹಾಕ್ತಾರೆ, ಅದರಲ್ಲೂ ಹೆಂಗಸರು. ಈ ಗಿಲೀಟಿನ ಮಾತಿಗೆಲ್ಲ ನಾನು ಬಗ್ಗೋನಲ್ಲ. ಇಷ್ಟೆಲ್ಲ ಬುದ್ಧಿವಂತಿಕೆ ಮಾತಾಡ್ತೀಯಲ್ಲ, ನನ್ನ ವಿರುದ್ಧ ಕಾಲೇಜ್ ಸ್ಟೂಡೆಂಟ್ ರಾಮನ ಎಲೆಕ್ಷನ್ ನಿಲ್ಲಿಸಿದವರು ಯಾರು? ನಾನೇ. ಯಾಕೆ ನನ್ನ ಬಾಯಿಗೆ ಮಣ್ಣು ಹಾಕಕ್ಕ? ಇಲ್ಲ, ನಿಮ್ಗೆ ಆಪೋಸಿಟ್ ಆಗಿ ನಿಂತಿರೋ ಆ ಮಿನಿಸ್ಟರ್ ಬಾಯಿಗೆ ಮಣ್ಣು ಬೀಳಲಿ ಅಂತ. ನನ್ನ ಫ್ರೆಂಡ್ ರಾಮುದು ಆ ನಿಮ್ ಮಂತ್ರಿದು ಒಂದೇ ಜಾತಿ. ಜಾತಿ ಆಧಾರದ ಮೇಲೆ ಓಟ್ ಹಂಚೋದ್ರೆ ಆಗೋ ಲಾಭ ಯಾರಿಗೆ? ನನಗ ಇಲ್ಲ ನಿಮ್ಗ? ಅದಾಗಿರ್ಲಿ, ಆ ಎಣ್ಣೆ ಸುರ್ಕೊಂಡು ಸಾಯಕ್ ಹೊರಟಿದ್ದವನ್ನ ಯಾಕೆ ತಡ್ದೆ? ಅವನು ಸತ್ತಿದ್ದಿದ್ರೆ ನನಗೆ ಅನ್ಕಂಪದ ಓಟು ಬೀಳ್ತಾ ಇರ್ಲಿಲ್ವಾ? ಅವನು ಸಾಯ್ದೆ ಇರೋದೇ ನಿಮಗ್ ಒಳ್ಳೇದು. ಹಲೋ, ನಮಸ್ಕಾರ ಸರ್. ನಾನು ನಗರ ವಾರ್ತಾ ಪತ್ರಿಕೆ ಸಂಪಾದಕ ಮಾತಾಡ್ತಿರೋದು. ಏನ್ ವಿಷಯ? ಅದೇ ಸರ್, ನಿಮಗೆ ಕಂಗ್ರಾಟ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಯಾರೋ ಒಬ್ಬ ನಿಮ್ಮ ಅಭಿಮಾನಿ ನಿಮ್ಗೋಸ್ಕರ ಸೀಮೆಣ್ಣೆ ಸುರ್ಕೊಂಡು ಸಾಯ್ದಕ್ಕೆ ಹೊಡಿದಂತಲ್ಲ, ಅವನ್ನ ನೀವು ತಡೆದು ಕಾಪಾಡಿದ್ರಂತೆ. ರಿಯಲಿ ನೀವು ಗ್ರೇಟ್ ಸರ್. ಹೆತ್ತು ತಾಯಿನ ಮರೆತು ಬೇರೆಯವ್ರಿಗೋಸ್ಕರ ಯಾಕೆ ಬೆಂಕಿ ಹಚ್ಕೊಂಡು ಸಾಯ್ತ್ಯಾ ಅಂತ ಕೇಳಿದ್ರೆ ಮೊದಲೇ ರಾಜಕಾರಣಿ ತಾವೇ ಸರ್. ನಾಳೆ ನಮ್ಮ ಪೇಪರ್ ನಲ್ಲಿ ನಿಮ್ ಬಗ್ಗೆ ಹೈಲೈಟ್ ಮಾಡಿ ನಿಮ್ ಬಗ್ಗೆ ಹೆಡ್ಲೈನ್ಸ್ ಅಲ್ಲಿ ಬರ್ತೀವಿ ಸರ್. ಇದೆಲ್ಲ ನಾನೇ ಮಾಡಿದ್ರು ನೀವೇ ಮಾಡಿದ್ದು ಅಂತ ಪೇಪರ್ ನಲ್ಲಿ ಪಬ್ಲಿಸಿಟಿ ಬರೋ ಹಾಗೆ ಮಾಡಿದೆ. ಯಾಕೆಂದ್ರೆ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದು ಎಲೆಕ್ಷನ್ ಅಲ್ಲಿ ಗೆಲ್ಲಿ ಅಂತ. ತಪ್ಪು ಮಾಡ್ಬಿಟ್ಟೆ ಸತಿ, ನಾನು ತಪ್ಪು ಮಾಡ್ಬಿಟ್ಟೆ, ಸಾರಿ. ಪರವಾಗಿಲ್ಲ ಬಿಡಿ ಸರ್. ನಮಸ್ಕಾರ ಬಾಬಾ ನಾಯಕ್ ಸಾಹೇಬ್ರಿಗೆ. ಓಹೋ, ನಮಸ್ಕಾರ. ಬನ್ನಿ. ನಮ್ಮ ಪಾರ್ಟಿ ಅಧ್ಯಕ್ಷರೇ ನನ್ನನ್ನ ನಿಮ್ಮನ್ನ ನೋಡ್ಲಿ ಅಂತ ಕಳಿಸಿದ್ದಾರೆ. ನೀವು ಈ ಸಾರಿ ಎಲೆಕ್ಷನ್ ನಲ್ಲಿ ನಮ್ಮ ಪಾರ್ಟಿ ಟಿಕೆಟ್ ಮೇಲೆ ನಿಲ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನನಗೆ ಟಿಕೆಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ತಪ್ಪಾಗಿದೆ, ಅದನ್ನ ಹೊಟ್ಟೆಲ್ ಹಾಕೊಂಡು ಕ್ಷಮಿಸ್ಬಿಡಿ. ನಮ್ಮ ಎಕ್ಸೈಸ್ ಮಿನಿಸ್ಟರ್ ಬದಲು ನೀವು ನಮ್ಮ ಪಾರ್ಟಿ ಪರವಾಗಿ ಎಲೆಕ್ಷನ್ಗೆ ನಿಲ್ಬೇಕು. ಆಯ್ತು, ಸಂತೋಷ. ಅಂದಾಗೆ ಮರ್ತಿದ್ದೆ, ಯಾರೋ ನಿಮ್ಮ ಅಭಿಮಾನಿಯೊಬ್ರು ಬೆಂಕಿ ಹಚ್ಕೊಳ್ಳೋದನ್ನ ತಡೆದು ಮಂತ್ರಿಗಳು ಮಕ್ಕಳೇ ತಮ್ಮ ಅಪ್ಪಂದ್ರಿಗೆ ಟಿಕೆಟ್ ಸಿಗದೆ ಹೋದ್ರೆ ಬೆಂಕಿ ಹಚ್ಕೊಳ್ಳಲ್ಲ ಅಂತ, ಅದ್ರಲ್ಲಿ ನೀನ್ ಯಾಕಯ್ಯ ಬೆಂಕಿ ಹಚ್ಕೋತೀಯಾ ಅಂತ ತಡೆದ್ರಂತೆ. ಒಟ್ಟಿನಲ್ಲಿ ಇದು ಒಳ್ಳೆ ಎಲೆಕ್ಷನ್ ತಂತ್ರ. ಈ ಐಡಿಯಾ ತಮ್ಗೆ ಯಾಕೆ ಬಂತು? ನೀವೆಲ್ಲ ಮಂತ್ರಿಗಳು ದೊಡ್ಡ ದೊಡ್ಡ IAS ಆಫೀಸರ್ಗಳನ್ನೇ ಬೆನ್ನುಗಂಟಿಸ್ಕೊಂಡಿದ್ದೀರ. ಆದ್ರೆ ನಾನು ನನ್ನ ಜೊತೆ ಒಂದು ಗೋಲ್ಡ್ ಮೆಡಲ್ನೇ ಇಟ್ಕೊಂಡಿದ್ದೀನಿ. ಆ ಮೆಡಲ್ ಹೆಸರು ಸತ್ಯ ಅಂತ. ಸ್ವಲ್ಪ ನಿಲ್ಸು. ಬರಿಬೇಡಮ್ಮ, ಸೈಕಲ್ ಗುರುತು ನನಗೆ ಓಟ್ ಹಾಕಿ. ಬರಿಬೇಡಿ ಸರ್, ದಯವಿಟ್ಟು ಓಟ್ ಹಾಕಿಮ್ಮ. ಸರ್ ನನಗೆ ಓಟ್ ಹಾಕಿ, ಸೈಕಲ್ ಗುರುತು. ओके ನಾನು ಗೀತಾ ಮನೆ ಮನೆಗೆ ಪ್ರಚಾರಕ್ಕೆ ಹೋಗ್ತಿದೀವಿ ನಮ್ಮ ಹಾಸ್ಟೆಲ್ ಹುಡುಗಿರು ಬರ್ತಿದ್ದಾರೆ ಅಪ್ರೆ ಬ್ಯಾನರ್ ಇನ್ಚಾರ್ಜ್ ನಿಂದು ಹಾ ಯಾಕೆ ಬಂದೆ ಇಲ್ಲಿಗೆ ನಿಮಗೆ ಯಾರು ಇಲ್ಲಿ ಬರಕ್ಕೆ ಹೇಳಿದ್ರು ನಿಮ್ಮ ಹತ್ರ ನಾನು ಬರೋದಕ್ಕೆ ಯಾರ್ ಪರ್ಮಿಷನ್ ತಗೋಬೇಕಾಗಿಲ್ಲ ನೋಡು ಮಗಳೇ ಅಂತ ಕೂಗಿ ಆ ಸ್ಥಾನಕ್ಕೆ ಅವಮಾನ ಮಾಡಬೇಡ ನಾನು ನಿನ್ನ ಮಗಳು ಅಲ್ಲ ನೀನು ನನ್ನ ತಂದೆನೂ ಅಲ್ಲ ನಮ್ಮಿಬ್ರು ಸಂಬಂಧ ಯಾವತ್ತೋ ಮುಗ್ದೋಯ್ತು ಬೇಡ ಯಶು ಹಠ ಮಾಡಬೇಡ ನೋಡು ನಾನು ನನ್ನ ಹಳೆ ದಂಧೆನೆಲ್ಲ ಬಿಟ್ಟು ಹೊಸ ಮನುಷ್ಯನಾಗಿದ್ದೀನಿ ಎಲೆಕ್ಷನ್ಗೂ ನಿಂತ್ಕೊಂಡಿದ್ದೀನಿ ಬಂದ್ಬಿಡು ನನ್ನ ಜೊತೆ ರಾಜಕುಮಾರಿ ತರ ನೋಡ್ಕೋತೀನಿ ನೋಡು ನಾನು ನಿನ್ನ ಜನ್ಮ ಕೊಟ್ಟವನನ್ನು ಮರಿಬೇಡ ಜನ್ಮ ಕೊಟ್ಟೋನಾ ಜನ್ಮ ಕೊಟ್ಟೋಳು ನಮ್ಮಮ್ಮ ನೀನದಕ್ಕೆ ಕಾರಣ ಆಗಿದೆ ಅಷ್ಟೇ ನೋಡು ನಾನು ನಂದೇ ಪ್ರಪಂಚದಲ್ಲಿ ನೆಮ್ಮದಿಯಾಗಿದ್ದೀನಿ ನೀನ್ ಬಂದೆ ಅಂದ್ರೆ ನನ್ನ ಮೈಯೆಲ್ಲ ಮುಳ್ಳಾಗುತ್ತೆ ನನ್ನ ನಿನ್ನ ಸಂಬಂಧ ನಮ್ಮಮ್ಮನ್ ಕೊಂದಾಗ್ಲೇ ಮುಗ್ದೋಯ್ತು ಇನ್ನೊಂದ್ ಸಾರ್ತಿ ನನ್ನ ತಂಟೆಗೆ ಬಂದ್ರೆ ನಾನಿಲ್ಲೇ ವಿಷ ತಗೊಂಡು ಪ್ರಾಣ ಬಿಡ್ತೀನಿ ನನ್ನ ಸ್ವಭಾವ ಗೊತ್ತಿದೆಯಲ್ಲ ನಿನ್ಗೆ ಅಪ್ಪ ಅಂತ ಅಪ್ಪ ಸ್ಕೌಂಡ್ರಲ್ ನನ್ನ ಸತ್ಯ ಪಾಲಿಟಿಕ್ಸ್ ಆಶೀರ್ವಾದ ಮಾಡಿ ಅಜ್ಜಿ ಇಲ್ಲಿಗೆ ಯಾವಾಗ ಬಂದ್ರು ನೀವು ಇಲ್ಲಿ ಯಾವ ಬಂದ್ರು ಊರಿಗೆ ಚಿಕ್ಕ ವಯಸ್ಸಿಂದ ನಾನು ನೋಡಿ ಸತ್ಯಮೂರ್ತಿ ನೀನೇನಾ ನಾನು ಪಾಠ ಹೇಳ್ಕೊಟ್ಟು ಸತ್ಯಮೂರ್ತಿ ನೀನೇನಾ ಯಾಕೆ ಮಚ್ಚ ಹೀಗೆ ಹೇಳ್ತಾ ಇದ್ದೀರಾ ಸತ್ಯಮೂರ್ತಿ ನಾನು ಬಸ್ಸಿಂದ ಇಳಿದು ಊರೊಳಗೆ ಬರ್ತಿದ್ದ ಹಾಗೆ ಜನ ನಿನ್ನ ಬಗ್ಗೆ ನಾನಾ ರೀತಿ ಕೆಟ್ಟದಾಗ ಮಾತಾಡಿದ್ರು ಮೇಷ್ಟ್ರೇ ನಿಮ್ಮ ಸದ್ಯ ದೊಡ್ಡ ರೌಡಿ ಆಗ್ಬಿಟ್ಟಿದ್ದಾನೆ ಎಂದ್ರು ನಾನು ಯಾವುದನ್ನು ನಂಬಲಿಲ್ಲ ಅದು ಈಗ ಇಲ್ಲಿ ನಿನ್ನನ್ನು ಈ ಜನರ ಮಧ್ಯೆ ನೋಡಿದ ಮೇಲೆ ಜನ ಹೇಳಿ ಸುಳ್ಳಲ್ಲ ಅನ್ನಿಸ್ತು ಯಾರು ಬಯಸಿ ಬಯಸಿ ರೌಡಿ ಆಗಲ್ಲ ಮೇಷ್ಟ್ರೆ ಪರಿಸ್ಥಿತಿ ಅವ್ರನ್ನ ಹಾಗೆ ಮಾಡುತ್ತೆ ಅಮ್ಮ ಸತ್ಮೇಲೆ ನನಗೆ ಈ ಪ್ರಪಂಚನೇ ಬೇಡ ಅನ್ಸ್ಬಿಟ್ಟಿತ್ತು ಆಗ ನೀವು ನನಗೆ ಧೈರ್ಯ ತುಂಬಿ ನನ್ನ ಒಂಟಿ ಆಗ್ಬಿಟ್ಟು ನೀವು ಬೇರೆ ಊರಿಗೆ ಹೊಟ್ಟೋದ್ರಿ ಆಮೇಲೆ ನಡೆದಿದ್ದೆ ಬೇರೆ ಸತ್ಯ ನೀನೀಗ ಯಾರ ಹತ್ರ ರಕ್ಷಣೆ ಪಡಿತಿದೆ ಅಂತ ಗೊತ್ತೇನೋ ನಿನ್ನ ತಾಯಿನ ಕೊಲೆ ಮಾಡಿದ ನೀನ್ ಅನ್ಕೊಂಡಾಗೆ ನಿಮ್ ತಾಯಿ ಮೆಟ್ಲಿಂದ ಕಾಜಾರ್ ಬಿ ಸಾಲಿಲ್ಲ ಕಣೋ ಆಕೆ ಕೊಲೆ ಆದ್ಲು ಸತ್ಯ ನಿನಗೆ ಜ್ಞಾಪಕ ಇದೆಯಾ ನೀವಿದ್ದ ಏರಿಯಾದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೊಲೆ ಆಯ್ತು ಆ ಕೊಲೆ ಮಾಡಿದ್ದು ಆ ಚಂಡಾಲ ಬಾಬಾ ನಾಯಕ್ ಆ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿ ನಿನ್ನ ತಾಯಿ ತಾಳು ಅವಳು ಬದುಕಿದ್ರೆ ಎಲ್ಲಿ ಸಾಕ್ಷಿ ಹೇಳ್ಬಿಟ್ಟಾಳು ಅಂತ ಹೆದ್ರಿ ಆ ಚಂಡಾಲ ನಿನ್ನ ತಾಯಿನ ಜಾಟ್ ಸುದ್ದಿ ಕೊಂದು ಹಾಕ್ಬಿಟ್ಟ ಕಣೋ ಆ ಘೋರವಾದ ಕೃತ್ಯಕ್ಕೆ ಈ ಪಾಪಿ ಕಣ್ಗಡೆ ಸಾಕ್ಷಿ ಕಣೋ ಬಾಬಾ ನಾಯಕ್ ಏನ್ ಬೊಗಳ್ತಾ ಇದೀಯ ನೀನು ನಾನು ಬೊಗಳುತ್ತಿಲ್ಲ ನೀನು ಸಾಕಿದ ಆ ಜಾತಿ ನಾಯಿ ನಿನ್ನನ್ನೇ ಕಚ್ಚುತ್ತಿದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಏನು ನನ್ ಸತ್ತಿ ಬಗ್ಗೆ ಹೇಳ್ತಾ ಇದೀಯಾ ಹಾ ನಿನ್ನ ಗೋಲ್ಡ್ ಮೆಡಲ್ ಸತ್ತಿ ಬಗ್ಗೆನೇ ಹೇಳ್ತಾ ಇದ್ದೀನಿ ನಿನ್ನ ಎಲೆಕ್ಷನ್ ನಲ್ಲಿ ಸೋಲಿಸಬೇಕು ಅಂತ ನಿನ್ನ ದುಡ್ಡನ್ನ ಖರ್ಚು ಮಾಡ್ತಾ ಆ ರಾಮು ಓಟ್ ಹಾಕಿ ಅಂತ ಅಂಡ್ರಿ ರೂಮ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಷ್ಟೇ ಅಲ್ಲ ನಿನಗ್ ಗೊತ್ತಿಲ್ಲದೆ ನಿನ್ನ ವಿರುದ್ಧವಾಗಿ ಆ ಎಕ್ಸೈಸ್ ಮಿನಿಸ್ಟರ್ ಜೊತೆ ಕೈ ಸೇರಿಸಿದ್ದಾನೆ ಹಾಗೂ ಆ ನಾರಾಯಣ ನೆಗೆದು ಬಿದ್ದ ಅವನ ಜಾಗದಲ್ಲಿ ಇವನು ಬೆಳೆದು ನಿಂತು ನಿನಗೆ ತೊಡೆ ತಟ್ಟಬೇಕು ಅಂತ ಪ್ಲಾನ್ ಹಾಕಿದ್ದಾನೆ ನಮಗ್ ಬಂದಿರೋ ಪೊಲೀಸ್ ಇಂಟೆಲಿಜೆನ್ಸ್ ನ್ಯೂಸ್ ಪ್ರಕಾರ ನಿನ್ನ ಕ್ಷೇತ್ರದಲ್ಲಿ ಆ ರಾಮು ನನ್ನ ಕ್ಷೇತ್ರದಲ್ಲಿ ಆ ಸೋಷಿಯಲ್ ವರ್ಕರ್ ಇಬ್ರು ಗೆಲ್ತಾರೆ ಅಂತ ಸುದ್ದಿ ಇಬ್ರು ಕಥೆನೂ ಮುಗಿಯಿತಯ್ಯ ಇನ್ನೂ ಒಂದು ಬಿಸಿ ಬಿಸಿ ಸುದ್ದಿ ಆ ಸತ್ತಿ ಲವ್ ಮಾಡ್ತಾ ಇರೋ ಹುಡುಗಿ ಯಾರು ಗೊತ್ತಾ? ನಿನ್ನ ಮಗಳು. ಸಾಧು ಹಸು ತರದೋನು ಅಂತ ನಾನು ಸಾಕ್ಬಿಟ್ಟೆ. ಸಾವು ತರೋ ಸರ್ಪ ಅಂತ ನನಗೆ ಗೊತ್ತಿರ್ಲಿಲ್ಲ. ಈ ಯುದ್ಧದಲ್ಲಿ ನಾನು ಗೆಲ್ತೀನೋ ಅಥವಾ ಅವನು ಗೆಲ್ತಾನೋ ನೋಡೇ ಬಿಡ್ತೀನಿ. ಈ ಸತ್ತಿ ಆ ರಾಮು ಇಬ್ರು ಎಲ್ಲೇ ಇರ್ಲಿ ಮುಗಿಸ್ಬಿಡ್ತೀನಿ. ಏ ಬಾಬಾ ನಾಯಕ್, ನಿನಗೆ ತಲೆಗೆಲೆ ನೆಟ್ಟಿದೆಯೇನಯ್ಯ? ಹಾಗೂ ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ಯಾ. ಆ ಸತ್ತಿ ಜೊತೆಗೆ ರಾಮುನು ನೆಗೆದು ಬಿದ್ದು ಬಿಟ್ರೆ ಎಲೆಕ್ಷನ್ ರದ್ದಾಗ್ಬಿಡುತ್ತೆ. ಆಗ ನೀನ್ ಸಾಧಿಸಿದ್ದೇನು? ನೀನ್ ಹೇಳೋದು ಕರೆಕ್ಟ್. ಆ ರಾಮುನ ಕೊಲ್ಲೋದ್ ಬೇಡ, ಆದ್ರೆ ಆ ಸತ್ತಿ ಮಾತ್ರ ನಾಳೆ ಸೂರ್ಯ ಹುಟ್ಟೋದನ್ನ ನೋಡೋದೇ ಇಲ್ಲ. ಈ ಎಲೆಕ್ಷನ್ ನಲ್ಲಿ ಹ್ಯಾಕ್ ಗೆಲ್ಲಬೇಕು ಅಂತ ನನಗೆ सत्या